ಇದಿನ ಗಣ್ಯರಾದ ಪವಾದ ಮಾಲೇಜಿಗೆ ಸ್ವಾಗತ. ಪವಾದ ಬಗ್ಗೆ ಎಲ್ಲರೂ ತಿಳಿದಿದ್ದೀರಾ? ಸೊ ಆಸೆಯನ್ನು ಇಲ್ಲಿ ಬಂದಿದ್ದಾರೆ. ಸೊ ಅವರ ಬಗ್ಗೆ ಹೆಚ್ಚು ಹೇಳಬೇಕಂತ ಏನಿಲ್ಲ. ಹೇಳುದಾದ್ರೆ ನಮಗೆ ಫುಲ್ ಒಂದು ದಿವಸವೇ ಸಾಕಾಗಲ್ಲ. ಸೊ ಅಷ್ಟು ಸಾಧನೆ ಮಾಡಿದ್ದಾರೆ ಹಾಗೂ ದೇಶ ವಿದೇಶದಲ್ಲಿ ಅವರ ಸಾಧನೆ ತುಂಬಾ ದೊಡ್ಡದಾಗಿದೆ. ಸೊ ನಮ್ಮ ರಾಜ್ಯದ ಪ್ರಭಾರಿ ಹಾಗೂ ದಕ್ಷಿಣ ಭಾರತದ ಪ್ರಮುಖರು, ದಕ್ಷಿಣ ಭಾರತದಲ್ಲಿ ಯೋಗ ಸಾಧಕರಿಗೆ ತುಂಬಾ ಚಿರ ಪರಿಚಿತರು ಪವಾದ ಮಾಲೇಜಿ ಹಾಗೂ ಅವರು ಸುಮಾರು 5 ಲಕ್ಷ ಯೋಗದವರಿಗೆ ಅವರು ಯೋಗ ಪ್ರಸಾರ ಮಾಡಿದ್ದಾರೆ ಮತ್ತು ಅವರ ಸುಮಾರು ಪ್ರಶಸ್ತಿಗಳನ್ನ ಅವರು ಮಡಿಲಿನಲ್ಲಿ ಅವರನ್ನು ಕೊಟ್ಟಿದೆ. ಹಾಗೆ ದಿನಾಲು ಆನ್ಲೈನ್ ಆಗಿರ್ಬೋದು, ಇದರಲ್ಲಿ ಅವರ ಕ್ಲಾಸ್ ಇರುತ್ತೆ. ಸೊ ನಮ್ಮೆಲ್ಲರಿಗೂ ಅವರು ಮಾರ್ಗದರ್ಶಕರು, ನಮ್ಮ ಹೆಚ್ಚಿನ ಗುರುಗಳು. ಸೊ ಅವರಿಗೆ ಸ್ವಾಗತ, ಸುಸ್ವಾಗತ. ಜಿಲ್ಲಾ ಪ್ರಭಾರಿಯ ಅವರಿಗೊಂದು ಉಳಿತಾಯ
ವೀರೇಶ್ ಅದೇ ಸ್ಪೀಕರ್ ಆ ಕಡೆ ಇರಬೇಕು, ಆ ಕಡೆ ಇದೆಯಲ್ಲ ಸ್ವಲ್ಪ ದೇವರಲ್ಲಿ ಎಲ್ಲಿ ಕಾಣೆ ಆದ್ರೆ ನನಗೊಂದು ಹೂವ ಕೊಟ್ಟಿದ್ರಲ್ಲ ಎಲ್ಲಿ ತಗೊಂಡು ಹೋಗ್ಬಿಟ್ಟು ಒಂದು ಕೊಟ್ಟಿರಿ ಅದನ್ನ ತಗೊಂಡ್ಬಿಟ್ರಿ ವಾಪಸ್. ಜೋರಾದ ಚಪ್ಪಾಳೆ ನಮ್ಮ ಜಯರಾಮಕೃಷ್ಣಿಯವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿ ಇವತ್ತಿನ ಅಭ್ಯಾಸ ಆರಂಭ ಮಾಡೋಣ. ಪ್ಲೀಸ್ ಬನ್ನಿ. ಚಪ್ಪಾಳೆ ಕಡಿಮೆ ಆಯಿತು. ಅಭಿನಂದನೆಗಳು. ಮ್ಯಾಟ್ ತಗೊಳ್ಳಿ ಜಯರಾಮ್ಜಿ, ಮ್ಯಾಟ್ ತಗೊಂಡ್ಬನ್ನಿ, ಇಡಬನ್ನಿ ಬನ್ನಿ. ಇವತ್ತು ನಮ್ಮ ದಕ್ಷಿಣ ಕರ್ನಾಟಕದ ಮಹಿಳಾ ಪ್ರಭಾರಿ ಕಲಾವತಿಜಿನೂ ಇವತ್ತು ಜಾಯ್ನ್ ಆಗ್ತಾರೆ. ಬನ್ನಿ. ಎಲ್ರಿಗೆ ವಾಯ್ಸ್ ಕ್ಲಿಯರ್ ಹೇಳ್ತಾ ಇದೆಯಲ್ಲ? ವೆರಿ ಗುಡ್. ವೀರೇಶ್ ಅಲ್ಲಿ ಮಾಡಿದೆಯಲ್ಲ, ಅದೇ ತರ ಬಂದು ಒಂದ್ಸಲ ಇನ್ನು ಸ್ವಲ್ಪ ಕೊಂಡು ಮೈಕ್ ಅಲ್ಲಿ ಹಾಕಬೇಕು ಸ್ವಲ್ಪ. ನಮ್ಮ ಕರ್ನಾಟಕ ದಕ್ಷಿಣದ ಮಹಿಳಾ ರಾಜ್ಯ ಪ್ರಭಾರಿಯಾಗಿ ಸಹೋದರಿ ಕಲಾವತಿಜಿ ಬಂದಿದ್ದಾರೆ. ಜಯರಾಮ್ಜಿ ಒಂದೇ ಹೂವ ಕೊಟ್ಟೆ, ಅವ್ರಿಗೆ ಎರಡು ಕೊಡ್ತಾ ಇದ್ದೀವಿ ನಿಮ್ಗೆಲ್ಲರ ಪರವಾಗಿ. ಇವರಾದ ಚಪ್ಪಾಳಿಂದ ಸ್ವಾಗತ ಮಾಡಿ. ಬನ್ನಿ ಯೋಗೀಜಿ, ಇನ್ನೊಂದು ಮ್ಯಾಟ್ ತಗೊಂಡ್ಬಿಡಿ. ಬನ್ನಿ ಇವತ್ತಿನ ಅಭ್ಯಾಸ ಆರಂಭ ಮಾಡೋಣ. ಎಡಕಾಲ ಕೆಳಗಡೆ, ಬಲಕಾಲ ಅದರ ಮೇಲೆ ಇಟ್ಕೊಳ್ಳಿ. ಸಿದ್ಧಾಸನ ಪ್ರತಿಯೊಬ್ಬರು ಸುಲಭವಾಗಿ ಮಾಡಬಹುದಾದ ಅಭ್ಯಾಸ. ಯಾರಿಗೆ ರೂಢಿ ಇದೆ, ಅಭ್ಯಾಸ ಇದೆ, ಅವರು ಪದ್ಮಾಸನದಲ್ಲಿ ಕುಳಿತುಕೊಳ್ಳಬಹುದು. ತೋರು ಬೆರಳು ಹೆಬ್ಬೆರಳಿನ ತುದಿಗಳು ಸ್ಪರ್ಶ ಮಾಡಿ ಮಧ್ಯದ ಬೆರಳು, ಉಂಗುರದ ಬೆರಳು ಹಾಗೂ ಕಿರುಬೆರಳುಗಳು ಧ್ಯಾನ ಮುದ್ರೆಯಲ್ಲಿದ್ದ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಬೆನ್ನ ಭಾಗ ನೇರ, ದೇಹ ಪೂರ್ತಿ ಸಡಿಲ ಬಿಡಿ, ಗಮನ ಉಸಿರಾಟದ ಕಡೆ ಸಾಮೂಹಿಕವಾಗಿ ಓಂಕಾರದನಾದ ಎಲ್ಲರೂ ಮಾಡೋಣ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ವ ಧೀಮಹಿ ಧಿಯೋ ಯೋ ನಃ.
ಕಣ್ಣುಗಳು ಓಪನ್ ಮಾಡಿ. ಯಾವುದೇ ಒಂದು ಕಾರ್ಯ ಆರಂಭ ಮಾಡಬೇಕಾದ್ರೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ತೀವಿ. ಅದೇ ಥರ ಇವತ್ತಿನ ಈ ಯೋಗಾಭ್ಯಾಸ ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಹದ ಅಂಗಾಂಗಗಳಿಗೆ ಆಮಂತ್ರಣ ನೀಡಿದ್ದೀವಿ, ಇನ್ವಿಟೇಷನ್. ಓಂಕಾರದ ನಾದ, ಓಂಕಾರದ ಉಚ್ಚಾರಣೆ ಹಾಗೂ ಮಂತ್ರಗಳ ಉಚ್ಚಾರಣೆ ಮೂಲಕ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮಂತ್ರಣ ನೀಡಿದ್ದೀವಿ. ಅವರು ಸ್ವೀಕಾರ ಮಾಡಿ ಈ ಅಭ್ಯಾಸಕ್ಕಾಗಿ ಸಿದ್ಧಗೊಂಡಿದ್ದಾರೆ. ನಾವೆಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ತಾವು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ವಿಶೇಷ ಅಭ್ಯಾಸ ಮಾಡ್ತಾ ಇದ್ದೀರಾ. ಆದರೂ ಇವತ್ತಿನ ಈ ತರಬೇತಿಯಲ್ಲಿ ನಾವೆಲ್ಲರೂ ಒಂದು ಗಂಟೆ ಈ ಸಿಲಿಕಾನ್ ಸಿಟಿ ಸ್ಕೂಲ್ನಲ್ಲಿ ಬೇಬಿ ಕ್ಲಾಸ್ ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡೋಣ. ನಾನು ಜಯರಾಮ್ ಶೆಟ್ಟು ಹೇಳಿದರು, ಅವರು ಹಾಂಗ್ ಗುರುಜಿ ಹಿಂಗ್ ಗುರುಜಿ, ಯಾವ ಗುರುಜಿ ಅಲ್ಲ, ನಾನು ಸಹ ನಿಮ್ಮ ಜೊತೆ ಪುಟ್ಟ ಬಾಲಕನಾಗಿ ಅಭ್ಯಾಸ ಮಾಡ್ತೇನೆ. ನೀವು ಸಹ ಒಂದು ಗಂಟೆ ನನ್ನ ಜೊತೆ ಕಲಾವತಿಜಿ, ಗಾಯತ್ರಿಜಿ, ಯೋಗಿಜಿ, ಜಯರಾಮ್ಜಿ ಎಲ್ರಿಗೂ ಸಹ ಬೇಬಿ ಕ್ಲಾಸ್ಗೆ ಸೇರಿಸಿದ್ದೀನಿ. ನೀವೆಲ್ಲರೂ ಬೇಬಿ ಕ್ಲಾಸ್ಗೆ ಸೇರಿಕೊಳ್ಳಿ. ತಯಾರಿದ್ದ ಎಲ್ಲರೂ ಧ್ವನಿನೇ ಬಂದಿಲ್ಲ, ವೆರಿ ಗುಡ್. ಐ ಆಮ್ ಜೀರೋ, ನಾನು ಸೊನ್ನೆ, ಈ ಭಾವದಿಂದಲೇ ನಾವು ಆನಂದ ಪಡೆಯೋಣ. ಬನ್ನಿ, ಯಾವ ಥರ ಕಲಾವತಿಜಿ ಈಗ ಮಹಿಳಾ ರಾಜ್ಯ ಪ್ರಭಾರಿಯಾಗಿದ್ದಾರೆ, ಅದೇ ಥರ ರಾಜ್ಯದ ಸಂವಾದ ಪ್ರಭಾರಿಯಾಗಿ ಬಿಂದುಜಿ ಅವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯಿಂದ ಅವರಿಗೆ ಆನಂದಿ ಆನಂದಿ ಶಿವರಾಮ ಶೆಟ್ಟಿಗೆ ಬಂದರು. ಬನ್ನಿ, ತುಂಬಾ ವರ್ಷಗಳಿಂದ ಈ ಯೋಗದ ಇನ್ನೊಂದು ಹೋಗಲು ಯೋಗದ ಒಂದು ಸೇವೆಯಲ್ಲಿ ಇರುವಂತಹ ಶಿವರಾಮ್ ಶೆಟ್ಟಿಜಿ ಬೆಂಗಳೂರು ನಾರ್ತ್ ಗಣಪತಿ ದೇವಸ್ಥಾನದಲ್ಲಿ ನಾನು ಒಂದಿನ ಅವರ ಕಕ್ಷೆಗೆ ಹೋಗಿದ್ದೆ. ತುಂಬಾ ಆದರ್ಶ ಒಂದು ಕಕ್ಷೆ ನಡೆಸ್ತಾ ಇದ್ದಾರೆ. ಶಿವರಾಮ್ ಶೆಟ್ಟಿಜಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯಿಂದ ಸ್ವಾಗತ. ಬಂದಾಗ ಹೇಳಿ, ಬನ್ನಿ ಬಿಂದುಜಿ ಅವರಿಗೆ ಜೋರಾದ ಚಪ್ಪಾಳೆ. ಎಲ್ಲರೂ ಇಂದಿನ ಸ್ಥಳಗಳಲ್ಲಿ ಎತ್ತಿಸ್ಕೊಳ್ಳಿ, ಯೋಗದ ದೀಪ ಹಚ್ಚೋಣ. ಬನ್ನಿ ದೇಜಿ ಕುದುರ್ದೇಕೆ ಸ್ವಾಗತ ಅಭಿನಂದನ್. ಅಯ್ಯ ಸ್ಪೀಕರ್ ಇನ್ನು ಸ್ವಲ್ಪ ಹತ್ತಿರ ದೇವರನ್ನು ರಾಜಿ ಆಗ್ತಾರೆ. ಬನ್ನಿ ಓ
ಕುತ್ಕೊಳ್ಳಿ, ಎಲ್ರು ಕುಳಿತುಕೊಳ್ಳಿ, ಬಿಚ್ಚಿ ಬಿಂದು ಜಿ ಆಪ್ ಬೈಠಿ ಇದರ ಅದೇ ಸ್ಟೇಜ್ ಪರ್ ಚೂರ್ ಈ ಇಷ್ಟೇ ಅಷ್ಟೇ ಐ ಎಸ್ ಕಾರ್ನರ್ ಕಟ್ಟಿ ಬನ್ನಿ. ನನಗೆ ಮಾತು ಕೊಟ್ಟಿದ್ದೀರಾ ಎಲ್ಲರೂ, ಒಂದು ಗಂಟೆ ಮಾತ್ರ ಬೇಬಿ ಕ್ಲಾಸಿಗೆ ಸೇರಿದ್ದೀರಾ, ಆಮೇಲೆ ಈ ಗೇಟಿಂದ ಆಚೆ ನೀವೇನಿದ್ದೀರಾ ಅದೇ ಇರ್ತೀರಾ. ನಾನೇನು ನಿಮಗೆ ಚೇಂಜ್ ಮಾಡೋದಿಲ್ಲ, ಆದರೆ ಈ ಯೋಗದ ಆನಂದ ಪಡೀಲಿಕ್ಕೆ ಒಂದು ಗಂಟೆ ಪುಟಾಣಿಗಳಾಗೋಣ ಬನ್ನಿ. ಬನ್ನಿ ಎಲ್ಲರೂ ಎದ್ದಿದ್ಕೊಳ್ಳಿ. ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆ, ಮೊದಲೇನು ಬಿಜಾಪುರ ಇತ್ತು, ಈಗ ಅದು ವಿಜಯಪುರ ಆಗಿದೆ. ಸೈನಿಕ ಸ್ಕೂಲ್ ಇದೆ ಅಲ್ಲಿ, ಅಲ್ಲಿ ಒಂದು ಆಶ್ರಮ ಇದೆ, ಜ್ಞಾನ ಯೋಗ ಆಶ್ರಮ. ನಡೆದಾಡುವ ದೇವರು ಅಂತ ಕರೀತಾರೆ ಸಿದ್ದೇಶ್ವರ ಸ್ವಾಮೀಜಿ. ಎಷ್ಟು ಜನ ಅವರನ್ನು ನೋಡಿದ್ದೀರಾ, ಅಥವಾ ಅವರ ಹೆಸರು ಕೇಳಿದ್ದೀರಾ, ಅಥವಾ ಅವರ ಪ್ರವಚನ ಕೇಳಿದ್ದೀರಾ? ಎಲ್ಲರೂ ಒಟ್ಟಿಗೆ ಎತ್ತಿ ಕೈ ಎತ್ತಿ, ಕೇಳಬಾರ್ದು, ಕೆಳಗಿಳಿಸಿ. 32 ವರ್ಷದ ಹಿಂದೆ ನಾನು ಅವರಿಂದ ಅಧ್ಯಾತ್ಮದ ದೀಕ್ಷೆ ಪಡೆದಿದ್ದೆ. ನನ್ನ ಅಧ್ಯಾತ್ಮ ಗುರುಗಳವರು ಅವರ ಪ್ರವಚನಕ್ಕೆ 20-30-50 ಸಾವಿರ ಜನ ಬರೋರು. ಯಾವುದೇ ವ್ಯವಸ್ಥೆ ಇಲ್ಲ, ನೆಲದ ಮೇಲೆ ಸಾಮಾನ್ಯ, ಏನು ಹಾಸಿಗೆ ಇಲ್ಲದೇ ಜನ ಕೂಡ್ತಾ ಇದ್ರು. ಒಂದು ಮೈಕು, ಒಂದು ಪ್ಲಾಸ್ಟಿಕ್ ಕುರ್ಚಿ, ಯಾವ ವೇದಿಕೆ ಏನೂ ಆಡಂಬರ ಇಲ್ಲದೆ ಅವರ ಪ್ರವಚನ ನಡೀತಾ ಇತ್ತು. ಒಂದು ದಿನ, ಒಂದು ತಿಂಗಳದ ಪ್ರವಚನ, ಒಂದು ದಿನ ಪ್ರವಚನಕ್ಕೆ ವಿರಾಮ ನೀಡಿ ಅವ್ರಿಗೆ ಅವರು ನನ್ನನ್ನು ಕರೆಸಿ ಯೋಗಾಭ್ಯಾಸಕ್ಕೆ ಸುಮಾರು 50,000 ಜನಸಂಖ್ಯೆ ಪ್ರವಚನದಲ್ಲಿ 55 ಪ್ರವಚನಗಳಲ್ಲಿ ಒಂದು ದಿನದ ಯೋಗ ಶಿಬಿರಕ್ಕೆ ನನಗೆ ಅವರು ವೇದಿಕೆ ಬಿಟ್ಟುಕೊಟ್ಟಿದ್ರು ಅಂತ ಮಹಾನ್ ಆ ಗುರುಗಳು ಕಳೆದ ವರ್ಷ ಲಿಂಗೈಕ್ಯ ಆಗಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಅವರು ಯೋಗ ದರ್ಶನದ ಒಂದು ಕನ್ನಡ ಪುಸ್ತಕವನ್ನು ಬರೆದಿದ್ದಾರೆ, ಯೋಗ ದರ್ಶನವನ್ನು ಅನುವಾದ ಮಾಡಿ. ಅದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸುತ್ತೂರು ಮಠದಲ್ಲಿ ಉದ್ಘಾಟನೆ ವಿಮೋಚನೆ ಮಾಡಿದರು ಆ ಪುಸ್ತಕದ್ದು. ಆ ಪುಸ್ತಕದ ಮುನ್ನುಡಿ ನಮ್ಮ ಗುರುಗಳು ಸ್ವಾಮಿ ರಾಮದೇವ್ ಗುರುಜಿಯಿಂದ ಬರೆಸುವಂತಹ ಸೌಭಾಗ್ಯನೂ ನನಗೆ ಸಿಕ್ಕಿತ್ತು. ಅದಕ್ಕೆ ಪ್ರಧಾನಮಂತ್ರಿಯವರನ್ನು ಮುನ್ನುಡಿ ಬರೆದಿದ್ದಾರೆ. ಅವರ ಸತ್ಸಂಗಗಳು ಅಂತಿಮ ಸತ್ಯ ನಮ ಶಿವಾಯ ಈ ಒಂದು ಪ್ರಾರ್ಥನೆಯಿಂದ ಆರಂಭ ಆಗ್ತದೆ. ನಮ್ಮ ಈ ಕಳೆದ ಜನವರಿ 2023 ಪ್ರತಿದಿನ ಇಡೀ ದೇಶದಲ್ಲಿ ಯಾವುದೇ ಯೋಗ ಶಿಬಿರ ನಾನು ಆರಂಭ ಮಾಡಬೇಕಾದ್ರೆ ಅದೇ ಪ್ರಾರ್ಥನೆಯಿಂದ ಆರಂಭ ಮಾಡ್ತೀನಿ. ಯೋಗಿ ಜಾಗಿ ಆ ಪ್ರಾರ್ಥನೆ ಜೊತೆ ಇವತ್ತು ನಾವು ಎಲ್ಲರೂ ಮಾಡೋಣ. ಅಂತಿಮ ಸತ್ಯ ನಮ ಶಿವಾಯ ಬನ್ನಿ. ಬೋಲಿ ಸಿದ್ದೇಶ್ವರ ಮಹಾರಾಜ ಕೀ ಜೈ. ದೇಹ ಪೂರ್ತಿ ಸಡಿಲ ಬಿಡಿ, ನಗು ನಗುತ್ತ ಆನಂದ ಉತ್ಸಾಹದೊಂದಿಗೆ ಜಂಪಿಂಗ್ ಮಾಡಬೇಡಿ. ನಾನು ಏನ್ ಮಾಡ್ತಾ ಇದ್ದೀನಿ, ಯು ಆರ್ ಬೇಬಿ ಕ್ಲಾಸ್ ಬಾಯ್. ಬೇಬಿ ಕ್ಲಾಸ್ನಲ್ಲಿ ಏನ್ ಹೇಳ್ತಾರೆ ಅದನ್ನ ಪೂರ್ತಿ ಕೇಳಬೇಕು. ಎಲ್ಲಿ ಜೈಕಾರ ಆಗಲಿ ಮಾತಾಡೋದಾಗ್ಲಿ ಬಂದ್ರೆ ಪುಟಾಣಿಗಳಾಗಿ ಮಾತಾಡಬೇಕು. ಚೇಂಜ್ ವಿಥೌಟ್ ಜಂಪಿಂಗ್, ಪೂರ್ತಿ ಅಭ್ಯಾಸ ವಿಥೌಟ್ ಜಂಪಿಂಗ್ ಆಗ್ತದೆ. ದೀರ್ಘ ಉಸಿರಾಟ, ಕೈಗಳು ಕಾಲುಗಳು ಸಾಧ್ಯ ಆದಷ್ಟು ನೆಲೆತ್ತಿ
ದೇಹವನ್ನು ಪೂರ್ತಿ ಸಡಿಲ ಬಿಡಿ, ಯಾವುದೇ ಅಂಗಾಂಗಗಳ ಮೇಲೆ ಒತ್ತಡ ಹಾಕಬೇಡಿ, ವಾಲ್ಯೂಮ್ ಕಡಿಮೆ ಮಾಡಿ. ಸಂಗೀತ ಪ್ರಯತ್ನ ಮಾಡಿ, ಕಾಲುಗಳು ಇತರ ಮೇಲೆ ಇತ್ತು. ಚೇಂಜ್ ಕಾಲುಗಳು ಅಗಲ ಮಾಡಿ, ಕೈಗಳನ್ನು ನೇರ ಮಾಡಿ, ಶ್ವಾಸ ಬಿಡುತ್ತಾ ಬಲಕಾಲಿಂದ ಮಡಚಿ ಎಡಕಾಲ ನೇರ ಇಟ್ಕೊಳ್ಳಿ. ಮಧ್ಯ ಎಡ, ಮಧ್ಯ ಬಲ, ಮಧ್ಯ ಎಡ, ಮಧ್ಯ ರೈಟ್, ಸೆಂಟರ್ ಲೆಫ್ಟ್, ಸೆಂಟರ್ ರೈಟ್, ಸೆಂಟರ್ ಲೆಫ್ಟ್, ಸೆಂಟರ್ ರೈಟ್, ಸೆಂಟರ್ ಲೆಫ್ಟ್, ಸೆಂಟರ್ ರೈಟ್, ಸೆಂಟರ್ ಚೇಂಜ್. ಹನು ಬೋಲು ಬಜರಂಗ ಬಲಿ ಮಹಾರಾಜ ಕೀ. ನಿಧಾನವಾಗಿ ಎಡಕಾಲ ಮಡಚಿ ಸತ್ಕಾಲ ನೇರೆ ನೋಡ್ತಾ ಮೇಲೆ ನೋಡಿ ವಾಪಸ್ ಚೇಂಜ್. ಮಾಡಿ ಮುಂದಿನ ಅಭ್ಯಾಸ ಕೊಡುತ್ತಾ ನಿಧಾನವಾಗಿ ಸದ್ಯ ಸ್ಪೀಚ್ ಆಗಿ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ವ್ಯಾಯಾಮ ಮತ್ತು ಪ್ರಾಣಾಯಾಮ ಜೊತೆ ಜೊತೆ ಆಗಬೇಕು. ದೀರ್ಘ ಉಸಿರಾಟ ಚೇಂಜ್ ಮಾಡಿ. ಕೈ ಮೇಲೆ ಇದೆ ಅಲ್ಲ, ಅದರ ಬೆರಳುಗಳನ್ನು ನೋಡಿ ವಾಪಸ್ ಬನ್ನಿ. ನಿಧಾನವಾಗಿ ಲೆಫ್ಟ್ ಹ್ಯಾಂಡ್ ಕೆಳಗಡೆ, ರೈಟ್ ಮೇಲೆ ನಿಧಾನ ಮಾಡೋಣ. ನೀಚಿ ಉಪರ್ ಕೆಳಗೆ ಮೇಲೆ ಕೆಳಗೆ ಮೇಲೆ ನೀಚಿ ಉಪರ್ ಕೈಗಳು ಮೇಲೆತ್ತಿ, ಕೈಗಳು ಕೈಗಳು ಹಾಗೂ ನಿಮ್ಮ ಸೊಂಟದಿಂದ ಮೇಲಿರುವ ನಿಮ್ಮ ದೇಹದ ಭಾಗ ಮೇಲೆ ಎಳ್ಕೋಬೇಕು. ಪ್ರಯತ್ನ ಮಾಡಿ ಇನ್ನೂ ಸ್ವಲ್ಪ ಮೇಲೆ ಎಳೆಯಲಿಕ್ಕೆ, ಸ್ವಲ್ಪ ಹಿಂದೆ ಪ್ರಯತ್ನ ಮಾಡಿ. ಹಿಂದೆ ಬಾಗಿ ಶ್ವಾಸ ಬಿಡುತ್ತಾ ಮುಂದೆ ಬಾಗಬೇಕು. ಪ್ರಯತ್ನ ಮಾಡಿ ಕೈಗರಡೆಗಳು ಪೂರ್ತಿ ಅಂಗಾಯಿಗಳು ನೆಲದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮ ಹಣೆಯನ್ನು ಮೊಣಕಾಲುಗಳಿಗೆ ತಾಗಿಸಿ. ದೇವೇಂದ್ರ
ರೋಟೇಟ್ ಮಾಡಿ ಕ್ಯಾಮ್ರಾ ವಾಪಸ್ ಕೆಳಗೆ ನಯನೆ ಕೆಳಗೆ ನಯನೆ ಕೆಳಗೆ ನಯನೆ ಕೆಳಗೆ ಬನ್ನಿ. ಈಗ ಕೈಗಳು ಮೇಲೆ ಹೋದಾಗೆ ಜೋರಾಗಿ ಚಪ್ಪಾಳೆ ಶಬ್ದ ಬರಬೇಕು, ಮತ್ತೆ ಎಲ್ಲರ ಒಟ್ಟಿಗೆ ನಮ ಶಿವಾಯ ಎಲ್ಲರೂ ಹೇಳ್ಬೇಕು. ಪುಟಾಣಿಗಳ ತರ ಜೋರಾಗಿ ಧ್ವನಿ ಬರಬೇಕು. ನಮ ಶಿವಾಯ ಸೇರಿ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಎಲ್ಲರೂ ಹೇಳಿ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಬಹಳ ಸುಂದರ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅದ್ಭುತ. ನಮ ಶಿವಾಯ ಖುಷಿ ಖುಷಿಯಾಗಿ ನಮ ಶಿವಾಯ ಆನಂದದಿಂದ ನಮ ಶಿವಾಯ ಉತ್ಸಾಹದಿಂದ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಚೇಂಜ್ ಮಾಡೋಣ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಕಾಲುಗಳು ಕೈಗಳು ನೋಡಿ ನಮ ಶಿವಾಯ ಗರ್ಭ ಇಷ್ಟ ಇದೆ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ವಾರಿ ವಾ ಬೆಂಗಳೂರು ನಮ ಶಿವಾಯ ಅದ್ಭುತ. ನಮ ಶಿವಾಯ ಬಹಳ ಸುಂದರ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಚೇಂಜ್ ಮಾಡಿ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ.
ಕೇಳಿಸಿ. ವಿದೌಟ್ ಜಂಪಿಂಗ್ ಜಂಪ್ ಮಾಡಂಗಿಲ್ಲ. ರಾಜ್ಯ ಕಾರ್ಯಾಲಯದಿಂದ ದೇವೇಂದ್ರಜಿ ಇದ್ದಾರೆ ನಿಮ್ಮ ಮಧ್ಯೆ, ಶೃಂಗೇರಿದವರು. ಇವರು ನಿಮಗೆ ಪೂರ್ತಿ ವಿಶ್ವಕ್ಕೆ ಪರಿಚಯ ಮಾಡಿಸ್ತಾ ಇದ್ದೆ. ಇದು ನನ್ನ ಫೇಸ್ಬುಕ್ನಲ್ಲಿ ಲೈವ್ ಆಗ್ತಾ ಇದೆ. ಭೋರ್ಲಾಲ್ ಆರ್ಯ, ಕಳೆದ ಒಂದು ತಿಂಗಳಲ್ಲಿ ಈ ಲೈವ್ ಕ್ಲಾಸ್ 25 million ಜನ ನೋಡಿದ್ದಾರೆ. 25 million. ಅದಕ್ಕೆ ನಾನು ಹೇಳಿದ್ದೆ ದೇವೇಂದ್ರಜಿಗೆ, ರೊಟ್ಟಿ ಮಾಡಪ್ಪ, ನಮ್ಮ ಬೆಂಗಳೂರಿನ ಯೋಗಿಗಳಿಗೆ ಸಹ ಸಂಪೂರ್ಣ ವಿಶ್ವ ನೋಡಬೇಕು, ಈ ಖುಷಿ ಎಲ್ಲ ಕಡೆ ಪಸರಿಸ್ಬೇಕು, ಆನಂದ ಎಲ್ಲ ಕಡೆ ತಲುಪಬೇಕು. ಆ ಒಂದು ಸಂಕಲ್ಪದಿಂದ ಅದರಿಂದ ನೋಡಿ, ಕಳೆದ 32 ದಿನನೂ ಈ ಯೋಗ ಯಾತ್ರೆ ನಿರಂತರ ಮುಂದುವರೆದಿದೆ. ಈಗ ನಾವು ಮಾಡೋಣ ಹಿಮ್ಮಡಿಗಳ ಮೇಲೆ ಸೂಕ್ಷ್ಮವ್ಯಾಯಾಮ. ಹಿಮ್ಮಡಿಗಳ ಮೇಲೆ ಈ ಥರ ನಡೆಯಿರಿ, ನಿಧಾನವಾಗಿ ನಿಮ್ಮ ಹಿಮ್ಮಡಿಗಳಿಗೆ ಅಕ್ಯುಪ್ರೆಷರ್ ಮಾಡ್ತಾ ಇದ್ದೀರಾ. ಸೂಕ್ಷ್ಮ ವ್ಯಾಯಾಮ ಮಸಾಜ್ ಮಾಡ್ತಾ ಇದ್ದೀರಿ, ಸೆಲ್ಫ್ ಮಸಾಜ್. ಯಾರು ಸಹಾಯವಿಲ್ಲದೆ ನಿಮ್ಮ ಮಸಾಜ್ ನೀವೇ ಮಾಡ್ತಾ ಇದ್ದೀರಿ. ಆದರೂ ಗಂಭೀರ ಆಗಿಬಿಟ್ಟಿದ್ದೀರಾ, ಸ್ವಲ್ಪ ನಗುಮುಖ. ಇಡೀ ವಿಶ್ವ ನಿಮ್ಮನ್ನು ನೋಡ್ತಾ ಇದೆ, ಯಾಕೆ ಬೆಂಗಳೂರು ಜನ ಸ್ವಲ್ಪ ಸೀರಿಯಸ್ ಇದ್ದಾರಲ್ಲ ಅಂತ ಯೋಚನೆ ಮಾಡಬಾರ್ದು. ನೋಡಿ, ನಮ್ಮ ರಾಜೇಶ್ವರಿಯವರು ನೋಡ್ರಿ, ಯಾವಾಗಲೂ ನನ್ನ ತಾ ಇರ್ತಾರೆ. ಅಷ್ಟೇ ನಿಮ್ಮ ಮಹಿಳಾ ಪ್ರಭಾರಿ ಸೋಮಾಲಿ. ನಗುವೇ ಜೀವನ, ನಗು ನಗುತ್ತಾ ಇರೋದು. ಚೇಂಜ್ ಮಾಡಿ ಕಾಲಿನ ಬೆರಳುಗಳ ಮೇಲೆ ನಡಿಗೆ, ಫಿಂಗರ್ಸ್ ವಾಕ್. ಕಾಲಿನ ಬೆರಳುಗಳಿಗೆ ಮಸಾಜ್, ಅಕ್ಯುಪ್ರೆಷರ್, ಸೂಕ್ಷ್ಮ ವ್ಯಾಯಾಮ ಮಾಡ್ತಾ ಇದ್ದೀವಿ. ನನಗೆ ಏನು ಗೊತ್ತಿಲ್ಲ ಈ ಭಾವದಿಂದ ನಿತ್ಯ ನಾವು ಅಭ್ಯಾಸ ಮಾಡಬೇಕು. ನಾನು ಆರಂಭದಲ್ಲಿ ಹೇಳಿದ್ದೆ, ನನ್ನ ಅಧ್ಯಾತ್ಮ ಗುರುಗಳು ಸಿದ್ದೇಶ್ವರ ಮಹಾಸ್ವಾಮೀಜಿ, ಯೋಗ ಗುರುಗಳು ಪರಮ ಪೂಜ್ಯ ಯೋಗ ಋಷಿ ಸ್ವಾಮಿ ರಾಮದೇವ್ ಜಿಯವರು. ಈಗ ಚೇಂಜ್ ಮಾಡಿ ಪಾದಗಳ ಹೊರಭಾಗ ನೆಲದ ಮೇಲೆ ಸ್ಪರ್ಶಬೇಕು, ಒಳಭಾಗ ಸ್ವಲ್ಪ ಮೇಲೆತ್ತಿ. ಈ ಥರ ಮಾಡಿ ಈಗ ಚೇಂಜ್ ಮಾಡಿ, ಒಳಭಾಗ ನೆಲದ ಮೇಲೆ ಹೊರಭಾಗ ಮೇಲೆತ್ತಿ. ಸ್ವಲ್ಪ ಹಾಲು ಮಾಡಿಸ್ಕೊಂಡು ಸ್ವಲ್ಪ ರಾಮ ಮಾಡಿ. ಹಾಂ, ಆಕ್ಟಿಂಗ್ ಮಾಡೋದರಲ್ಲಿ ನಮ್ಮ ಬೆಂಗಳೂರು ಜನ ನಂಬರ್ 1. ಯೋಗಕ್ಕೆ ನಾವು ಇದೆ, ನಿಲ್ಲಿಸಿ. ಈಗ ಸೊಂಟದ ಭಾಗದ ವ್ಯಾಯಾಮ, ರೈಟ್ ಟು ಲೆಫ್ಟ್ ರೊಟೇಟ್ ಮಾಡೋಣ. ಎಲ್ಲರೂ ಕೌಂಟಿಂಗ್ ಮಾಡಿ,
ಟಿಕ್ ಟಿಕ್ ಮಾಡುತ್ತ ಅಭ್ಯಾಸ ಶುರು ಮಾಡೋಣ. ಅಟ್ ಏ ದೋ ಟಿ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಬಸ್. ಈಗ ರಿವರ್ಸ್ ಮಾಡಿ ಲೆಫ್ಟ್ ಟು ರೈಟ್ ಏ ದೋ ತೀ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಬಸ್. ಈಗ ಮೊಣಕಾಲುಗಳಿಗೆ ಸೂಕ್ಷ್ಮ ವ್ಯಾಯಾಮ ರೈಟ್ ಟು ಲೆಫ್ಟ್ ಶುರು ಮಾಡಿ ಏ ದೋ ಮೊಣಕಾಲು ಎಷ್ಟು ಹೋಗೋದಿಲ್ಲ ಅಲ್ಲಿ ಇರ್ತದೆ. ನೇರ ನೋಡಿ, ದಯವಿಟ್ಟು ನೇರ ನೋಡ್ತಾ ಮಾಡಿ. ಈಗ ಲೆಫ್ಟ್ ಟು ರೈಟ್ ಏ ದೋ ತೀ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಬಸ್. ನಾನು ಹೇಳ್ತೀನಿ ಬೆಂಗಳೂರಿಗೆ ಬಚ್ಚಿ, ನೀವು ಹೇಳಬೇಕು ಬಹು ಅಂತ. ಬೆಂಗಳೂರಿಗೆ ಬಚ್ಚೆ, ನೀವು ಪುಟಾಣಿಗಳು ಸಣ್ಣವರಿದ್ದಾಗೆ ನಮ್ಮ ನಮ್ಮ ಸ್ಕೂಲ್ಗಳಲ್ಲಿ ಇಷ್ಟು ಜೋರಾಗಿ ಚಿರಾಡ್ತಿದ್ದೀವಲ್ಲ, ಆ ಧ್ವನಿ ಕೇಳಲಿಕ್ಕೆ ನಾನು ಬಂದಿರೋದು. ಬೆಂಗಳೂರಿಗೆ ಬಚ್ಚೆ, ಈ ಎನರ್ಜಿ ಲೆವೆಲ್ ಕೊನೆ ತನಕ ಇರಬೇಕು. ಬೆಂಗಳೂರಿಗೆ ಬಚ್ಚೆ ಔರ್ ದಿಲ್ಗೆ ಸಚ್ಚೆ, ಕ್ಯಾ ಬಾತ್, ಬಹುತ್ ಅಚ್ಚ. ಬನ್ನಿ ಈಗ ಮಾಡೋಣ ತಾಡಾಸನ. ಕೈ ಬೆರಳುಗಳು ಈ ತರ ಇಂಟರ್ಲಾಕ್ ಮಾಡಿ, ಅಂಗೈಗಳು ಈ ತರ ಆಕಾಶದ ಕಡೆ ಮಾಡುತ್ತಾ, ಈಗ ನಿಮ್ಮ ಹಿಮ್ಮಡಿಗಳು ಮೇಲೆ ಹತ್ತಿ ಕೈಗಳನ್ನು ಈಗ ಎಳ್ಕೋಬೇಕು ಮೇಲೆ. ಸರಿಯಾಗಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಈಗ ಸಾಧ್ಯ ಆದಷ್ಟು ಪೂರ್ತಿ ಕೈಗಳು ಮೇಲೆ ಎಳ್ಕೋಬೇಕು, ಕನಿಷ್ಠ 30 ಸೆಕೆಂಡ್ ಇದೇ ಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ದೃಷ್ಟಿ ಒಂದು ಕಡೆ ಕೇಂದ್ರೀಕರಿಸಬೇಕು. ತುಂಬಾ ಚೆನ್ನಾಗಿ ಎಲ್ಲರೂ ಮಾಡಿದ್ದೀರಾ. ಕೈಗಳು ಕೆಳಗಿಳಿಸಿ ಬನ್ನಿ. ವೃಕ್ಷಾಸನ ಟ್ರೀ ಪೋಸ್, ಎಡಪಾದ ಕೆಳಗಡೆ, ಬಲಪಾದ ನಿಮ್ಮ ಎಡ ತೊಡೆಯ ಮೇಲೆ ಈ ತರ ಇಟ್ಕೊಳ್ಳಿ. ಎರಡೂ ಕೈ ಮೇಲೆ ಎತ್ತಿ ನಮಸ್ಕಾರ ಮಾಡಿ, ನೇರ ನೋಡಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ವಿಶ್ರಾಮ. ಈಗ ಬಲಪಾದ ಕೆಳಗಡೆ, ಎಡಪಾದ ನಿಮ್ಮ ಬಲ ತೊಡೆಯ ಮೇಲೆ ಪ್ರಯತ್ನ ಮಾಡಿ. ನಿಮ್ಮ ಹಿಮ್ಮಡಿ ನಿತಂಬುಗಳಿಗೆ ಸ್ಪರ್ಶ ಮಾಡಬೇಕು ಪ್ರಯತ್ನ ಮಾಡಿ. ಎರಡೂ ಕೈ ಮೇಲೆತ್ತಿ ನಮಸ್ಕಾರ ಮಾಡಿ, ನೇರ ನೋಡಿ. ಟ್ರೀ ಪೋಸ್ ಮಾಡಬೇಕಲ್ಲ. ನಾವು ಎಲ್ಲ ನಮ್ಮ ಮನೆಯಲ್ಲಿ
ಶುಭ ಕಾರ್ಯಗಳು, ಹುಟ್ಟುಹಬ್ಬ, ಮದುವೆ, ಆನಿವರ್ಸರಿ, ನಿಮ್ಮ ಗೃಹ ಪ್ರವೇಶ, ಯಾವುದೇ ಒಂದು ಶುಭ ಕಾರ್ಯ ಇದ್ದಾಗ ಒಂದು ಗಿಡ ನೆಟ್ಟಬೇಕು. ಪ್ರತಿ ಮನೆ ಮುಂದೆ ತುಳಸಿ, ಅಶ್ವಗಂಧ, ಅಮೃತ ಬಳ್ಳಿ, ಬೇವು, ಈ ಎಲೋವೇರಾ, ಈ ಗಿಡ ಮೂಲಿಕೆಗಳು ಅವಶ್ಯವಾಗಿ ಪ್ರತಿ ಮನೆ ಮುಂದೆ ಇರಬೇಕು. ಯಾರ ಮನೆ ಮುಂದೆ ತುಳಸಿ, ಅಶ್ವಗಂಧ, ಎಲೋವೇರಾ, ಬೇವು ಇರ್ತದೆ, ಯಾವುದೇ ನೆಗೆಟಿವಿಟಿ, ನೆಗೆಟಿವ್ ಎನರ್ಜಿ ಪ್ರವೇಶವಾಗುವುದಿಲ್ಲ. ಬೆಂಗಳೂರಿನಲ್ಲಿ ಸ್ವಲ್ಪ ಗಾರ್ಡನ್ ಆಗಲಿ, ಹೊರಗಡೆ ಓಪನ್ ಪ್ಲೇಸ್ ಕಡಿಮೆ ಇರೋದ್ರಿಂದ ಪಾಟ್ಗಳಲ್ಲಿ ಹಾಕಿ ಪ್ರತಿ ಮನೆ ಮುಂದೆ ಅವಶ್ಯವಾಗಿ ಈ ಗಿಡ ಮೂಲಿಕೆಗಳು ಇರಬೇಕು. ಬನ್ನಿ ಈಗ ನಾವು ಮಾಡೋಣ ಸೂರ್ಯ ನಮಸ್ಕಾರ, ಎರಡೇ ಅಭ್ಯಾಸ ಮಾಡೋಣ. ಮೊದಲಿಗೆ ಆಸನಗಳ ಹೆಸರು ಉಚ್ಚಾರಣೆ ಮಾಡ್ತಾ ಅಭ್ಯಾಸ ಮಾಡೋಣ. ದೇಹ ಪೂರ್ತಿ ಸಡಿಲ ಬಿಡಿ, ಯಾವುದೇ ಅಂಗಾಂಗಗಳ ಮೇಲೆ ಒತ್ತಡ ಹಾಕಬೇಡಿ. ಅಂಗೈಗಳು ಈ ಥರ ಜೋಡಿಸಿ ಎಲ್ಲರೂ ಹೇಳಿ ಪ್ರಣಾಮಾಸನ. ಧ್ವನಿಯನ್ನು ಸ್ವಲ್ಪ ಜೋರು ಬರಬೇಕು, ನೀವು ಮರೆತು ಬಿಡ್ತಾ ಇದ್ದೀರಾ. ಹಾಂ, ನೀವೆಲ್ಲರೂ ಬೇಬಿ ಕ್ಲಾಸ್ನಲ್ಲಿ ಇದ್ದೀರಾ, ಮತ್ತೆ ನೆನಪು ಮಾಡಿಸ್ತಾ ಇದ್ದೀರಿ. ಹಾಂ, ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವ ಸಂಚ, ಪರಮಹಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಸನ, ವಾಮ ಅಶ್ವ ಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಕ್ಯಾ ಬಾತ್ ಹೈ, ಬೆಂಗಳೂರು ಕೆ ಬಚ್ಚೆ ಯಾರಾದರೂ ಹೊಗಳಿದ್ರೆ ಎಷ್ಟು ಖುಷಿಯಾಗುತ್ತಲ್ಲ. ಆದರೆ ಅಷ್ಟೇ ಕಷ್ಟ ಇನ್ನೊಬ್ಬರನ್ನು ಹೊಗಳೋದಿದೆ, ಹೌದಿಲ್ಲ? ಅದಕ್ಕೆ ಇವತ್ತು ನಾನು ಬಂದಿರೋದು ಬೇರೆಯವ್ರನ್ನ ಹೊಗಳಿದ್ದಾಗೆ ನಿಮಗೆ ಆನಂದ ಆಗಬೇಕು. ಬೇರೆಯವ್ರಿಗೆ ಹೂವು ಕೊಟ್ಟರೆ ಕಲಾವತಿಗಲ್ಲ ಇದು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಖುಷಿ ಆಗಬೇಕು. ಇದೇ ಯೋಗ. ಬರೇ ಶೀರ್ಷಾಸನ, ಮಯೂರಾಸನ, ಬದ್ಧ ಪದ್ಮಾಸನ ಇಂಥ ಕೆಲವು ಹಠಯೋಗದ ಆಸನಗಳು ಮಾಡೋದು ಅಷ್ಟೇ ಯೋಗ ಅಲ್ಲ, ನಮ್ಮ ಸ್ವಭಾವ ಸಹ ಯೋಗಮಯವಾಗಬೇಕು. ಬನ್ನಿ ಈಗ ಯೋಗಿ ಕೌಂಟಿಂಗ್ ಮಾಡೋಣ. ಸಾಮಾನ್ಯ ಕೌಂಟಿಂಗ್ನಲ್ಲಿ ಆರ್ಡರ್ ಮಾಡ್ತೀವಿ ನಾವು, ಏನೋ ಹೇ ದೌ ಟೀ ಚಾ, ಇಲ್ಲಿ ಆರ್ಡರ್ ಇದೆ. ಏ ಸರಿ, ಹಾಂ, ಆದೇಶ ಬೇಡ, ನಿವೇದನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ರಿಕ್ವೆಸ್ಟ್ ಮಾಡುತ್ತಾ ಯೋಗಿ ಕೌಂಟಿಂಗ್. ಯಾವ ಕೌಂಟಿಂಗ್? ಯೋಗಿ ಕೌಂಟಿಂಗ್ ಮಾಡುತ್ತಾ ಎಲ್ಲರೂ ಮಾಡೋಣ. ಎಲ್ ಏಕ್ ದೋ ತೀನ್ ಚಾರ್ ಸಾರಿ. ಎಲ್ಲರೂ ನಮಸ್ಕಾರ ಮಾಡೋಣ ನನ್ನ ಜೊತೆ. ನಮಸ್ಕಾರ ಮಾಡುತ್ತಾ ನಾನು ಏನು ಹೇಳ್ತೀನಿ ಅದು ತಾವೆಲ್ಲರೂ ಹೇಳಬೇಕು. ಬನ್ನಿ ನಮಸ್ಕಾರ ಮಾಡಿ. ಎಲ್ಲರೂ ಎಲ್ಲರೂ ಹೇಳಬೇಕು. ಯಾರು ಮಾಡುತ್ತಾರೆ ನಮಸ್ಕಾರ?
ಅವರದು ದೂರ ಆಗುತ್ತದೆ ಅಹಂಕಾರ. ಯಾರು ಮಾಡುತ್ತಾರೆ ನಮಸ್ಕಾರ, ಅವರದು ದೂರ ಆಗುತ್ತದೆ ಅಹಂಕಾರ. ಜೋ ಕರೆಗೆ ನಮಸ್ಕಾರ ಉನ್ಕಾ ದೂರ ಹೋಗಾ ಅಹಂಕಾರ. ಜೋ ಕರೆಗೆ ನಮಸ್ಕಾರ ಉನ್ಕಾ ದೂರ ಹೋಗಾ ಅಹಂಕಾರ. ನೋಡಿ ಈಗ ಸಾರಿ ಮತ್ತೆ ವಾಪಸ್ ನಮಸ್ಕಾರ. ಈಗ ನಾವೆಲ್ಲರೂ ಒಬ್ಬರಿಗೊಬ್ರು ಮೂರು ಬಾರಿ ನಮಸ್ಕಾರ ಮಾಡಿ ನಮ್ಮ ಅಹಂಕಾರವನ್ನು ದೂರ ಮಾಡೋಣ. ಇದನ್ನ ಪ್ರಯೋಗ ಮಾಡ್ಬೋದು. ಇವತ್ತು ಇಲ್ಲಿಂದ ಹೋದ್ಮೇಲೆ ಯಾರ್ಯಾರು ಭೇಟಿ ಆಗ್ತಾರೆ, ಚಿಕ್ಕ ಮಗು ಇರಲಿ ದೊಡ್ಡವರಿರಲಿ, ಅವ್ರಿಗೆ ಈ ತರ ಕೈ ಮುಗಿದು ಈಗ ಮೂರು ಸಾರಿ ಮೊದಲೇ ಮಾಡಿ ಎಲ್ರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಸಂಜೆ ತನಕ ಈ ತರ ಮಾಡಿ ಒಂದ್ 10% ಅಹಂಕಾರ ಇವತ್ತು ಕಡಿಮೆ ಆಗ್ತದೆ. ಈಗ ಯೋಗಿಕ ಡಯಾಗ್ನೋಸ್, ಯೋಗಿಕ ಪದ್ಧತಿಯಿಂದ ನಾವು ಆರೋಗ್ಯ ತಪಾಸಣೆ ಮಾಡೋಣ. ನಾನು ಆರೋಗ್ಯವಾಗಿದ್ದೀನಿ ಇಲ್ಲ ಅಂತ ಹೇಳಿ ಹಿಂದೆ ಯಾವುದು MRI ಸಿಟಿ ಸ್ಕ್ಯಾನ್ ಬ್ಲಡ್ ಟೆಸ್ಟಿಂಗ್ ಯಾವುದು ಇರಲಿಲ್ಲ. ನಮ್ಮ ಹಿರಿಯರು ದೇಹವನ್ನು ಯಾವ ರೀತಿ ಡಯಾಗ್ನೋಸ್ ಮಾಡ್ತಿದ್ರು, ಹೆಂಗ್ ತಪಾಸಣೆ ಮಾಡ್ತಿದ್ರು, ಅದನ್ನೇ ಇವತ್ತು ಪ್ರಯೋಗ ಮಾಡಿ ಅಭ್ಯಾಸ ಮಾಡೋಣ. ಬನ್ನಿ ಎಲ್ಲರೂ, ಎಡಕಾಲ ಸ್ವಲ್ಪ ಮೇಲೆ ಎತ್ತಬೇಕು, ಬಲ ಕೈಯಿಂದ ಎಡಪಾದ ಸ್ಪರ್ಶ ಮಾಡಿಕೊಂಡು ಎಲ್ರು ಹೇಳಬೇಕು ಪ್ಯಾರ್ ಗರಂ. ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಹೊಟ್ಟೆ ಮೇಲೆ ಎರಡು ಅಂಗೈಗಳು ಇಟ್ಕೊಂಡು ಪೇಟ್ ನರಂ, ತಲೆ ಮೇಲೆ ಎರಡು ಕೈ ಇಟ್ಕೊಂಡು ಸಿರ್ಕು ರಕ್ಕು ಠಂಡ. ಓಕೆನಾ? ಸ್ಟಾರ್ಟ್ ಮಾಡಿ ಎಲ್ರು. ಪ್ಯಾರ್ ಗರಂ ಪೇಟ್ ನರಂ ಸಿರ್ಕು ರಕ್ಕು ಠಂಡ ಯೋ ಕರು ರೋಕು ಮಾರು ದಂಡ. ಕೆಲವರು ಯೋಕು ಮಾರು ದಂಡ ಅಂದ. ಅವ್ರು ಯಾರು ಗೊತ್ತಾ, ಒತ್ತಾಯ ಮಾಡಿ ಯಾರನ್ನು ಕರೆದುಕೊಂಡು ಬರ್ತಾರೆ ನೋಡಿ, ಅವ್ರಿಗೆ ಸಾಕಾಗಿ ಈ ಯೋಕು ಮಾರು ದಂಡ ಅಂದ. ರೋಕು ಮಾರು ದಂಡ. ಬನ್ನಿ ಮತ್ತೊಮ್ಮೆ ಮರಿಬೇಡಿ ಇವರು ಪುಟಾಣಿಗಳು. ಪೇರ್ ಗರಂ ಪೇಟ್ ನರಂ ಸಿರ್ಕು ರಕ್ಕು ಠಂಡ ಜಲ್ದಿ ಉಠ್ ಯೋ ಕರು ರುಕ್ಕು ಮಾರು ದಂಡ. ಈ ಸಾರಿ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಸಿಕ್ಸ್, ನಮ್ ಜಯರಾಮ್ ಅಂತೂ ವಿರಾಟ್ ಕೊಹ್ಲಿ ತರ ಹೊಡಿತಾರೆ. ಜಯರಾಮ್ ಜಿ ಮೇಲೆ ಎಷ್ಟು ಪ್ರೀತಿ ಅದಾರ. ಬನ್ನಿ ಕೊನೆ ಬಾರಿ. ಪೇರ್ ಗರಂ ಪೇಟ್ ನರಂ ಸಿರ್ಕು ರಕ್ಕು ಠಂಡ ಜಲ್ದಿ ಉಠು ಯಾವ ಹೊಸ ಪ್ಲೇಯರ್ ಅದಂದ್ರೆ ಮೊನ್ನೆ ವರ್ಲ್ಡ್ ಕಪ್ ಗೆಲ್ಸ ಸೂರ್ಯಕುಮಾರ್ ವೀರೇಶ್ ಹೆಸರು ಗೊತ್ತೆ. ಸೂರ್ಯಕುಮಾರ್ ಹತ್ರ ಎಲ್ರು ಸಿಕ್ಸ್ ಹೊಡೆದೀವಿ. ಈ ನಗು, ಈ ಆನಂದ, ಈ ಉತ್ಸಾಹ ಇದೆಯಲ್ಲ ನಿಮ್ಮೆಲ್ರಿಗೆ, ಆ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಕ್ ಬಂದಿರೋದು ಪ್ರತಿ ಕ್ಷಣ. ಈಗ ಸೆಲ್ಫಿ ತೆಗಿತೀರಿ, ಅವಾಗ ಹೆಂಗಿರ್ತದೆ ನಿಮ್ಮ ಮುಖ? ಹೌದಿಲ್ಲ? ಅದಕ್ಕೆ ಇವತ್ತು ನಾನು ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೀನಿ. ಬೆಳಗ್ಗೆ 4-5 ನನ್ನ ವೈಯಕ್ತಿಕ ನಾನು ಅಭ್ಯಾಸ ಮಾಡ್ತಾ ಧ್ಯಾನ
ಪ್ರಾರ್ಥನೆ ಮಾಡ್ತೀನಿ. ಇಡೀ ರಾಜ್ಯದ ದಿನಾ 100 ಜನರು ನಮಗೆ ಮೆಸೇಜ್ ಹಾಕ್ತಾರೆ, ಗುರುಜಿ ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ ಹೇಳಿ. ಅವ್ರಿಗಾಗಿ ದಿನಾ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಆ ದಿವ್ಯ ಶಕ್ತಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅದರಿಂದ ಇವತ್ತು ಸಹ ಇವತ್ತು ನನ್ನ ಬೆಳಗಿನ ಪ್ರಾರ್ಥನೆ ಏನಿತ್ತು ಅಂದ್ರೆ, ಬೆಂಗಳೂರಿನ ಎಲ್ಲ ಯೋಗಿಗಳು ಈ ಮುಖಮಂಡಲ ಇದೆ ಅಲ್ಲ ಅದು ಹಾಸ್ಯ ಫ್ರೀಕ್ವೆನ್ಸಿ ಮೇಲೆ ಸೆಟ್ ಮಾಡಪ್ಪ, ಯಾವಾಗಲೂ ಇವರು ನಗುತ್ತಾ ಇರಬೇಕು, ಯಾಕಂದ್ರೆ ಅಳುವರನ್ನು ಯಾರು ಮಾತಾಡ್ಸಲ್ಲಮ್ಮ ಈ ಜಗತ್ನಲ್ಲಿ. ನಗುನಗುತ್ತಾ ಇರಬೇಕು, ಸ್ವಲ್ಪ ನೋವು ಇದ್ರೂ ನುಂಗ್ಕೊಂಡು ನಗಬೇಕು. ಅಳುವರು ಯಾರು ಸಹಾಯ ಮಾಡಲ್ಲ, ಯಾರು ಅವ್ರ ಕೈ ಹಿಡಿಯೋದಿಲ್ಲ, ಅದಕ್ಕೆ ನಗುನಗುತ್ತಾ ಇರೋದು ನಿಮ್ಮ ಮುಖಮಂಡಲ. ಆ ಒಂದು ಹಾಸ್ಯ ಮೋಡ್, ಪ್ರಸನ್ನತೆ ಮೋಡ್ ಮೇಲೆ ಇವತ್ತು ಆ ಫ್ರೀಕ್ವೆನ್ಸಿ ಸೆಟ್ ಮಾಡಲಿಕ್ಕೆ ನಾನು ಇವತ್ತು ನನ್ನ ಬೆಳಗಿನ ಇವತ್ತು ಪ್ರಾರ್ಥನೆ ಅದಾಗಿತ್ತು. ಇವತ್ತು ನಿಮ್ಮನ್ನು ನೋಡಿ ತುಂಬ ಆನಂದ ಆಗ್ತಾ ಇದೆ. ಇದೇ ಥರ ನಗನ ಹೋಗ್ತಾ ನೀವು ಇರಬೇಕು ಅಂತ ಹೇಳಿ ನಾನು ಆ ಭಗವಂತನಿಗೆ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೊತೆಗೆ ನೋಡಿ, ಅರ್ಪಣೆ ಸಮರ್ಪಣೆ ಶ್ರದ್ಧೆ ಭಕ್ತಿ ಇಲ್ಲದೆ ನೀವು ಕೈಕಾಲು ಎಷ್ಟು ಮೇಲೆ ಕೆಳಗೆ ಮಾಡಿದರೆ ಯೋಗ ಆಗೋದಿಲ್ಲ. ಆ ಗುರುಗಳಿಗೆ ಶರಣಾಗತಿ ಆಗ್ಬೇಕು. ಯೋಗದ ಶರಣಾಗತಿ ಬೆಳಿಗ್ಗೆ ನೀವು ಅಭ್ಯಾಸ ಮಾಡುವಾಗ ಆ ಗುರುಗಳನ್ನೇ ನನ್ನ ಮುಂದೆ ಇದ್ದಾರೆ, ಅವರ ದಿವ್ಯ ಉಪಸ್ಥಿತಿಯನ್ನು ಕೊಂಡು ನಾವು ಅಭ್ಯಾಸ ಮಾಡಿದಾಗ ಅದ್ಭುತ ಆನಂದ ನಾವು ಪಡಿತೀವಿ. ಬನ್ನಿ, ಕೈ ನೇರ ಮಾಡಿ. ಈಗ ವಿದೌಟ್ ಸಪೋರ್ಟ್ ಕೆಳಗಡೆ ಬನ್ನಿ. ಇದು ಇಂಡಿಯನ್ ಸ್ಟೈಲ್. ಬೆಳಗ್ಗೆ ಎದ್ದ ತಕ್ಷಣ ನಾ ಇದನ್ನು ಹೇಳ್ತಾ ಇರ್ತೀನಿ. ಈ ಇದಕ್ಕೆ ಮಲ ಆಸನ ಉಕ್ಕುಡು ಆಸನ ಅಂತಾರೆ. ಬೆಳಿಗ್ಗೆ ಈ ಆಸನದಲ್ಲಿ ಕುಳಿತು ಉಷಾಪಾನ ಮಾಡಬೇಕು. 2 ಲೋಟ ಉಗುರು ಬೆಚ್ಚಗೆ ನೀರು, ಈ ಚಳಿಗಾಲದಲ್ಲಿ ಉಗುರು ಬೆಚ್ಚಗು ಮತ್ತು ಬೇಸಿಗೆನಲ್ಲಿ ನಾರ್ಮಲ್ ನೀರು ಕುಡಿಬಹುದು. ಉಷಾಪಾನ ಮಾಡಬೇಕು. ಏನ್ ಮಾಡಬೇಕು? ಉಷಾಪಾನ ಮಾಡಿ ಯಾರಿಗೆ ಮಲಬದ್ಧತೆ ಇದೆ ಅವರು ಶಂಖಾಸನ ಮಾಡಬೇಕು. ಯಾವ ಆಸನ ಮಾಡಿ? ಎಲ್ಲರು ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ, ಆದರೆ 90% ಜನರಿಗೆ ಮಲಬದ್ಧತೆ ಇದೆ. ಕೆಲವರು ಪೂರ್ತಿ ವಿಜಯ ಮಾಡಿ ಒಳಗೆ ಓದಿ ಹೊರಗೆ ಬರ್ತಾರೆ, ಕೆಲವರು ಓಹೋ ತಡವಾಗಿ ಗೊತ್ತಾಯ್ತು, ಇನ್ನು ಕೆಲವರು ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಹರ್ಲ್ಡ್, ಪ್ರಜಾವಾಣಿ ಅಲ್ಲೇ ಮುಗಿಸ್ತಾರೆ. ಮತ್ತೆ ಆ ಮಗು ಅವ್ರ ಮಗ ಡೋರ್ ಹೊಡಿತಾರ, ಅಪ್ಪ ಹೊರಗೆ ಬಾರಪ್ಪ, ಸ್ಕೂಲ್ ಬಸ್ ಬಂದು ಸಿಲಿಕಾನ್ ಸಿಟಿ ಸ್ಕೂಲ್ ಬಸ್ ಬಂದು ಅಪ್ಪ ಹೊರಗೆ ಬಾರಪ್ಪ ಅಂದ್ರೆ ತಡಿ ತಡಿ ಸ್ವಲ್ಪ ತಡಿ ಅಂತಾನೆ. ಇನ್ನ ಮುಂದೆ ಹೊರದು ಕೆಲವರು ಸಂಗೀತ ಒಳಗಡೆ ಮೇರೆ ಸಬ್ಬನ್ನು ಕಿ ರಾಣಿ ಕಬ್ ಆಯೇಗೀತು ಚಲಿಯಾ ತೂ ಚಲಿಯಾ, ಅವನು ಹಾಡ್ತಾ ಇರ್ತಾನೆ ಅದು ಬರೋದೇ ಇಲ್ಲ. ಸತ್ಯ, ನಾನು ಸುಳ್ಳಲ್ಲ, ಇದು ನಡೀತಾ ಇರೋದು. ಈ ಘಟನೆಗಳು ತುಂಬಾ ಕಡೆ. ಜೋರು ಮಾಡಬೇಡ್ರಿ, ಅಷ್ಟು ಟಾಯ್ಲೆಟ್ಗಳು ಇಲ್ಲಿಲ್ಲ, ಆಮೇಲೆ ಎಲ್ರಿಗೂ ಓಡಬೇಕಾಗುತ್ತೆ. ಬನ್ನಿ, ಕಾಲ ಅಗಲ ಮಾಡಿ, ಕಾಲ ಅಗಲ ಮಾಡಿ ನೋಡಿ. ನಗುವೇ ಜೀವನ, ಕೈ ಹಿಂದೆ ಇಟ್ಕೊಳ್ಳಿ, ಹಿಂದೆ ಬಾಗಿ, ರಿಲ್ಯಾಕ್ಸ್ ಆಗಿ, ದೀರ್ಘ ಉಸಿರಾಟ, ನಿಮ್ಮ ಗಮನ ಉಸಿರಾಟದ ಕಡೆಯಲ್ಲಿ ಆಸನಗಳ ಮಧ್ಯೆ ವಿಶ್ರಾಂತಿಗಾಗಿ ತುಂಬಾ ಅದ್ಭುತ ಅಭ್ಯಾಸ. ಬನ್ನಿ, ಕಾಲಾಗಲ ಇರಲಿ, ನಾವು ಮಾಡೋಣ ಸ್ಥಿತ ಕೋಣಾಸನ.
ಸ್ವಲ್ಪ ಜಾಗ ಶಾರ್ಟ್ ಇದೆ, ಆಕ್ಸಿಡೆಂಟ್ ಮಾಡಬೇಡ್ರಿ. ಈ ಅಭ್ಯಾಸ ಮಾಡುವಾಗ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಆಜು ಬಾಜು ಮನೆಯವರು ಮತ್ತೆ ಗುದ್ದಾಡಿರ್ತಾರೆ, ಇಲ್ಲಿ ಒಂದು ಅವಕಾಶ ಸಿಗ್ತಾಳಂತ ಹೇಳಿ ಪಟ್ಟ ಅಂತ ಬಿಟ್ಬಿಡ್ತಾರೆ. ನಾನೇನು ಮಾಡಲಿ, ನೀನು ಸ್ವಲ್ಪ ಆ ಕಡೆ ದೂರ ಇರಬೇಕಾಗಿತ್ತು. ನನ್ನ ಪಾಡಿಗೆ ನಾನು ಯೋಗ ಮಾಡ್ತಾ ಇದ್ದೇನೆ, ನೀನ್ ನೋಡ್ಬೇಕು ತಾನೆ ಅಂತ ಹೇಳಿ ಅಲ್ಲೇ ಕೆಲಸ ಮುಗಿಸ್ಬಿಡ್ತಾರೆ. ಅದಕ್ಕೆ ಬೆಂಗಳೂರಿನವರು ಭಾರಿ ಜಾಣರು, ಹಂಗೆ ಮಾಡಬಾರ್ದು, ಆರಾಮಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ. ದೀರ್ಘ ಉಸಿರಾಟ, ನಿಲ್ಲಿಸಿ, ಕಾಲುಗಳು ಜೋಡಿಸಿ ಪಶ್ಚಿಮೋತ್ಥಾನ ಆಸನ ಮಾಡೋಣ. ಕೈಗಳು ನೇರ ಮಾಡುತ್ತಾ ಉಸಿರು ಬಿಡುತ್ತಾ ಇದರ ಪಾದಗಳನ್ನು ಹಿಡಿಯಂತು. ಉಪ ಕೀಚೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಮೇಲೆ ವಿಶ್ವ ಬನ್ನಿ. ಮುಂದಿನ ಅಭ್ಯಾಸ ಗ್ರೈಂಡಿಂಗ್ ಚಕ್ಕಿ ಆಸನ. ನೋಡಿ, ತುಂಬಾ ಜನರು ಬೆಂಗಳೂರಿನಲ್ಲಿ ಈಗ ಇರ್ಬೋದು, ಆದರೆ ನಿಮ್ಮ ಹಿನ್ನೆಲೆ ನಿಮ್ಮ ತಾತ ಮುತ್ತಾತ ಎಲ್ಲ ಹಳ್ಳಿಯಲ್ಲಿ ಇದ್ದರು. ಅಲ್ಲಿ ಏನಾಗ್ತಿತ್ತು, ರುಬ್ಬೋ ಕಲ್ಲಿತ್ತು ಮನೆಯಲ್ಲಿ, ಬೀಸೋ ಕಲ್ಲಿತ್ತು, ಹೌದಿಲ್ಲ? ಈಗೇನಾಯ್ತು, ಗ್ರೈಂಡರ್ ಬಂತು. ನಮ್ಮ ಗ್ರೈಂಡರ್ ಕೆಟ್ಟೋಯ್ತು, ಅದಕ್ಕೆ ಮನೆಯಲ್ಲಿ ಟಿವಿ ಸೆಟ್ಟು, ಸೋಫಾ ಸೆಟ್ಟು, ಮಹಿಳೆಯರಿಗೆ ಯಾವುದು ನೆಕ್ಲೆಸ್ ಸೆಟ್ಟು, ಆದರೆ ತಾವೇ ಆಫ್ ಸೆಟ್. ಅವ್ರನ್ನ ಸೆಟ್ ಮಾಡೋಕ್ಕೆ ಈ ಮುಂದಿನ ಅಭ್ಯಾಸ. ನನ್ನ ಗಾಡಿ ನಿಂತಿದೆ ಹೊರಗಡೆ, ಅದರಲ್ಲಿ ಗುಲಾಬ್ ಜಾಮೂನು, ರಸಗುಲ್ಲ, ಹೋಳಿಗೆ, ಬೇಸನ್ ಉಂಡೆ, ನಿಮ್ಗೆ ಏನೇನು ಇಷ್ಟ ಇದೆ ಅದೆಲ್ಲ ತಂದಿದೆ. ಈಗ ನಾನು ಏನು ಹೇಳ್ತೀನಲ್ಲ ನೀವು ಅದನ್ನು ತಿನ್ನಬೇಕು. ಗುಲಾಬ್ ಜಾಮೂನ್ ಅಂದ ತಕ್ಷಣ ಗುಲಾಬ್ ಜಾಮೂನ್ ರುಚಿ ನಿಮಗೆ ಅನುಭವ ಆಗಬೇಕು, ಆ ಫೀಲಿಂಗ್ಸ್ ನಿಮಗೆ ಅದು ಬರಬೇಕು, ಓಕೆನಾ? ಆದರೆ ನಾನು ಏನು ಹೇಳ್ತೀನಿ ಅದನ್ನು ನೀವು ಹೇಳಬಾರ್ದು. ನೀವು ಹೇಳಬೇಕು ಗೋಲ್ ಗೋಲ್, ಗ್ರೈಂಡಿಂಗ್ ಮಾಡ್ತಾ ಇದೀವಲ್ಲ, ಗೋಲ್ ಗೋಲ್ ಹೇಳಬೇಕು. ಪ್ರತಿಯೊಂದನ್ನು ತಿನ್ನಬೇಕು. ಬನ್ನಿ, ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ. ಈಗ ರೈಟ್ ಟು ಲೆಫ್ಟ್, ಗುಲಾಬ್ ಜಾಮೂನ್ ಒಂದು ನಿಮಿಷ ಇರಿ. ಗೋಲ್ ಗೋಲ್ ಹೇಳಬೇಕಾದ್ರೂ ಅದರಲ್ಲಿ ಯೋಗ ಇರಬೇಕು. ಗೋಲ್ ಗೋಲ್ ಈ ತರ ಬರಬೇಕು, ಗೋಲ್ ಗೋಲ್ ಅಲ್ಲ, ಇಲ್ಲ, ಪ್ರತಿಯೊಂದು ಲಯಬದ್ಧತೆಯಿಂದ ಆಗ್ಬೇಕು, ಅದೇ ಯೋಗ, ಓಕೆನಾ? ಮತ್ತೊಮ್ಮೆ ರೈಟ್ ಟು ಲೆಫ್ಟ್ ಶುರು ಮಾಡೋಣ. ಗುಲಾಬ್ ಜಾಮೂನ್ ರಸಗುಲ್ಲಾಬಿ ಧಾರವಾಡ ಪೇಡೆ ಉಡುಪಿಯ ಇಡ್ಲಿ ವಡೆ ದಾವಣಗೆರೆ ಬೆಣ್ಣೆ ದೋಸೆ ಜ್ವಾಳದ ರೊಟ್ಟಿ ಗೋಧಿ ಚಪಾತಿ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ. ನೋಡಿ, ಕೆಲವರು ನಾನು ಹೇಳಿದ ಮೇಲೆ ಬಾಯಿಯಿಂದ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀವಿ, ಆದರೆ ಕೈಯಿಂದ ಏನು ಲಾಭ ಆಗೋದಿಲ್ಲ, ಅದು ಚೆನ್ನಾಗಿ ಗೋಲ್ ಗೋಲ್ ಆಗ್ಬೇಕು ತಾನೇ. ಈಗ ಲೆಫ್ಟ್ ಟು ರೈಟ್ ಮಾಡಿ, ಲೆಫ್ಟ್ ಟು ರೈಟ್. ರಾಗಿ ಮುದ್ದೆ ಬೇಸನ ಉಂಡಿ ಕರ್ಬೂಜ ಮಮ್ಮಿ ಕ ಚಪಾತಿ ಪಾಪ ಕ ಪೈಸಾ
ಚಂದ ಮಾಮ ಧರತಿ ಮಾತ ಯಾರು ಯೋಗ ಮಾಡುವುದಿಲ್ಲ ಅವರ ಹೊಟ್ಟೆ ಅವ್ರು ಯಾರು ಇಲ್ಲಿ ಬಂದಿಲ್ಲ ಯಾರ್ಯಾರು ಹಿಂಗೆ ಡೈನಿಂಗ್ ಟೇಬಲ್ ಮಾಡ್ಕೊಂಡ್ಬಿಟ್ಟಾರೆ ಅವ್ರು ಇಲ್ಲಿ ಬಂದಿಲ್ಲ ಆದರೂ ನೆಕ್ಸ್ಟ್ ಇವತ್ತು ನಿಮ್ಮೆಲ್ಲ ನಮ್ಮೆಲ್ಲ ಹಿರಿಯರಿದ್ದೀರಿ ನೆಕ್ಸ್ಟ್ ಪ್ರತಿ ಜಿಲ್ಲೆಯಲ್ಲಿ ಯೋಗ ಶಿಕ್ಷಕರ ಶಿಬಿರ ಆದಮೇಲೆ ಒಬೆಸಿಟಿ ಶಿಬಿರ ಬೊಜ್ಜು ನಿವಾರಣಾ ಶಿಬಿರ ಆಗಬೇಕು ಈ ಭೂಮಿಯ ಭಾರ ಸ್ವಲ್ಪ ಕಡಿಮೆ ಮಾಡಬೇಕು ಬನ್ನಿ ಬಟರ್ಫ್ಲೈ ಮಾಡೋಣ ಪಾದಗಳು ಜೋಡಿಸಿ ಕ್ಯಾ ಬಾತ್ ಈ ಹಾಸ್ಯ ಮೋಳಿನೆಲ್ಲ ಕೊನೆ ತನಕ ಇರಬೇಕು ಮರಿಬೇಡಿ ನೀವೆಲ್ಲರೂ ಪುಟಾಣಿಗಳು ಮೊನ್ನೆ ಬಳ್ಳಾರಿಗೆ ಹೋದಾಗೆ ನಾನು ನಿಮ್ಮ ಬಳ್ಳಾರಿಗೆ ಯಾವಾಗಾದ್ರೆ ಹೇಳಿ ಅಂತ ಹೇಳಿದಾಗ ಮಿರ್ಚಿ ಬಜ್ಜಿ ಅಂತ ನಾನು ಹೇಳಿದ್ದೆ ಅದು ಗೋಲ್ ಗೋಲ್ ಇರೋದಿಲ್ಲ ಗುರುಜಿ ಗೋಲ್ ಗೋಲ್ ಇಲ್ಲಾದ್ರೆ ಏನ್ ಮಾಡೋದು ಚೆನ್ನ ಭಾರಿ ರುಚಿ ಇರ್ತದ್ರಿ ಅಂತ ಇನ್ನು ಕೆಲವರು ಗುರುಜಿ ನೀವು ಭಾಳ ಚಂದ ಮಾಡ್ತೀರಿ ಗುರುಜಿ ಅಂತ ನಾನು ಚಂದ ಮಾಡಿದ್ರೆ ನಿನ್ಗೇನಪ್ಪ ಅಲ್ಲ ನೀನ್ ಮಾಡ್ಬೇಕು ತಾನೆ ಬರೀ ಗುರುಜಿನ ಖುಷಿ ಪಡಿಸೋದು ತಾನು ನೋಡ್ಕೊಂತ ಕೊಡೋದು ಅದೇನು ಲಾಭ ಆಗೋದಿಲ್ಲ ನೀನು ಮಾಡ್ಬೇಕಪ್ಪ ಮಾಡಬೇಕು ಪಡಿಬೇಕು ಡೂ ಆ್ಯಂಡ್ ಅಚೀವ್ ಕರೋ ಆರ್ ಪಾವು ಅಭಿ ಕರೋ ಅಭಿ ಪಾವು ಬಟರ್ಫ್ಲೈ ಸ್ವಲ್ಪ ಮೇಲೆ ಬರಲಿ ಬೆಂಗಳೂರಿನ ಬಟರ್ಫ್ಲೈಗಳು ನೆಲದ ಮೇಲೆ ಹಾರಾಡ್ತಾರೆ ಸ್ವಲ್ಪ ಇನ್ನು ಮೇಲೆ ಕೆಳಗಿದ್ರ ಹಾಂ ಮತ್ತೆ ಯಾರು ಹೊಸಬರಿದ್ದೀರಿ ಜೋರು ಮಾಡಬೇಡಿ ತುಂಬ ವರ್ಷಗಳ ಟ್ರಾಫಿಕ್ ಜಾಮ್ ಇರ್ತದೆ ಒಂದೇ ಸಾರಿ ಜಟಕ ಕಟ್ಬಿಟ್ರೆ ನಿಮ್ಮ ಮನೆಯವರು ಮತ್ತೆ ನನಗೆ ಕಲಾಧ್ಯಕ್ಕ ಹುಡ್ಕೊಂಡು ಬರ್ತಾರೆ ಎಲ್ಲೆದಲ್ಲ ಗುರುಜಿ ತೋರಿಸ್ರಿ ನಮ್ಮ ಮನೆಯವರು ಕಾಲೇ ಮುರಿದಿಟ್ಟಾರ ಹಂಗೆ ಮಾಡಬಾರ್ದು ಈ ಘಟನೆ ಆಗಿದೆ ಬಾಗಲಕೋಟೆ ಜಿಲ್ಲೆ ಮುದೋಳು 2005 ಸುಮಾರು 20 ಆಯಿತು ಒಂದು ಬೃಹತ್ ಯೋಗ ಶಿಬಿರ ಮಾಡಿದ್ದೆ ಅಲ್ಲಿ ಹೇಳಿದ್ದೆ ಒಬ್ಬರಿಗೆ ಪದ್ಮಾಸನ ಮಾಡಿ ಅಂತ ಹೇಳಿ ಭದ್ರಾಸನ ಕಾಲು ಪೂಜೆ ನೆಲದ ಮೇಲೆ ಪದ್ಮಾಸನ ಮಾಡಿ ಅಂದ ತಕ್ಷಣ ಒಬ್ಬರು ಶೇಟ್ಜಿ ಭಾಳ ತೂಕ ಇರಲಿಲ್ಲ 157 ಕೆಜಿ ಇದ್ರ ಅಷ್ಟೇ ಪದ್ಮಾಸನ ಮಾಡಿ ಆದ ತಕ್ಷಣ ಆ ಪುಣ್ಯಾತ್ಮ ಮೆಲ್ಲಕ್ಕೆ ಮಾಡ್ಲಿಕ್ಕೆ ಒಂದು ಕಾಲ ಅಂತೂ ಸಹಜ ಬರ್ತದೆ ಎರಡನೇ ಕಾಲ ಇಡಬೇಕು ಅಂತ ಅಂದೋದ್ರೆ ಅಷ್ಟರೊಳಗಡೆ ಟ್ರರ್ ಅಂತ ಸೌಂಡ್ ಬಂದ್ಬಿಡುತ್ತೆ ಇದು ಸತ್ಯ ಘಟನೆ ನಾನು 20 ಹಿಂದೆ ನಾನು ಹೇಳಿದೆ ನಿಲ್ಲಿಸ್ಬಿಡಪ್ಪ ಏನೋ ಅಪಾಯ ಇದ್ದಂಗೆ ಐತೆ ಅಂತ ಇಲ್ಲ ಏನಿಲ್ಲ ಮಾಡ್ತೀನಿ ಗುರುಜಿ ಅಂತ ಮತ್ತೆ ಜೋರು ಮಾಡಿದ ಇನ್ನೊಂದ್ಸಲ ಜೋರಾಗಿ ಟ್ರರ್ ಅಂತ ಸೌಂಡ್ ಬಂತು ಜೋರು ಜೋರು ಹಾಳಾಗಿ ಶುರು ಮಾಡಿದ್ದ ಇನ್ನ ಅರ್ಧ ಗಂಟೆ ಕ್ಲಾಸ್ ಇತ್ತು ನಾನು ಅಲ್ಲಿಗೆ ಓಂ ಶಾಂತಿ 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 ಅಂತ ಹೇಳಿ ನಾಲ್ಕಾದ್ರು ಯಾಕಂದ್ರೆ ವೇಟ್ ನಾವು 157 ಕೆಜಿ 7-8 ಜನ ಬಂದ್ರು ಅಯ್ಯಪ್ಪನ ಎತ್ತಿ ನನ್ನ ಕಾರ್ನ ಕೂಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿ ಇಲ್ಲ ಅದು ಜಾಯಿಂಟ್ ಫ್ರ್ಯಾಕ್ಚರ್ ಆಗಿದೆ ಪ್ಲಾಸ್ಟರ್ ಮಾಡಬೇಕಾಗತ್ತೆ ಅಂದರು ಪಾಪ 2 ಪ್ಲಾಸ್ಟರ್ ಹಾಕ್ಕೊಂಡು ಅದಕ್ಕೆ ಆ ಪದ್ಮಾಸನ ಪುರಾಣ ಇವತ್ತಿನವರೆಗೆ 20 ಆಯಿತು ಆದರೆ ಎಲ್ಲ ಕಡೆ ಹೇಳ್ತೀನಿ ಯಾರು ಒತ್ತಾಯ ಮಾಡಿ ಯಾವುದೇ ಅಭ್ಯಾಸ ಮಾಡಬಾರ್ದು ಬನ್ನಿ ಈಗ ಮುಂದಿನೂ ಸ್ವಲ್ಪ ಅಪಾಯ ಇದೆ ಆಸನ ಇದು ಗೋರಕ್ಷಾ ಆಸನ ನೋಡಿ ಟ್ರೈ ಮಾಡಿ ಈ ಥರ ನಿಮ್ಮ ಪಾದಗಳ ಮೇಲೆ ಕೂಡಬೇಕು ಅಮ್ಮ ಇದು ಹೆಲಿಕಾಪ್ಟರ್ ಆಯಿತು ನೆಲದ ಮೇಲೆ ಇರ್ಬೇಕು ಪಾದ ಪಾದ ನೆಲದ ಮೇಲೆ ಹಾ
ಟ್ರೈ ಮಾಡಿದ್ದಾರೆ, ವೆರಿ ಗುಡ್. ಏನ್ ಹೆಸರು ಕರೆಕ್ಟ್? ಪದ್ಮಾವತಿ. ನೋಡಿ, ಪದ್ಮಾವತಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೆ ಚಪ್ಪಾಳೆ ಬರಬೇಕು. ಯಾವ ಬಾಲಾಜಿ ಅಂತೂ ಅದ್ಭುತ ಮಾಡಿದ್ದಾರೆ, ಜೋರಾದ ಚಪ್ಪಾಳೆ ಬಾಲಾಜಿ ಅವರಿಗೆ. ನೆಕ್ಸ್ಟ್ ಯಾರು ಇಲ್ಲಿ? ಏನ್ ಹೆಸರು? ಶಿಲ್ಪ ಅವರು 90% ರೀಚ್ ಆಗ್ಬಿಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳು. ಇವರು ಒಂದು 70 ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ಜೋರು ಮಾಡಬೇಕು. ನಿಮ್ಮ ಹೆಸರು? ವೇದಮೂರ್ತಿಜಿಗೆ ಚಪ್ಪಾಳೆ ಬರಬೇಕು. ಪದ್ಮಾಜಿ, ವೇದಮೂರ್ತಿಜಿ, ಶಿಲ್ಪ ಅವರು, ಇಕಡೆ ಬಾಲಾಜಿ ಅವರು, ಯಜಮಾನ್ರೆ ಚೇತನ್ಯ ಅವರು ಚೇತನವಾಗಿ ಆಗಿದ್ದಾರೆ, ಕ್ಯಾ ಬಾತೆ, ಅವರಿಗೆ ಅಭಿನಂದನೆಗಳು. ಇನ್ನು ಹಿಂದಿನವರು ನನಗೆ ಕಾಣ್ತಾ ಇಲ್ಲ, ಯಾರು ಮಾಡಿಲ್ಲ, ಮಾಡಿದವರಿಗೆ ಚಪ್ಪಾಳೆ ಹೊಡಿ. ನೋಡಿ, ಗಾಯತ್ರಿಜಿ ಚೆನ್ನಾಗಿ ಮಾಡಿದ್ದಾರೆ, ಅಭಿನಂದನೆಗಳು. ಕ್ಯಾ ಬಾತೆ. ನಮ್ ಜಯರಾಮ್ಜಿ ಎಲ್ಲರಿಗೆ ಚಪ್ಪಾಳೆ ತರ್ತ, ಅವರಿಗೆ ಅಭಿನಂದನೆಗಳು. ಆಲ್ಮೋಸ್ಟ್ ನೀವು ಇಬ್ರು ರೀಚ್ ಆಗಿದ್ದಾರೆ. ಏನ್ ಹೆಸರು? ಪವಿತ್ರ ಅವರು, ರಾಧಿಕಾ ಪವಿತ್ರ ಅವರಿಗೆ ಅಭಿನಂದನೆಗಳು. ನೋಡಿ, ಇದು ಇಲ್ಲಿ ನೋಡಿ, ನಮ್ಮ ಮಹಿಳಾ ಪ್ರಭಾರಿ, ಬರೀ ಹೆಸರಿಗೆ ಮಹಿಳಾ ಪ್ರಭಾರ ಅಲ್ಲ, ನಿಜವಾದ ಯೋಗಿನಿ ನಮ್ಮ ಕಲಾವತಿಜಿ. ಎಲ್ಲ ಆಸನಗಳು, ಪ್ರಾಣಾಯಾಮಗಳು, ಅಗ್ನಿಹೋತ್ರ, ಒಂದು ಆದರ್ಶವಾಗಿ ಎಲ್ಲವನ್ನು ಮಾಡ್ತಾರೆ. ಜೋರಾದ ನಮ್ಮ ಮಹಿಳಾ ಪ್ರಭಾರಿಜಿಗೆ ಅಭಿನಂದನೆಗಳು. ಇದು ಗೋರಕ್ಷ ಆಸನ. ಯಾವ ಆಸನ? ಒಂದು ಈ ಹಠಯೋಗಿಗಳು ಇದನ್ನು ತುಂಬಾ ದೀರ್ಘಕಾಲ ಮಾಡುತ್ತಾರೆ. ಈಗ ನಾನು ಸುಮಾರು 2-2.5 ಗಂಟೆ ಕೂಡ್ತೀನಿ ಈ ಅಭ್ಯಾಸ, ನನಗೆ ರೂಢಿ ಆಗಿದೆ. 2.5 hours ಕಂಟಿನ್ಯೂ ಆಸನದಲ್ಲಿ ಕೂಡ್ತೀನಿ. 2.5 hours ಪ್ರಾಕ್ಟೀಸ್ ಬೇಕು, ನಿರಂತರ ಅಭ್ಯಾಸ ಬೇಕು. ಈ ಅಭ್ಯಾಸ ಮೂತ್ರದೋಷಗಳು, ಯೋನ ರೋಗಗಳು, ಮತ್ತು ಮಾತೆಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ಪ್ರೋಸ್ಟೇಟ್ ಸಮಸ್ಯೆ, ತುಂಬಾ ಅದ್ಭುತ ಲಾಭ ಈ ಒಂದು ಅಭ್ಯಾಸದಾಗತ್ತೆ. ಆದರೆ ಹೊಸಬರಿಗೆ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು. ಇಲ್ಲ ಅಂತಂದ್ರೆ ಈಗಾಗಲೇ ಹೇಳಿದ್ದಲ್ಲ ಪದ್ಮಾಸನ ಪುರಾಣ, ಅದು ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ರು ಮಾಡ್ತಾರ ಅಂತ ನೋಡಿ ನಾವು ನೋಡಿ ನಮ್ಮ ಶರ್ಮಾಜಿ ಬಂದೇ ಬಿಟ್ರು. ಆ ಬೇರೆ ಶರ್ಮಾಜಿ, ಯಾವುದು ಪ್ಲೀಸ್? ಶರ್ಮಾಜಿ ಅವರು ನಮ್ಮ ರಾಜಗಢ ಭವನದಲ್ಲಿ ತುಂಬಾ ಅದ್ಭುತ ಒಂದು ಕೇಂದ್ರ ನಡೆಸ್ತಾರೆ, ಅವ್ರಿಗೆ ಜೋರಾದ ಚಪ್ಪಾಳೆ. ಬನ್ನಿ, ಈಗ ಉತ್ಕಟ ಆಸನ ಮಾಡಿ ಬನ್ನಿ. ಇದು ಸುಲಭ ಇದೆ, ಎಲ್ಲರೂ ಮಾಡ್ಬೋದು. ಪಾಯಿಲ್ಸ್, ಮೂಲ ವ್ಯಾಧಿ, ಫಿಸ್ಟುಲ, ಭಗಂದರ ತೊಂದರೆ ಇರೋರಿಗೆ ಈ ಸಮಸ್ಯೆ, ಈ ಒಂದು ಅಭ್ಯಾಸ ತುಂಬಾ ಉತ್ತಮ. ಕೈಗಳು ಮೇಲೆತ್ತಿ ನಮಸ್ಕಾರ ಮಾಡಿ, ನೇರ ನೋಡಿ, ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ ತುಂಬಾ ಅದ್ಭುತ ಅಭ್ಯಾಸ. ಕೈ ಕೆಳಗಿಳಿಸಿ, ಕಾಲುಗಳನ್ನು ನೇರ ಮಾಡಿ, ರೊಟೇಟ್ ಮಾಡಿ, ಪಾದಗಳು ಬಲದಿಂದ ಎಡಕ್ಕೆ, ಸೂಕ್ಷ್ಮ ವ್ಯಾಯಾಮ ಮಾಡಿ, ರಿವರ್ಸ್ ಮಾಡಿ ಎಡದಿಂದ ಬಲಕ್ಕೆ. ಶಿವರಾಮ್ ಶೆಟ್ಟಿಜಿ ಬಂದ್ರ? ಲೆಫ್ಟ್ ಟು ರೈಟ್, ಹಿಂದೆ ಮುಂದೆ ಮಾಡಿ, ಕಾಲಿನ ಬೆರಳುಗಳು ಹಿಂದೆ ಮುಂದೆ ಮಾಡಿ, ಫಿಂಗರ್ಸ್, ಮೊಣಕಾಲುಗಳು ಮೇಲೆ ಕೆಳಗೆ ಮಾಡಿ. ಬನ್ನಿ, ಮುಂದಿನ ಅಭ್ಯಾಸ ಅದು ಯೋಗ ಮಂಥನ. ಒಂದೊಂದು ಲೀಟರ್ ಮೊಸರು ಕೊಡ್ತಾ ಇದ್ದೀನಿ, ನೀವೆಲ್ಲರೂ ನನಗೆ ಜಿಗೆ ಮಾಡಿ ವಾಪಸ್ ಕೊಡಬೇಕು. ಸ್ಟಾರ್ಟ್ ಮಾಡಿ. ಕ್ಯಾವ ಯಾರ್ಯಾರು ಹಳ್ಳಿಯಿಂದ ಬಂದಿ, ಆ ಹಳ್ಳಿ ಜೀವನ ನೆನಪಾಗ್ತದೆ. ಪ್ರತಿ ಮನೆಯಲ್ಲಿ ಬೆಳಗ್ಗೆ ಈ ಒಂದು ಸೇವೆ, ಈ ಕಾಯಕ,
ನಿರಂತರ ನಡೀತದೆ. ಕಾಲು ಪೂರ್ತಿ ಮಡಚಿ, ಕೈಗಳು ಪೂರ್ತಿ ಮಡಚಿ, ದೀರ್ಘ ಉಸಿರಾಟ. ದೇವತೆಗಳು ಸಮುದ್ರ ಮಂಥನ ಮಾಡಿ ಏರ್ಪಡಿಸಿದರು ಅಮೃತ. ನೀವು ಈ ಯೋಗ ಮಂಥನ ಮಾಡಿ ಆರೋಗ್ಯ ಅಮೃತ ಪಡೀತೀರ. ಯಾರಿಗೆ ತೋಳುಗಳು ದಪ್ಪಾಗಿದೆ, ತೊಳೆಗಳು ತುಂಬ ದಪ್ಪಿದೆ, ಸೊಂಟದ ಸುತ್ತಮುತ್ತು ಹೊಟ್ಟೆ ಡೈನಿಂಗ್ ಟೇಬಲ್ ಆಗೋಗಿದೆ, ಅದನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಅಲ್ಲಿ ಹಿಂದಿನವರು ಈಗಲೂ ಹೇಳ್ತಾರೆ, ಗುರುಜಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರ ಗುರುಜಿ, ನೀವು ಮಾಡ್ತಾನೆ ಇರಬೇಕು ಗುರುಜಿ, ನಾವು ನೋಡ್ತಾನೆ ಇರಬೇಕು ಗುರುಜಿ. ನೋಡಿ, ನಿಲ್ಸಿ ನಿಲ್ಸಿ, ಅರ್ಧಕ್ಕರ್ಧ ವಿಕೆಟ್ ಹೊರಡು ಬಿಟ್ಟವ, ಕೈ ಹಿಂದೆ ರಿಲ್ಯಾಕ್ಸ್ ಆಗಿ ವಿಶ್ರಾಂತಿ. ಬನ್ನಿ ಬೇಗ ಬೇಗ ವಕ್ರಾಸನ ಮಾಡೋಣ. ಎಡಕಾಲ ಚೀಲ, ಬಲಕಾಲ ಮಡಚಿ, ಎಡಕೈ ಹೊಟ್ಟೆ ಮತ್ತು ತೊಡೆ ಮಧ್ಯದಿಂದ ಎಡಕಾಲಿನ ಮೊಣಕಾಲದ ಭಾಗ ಹಿಡಿಬೇಕು. ಬಲ ಕಡೆ ನೋಡಿ, ಕಪಾಲ ಭಾಗ ಇನ್ನೊಂದು ಕಡೆಯಿಂದ ಮಾಡೋಣ. ಬಲಕಾಲ ಸೀದ, ಎಡಕಾಲ ಮಡಚಿ, ಎಡಕಡೆಯಿಂದ ಹಿಂದೆ ನೋಡುತ್ತಾ ಕಪಾಲ ಭಾತಿ ಮಾಡಿ. ಬನ್ನಿ, ಮುಂದಿನ ಅಭ್ಯಾಸ ಅರ್ಧ ಮಚ್ಚಂದ್ರ, ಅರ್ಧ ಮಚ್ಚಂದ್ರ ಆಸನ. ಎಡಕಾಲ ಮಡಚಿ, ಎಡ ತೊಡೆಯ ಪಕ್ಕ ಬಲಪಾದ ಇತರ ಇಟ್ಕೊಳ್ಳಿ. ನಿಮ್ಮ ಎಡಕೈ ಹೊಟ್ಟೆ ಮತ್ತು ತೊಡೆಯ ಭಾಗದ ಮಧ್ಯದಿಂದ ಎಡಕೈಯಿಂದ ಬಲಕಾಲಿನ ಪಾದ ಈ ಥರ ಹಿಡಿಬೇಕು. ಬಲಕೈ ಸೊಂಟದ ಭಾಗದ ಮೇಲೆ ಸುತ್ತಿ ಬಲಕಡೆಯಿಂದ ಹಿಂದೆ ನೋಡಿ ಕಪಾಲ ಭಾತಿ ಮಾಡಿ. ಬಿಡಿ, ಏನ್ ಬಿಡು, ಏನ್ ಬಿಡೋದು, ಹಿಡದೇ ಇಲ್ಲ. ಅಭ್ಯಾಸ ಮಾಡುವಾಗ ಜನರಿಗೆ ಏನ್ ಗೊಂದಲ ಗೊತ್ತಾ, ನನ್ನ ಕೈಯಲ್ಲಿ ನನ್ನ ಕಾರ್ ಬಿಡಿಕಾಟ ಶುರುವಾಗ್ತದೆ. ನಾನು ಎಲ್ಲ ಕಡೆ ಹೇಳ್ತೀನಿ ನೋಡಿ, ಮೇಲೆ ನಮ್ಮ ನಿಯಂತ್ರಣ ಇಲ್ಲ, ಕಂಟ್ರೋಲ್ ಇಲ್ಲ. ಆದ್ರೆ ಇಡೀ ನಿಯಂತ್ರಣ ಸಾಧಿಸ್ಲಿಕ್ಕೆ ಹೊರಟಿದೀವಲ್ಲ, ಮತ್ತೆ ನಮ್ಮ ಮೇಲೆ ನಮ್ಮ ನಿಯಂತ್ರಣ ಬಂದ್ರೆ ಎಲ್ಲಾದ್ರ ಮೇಲೆ ನಿಯಂತ್ರಣ ತಾನೇ ಬರ್ತದೆ. ಬನ್ನಿ, ಇನ್ನೊಂದು ಕಡೆಯಿಂದ ಬಲಕಾಲು ಮಡಚಿ, ಬಲ ತೊಡೆಯ ಪಕ್ಕದಲ್ಲಿ ಎಡಪಾದ ಈ ಥರ ಇಟ್ಕೊಳ್ತ ಈ ಥರ ಹಿಡಿಬೇಕು. ಬಲಕೈ ಎಡಕೈ ಸೊಂಟದ ಮೇಲೆ ಸುತ್ತಿ ಎಡಕಡೆಯಿಂದ ಹಿಂದೆ ನೋಡುತ್ತಾ ಕಪಾಲ ಭಾತಿ ಮಾಡಿ. ಬನ್ನಿ ವಾಪಸ್, ಈಗ ಬೇಗ ಬೇಗ ಪದ್ಮಾಸನದಲ್ಲಿ ಬನ್ನಿ.
ಯಾರಿಗೆ ಪದ್ಮಾಸನ ಮಾಡ್ಲಿಕ್ಕೆ ಆಗೋದಿಲ್ಲ, ಈಗಲೇ ಮಾಡಿನಿ ಆಗೋದಿಲ್ಲ, ಅವರು ಸಿದ್ಧಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಈಗ ಮಾಡೋಣ. ಯೋಗ ಸನ, ಯಾವ ಆಸನ ಎಲ್ರು ಹೇಳಿ? ಯೋಗ ಮುದ್ರ ಆಸನ. ನಿಮ್ಮ ಎಡಕೈ ನಿಮ್ಮ ಹೊಕ್ಕಳದ ಮೇಲೆ ನಾಭಿ ಮೇಲೆ, ಬಲಕೈ ಅದರ ಮೇಲೆ ಇಟ್ಕೊಳ್ಳಿ. ಈಗ ಉಸಿರು ಹೊರಗಡೆ ಬಿಡುತ್ತಾ ನಿಮ್ಮ ಹಣೆ ನೆಲದ ಮೇಲೆ ಸ್ಪರ್ಶ ಮಾಡಿ 30 ಸೆಕೆಂಡ್ 30 ಬಾರಿ ಕಪಾಲಭಾತಿ ಮಾಡಿ. ಯೋಗ ಮುದ್ರಾ ಆಸನದ ಈಗ ಎರಡನೇ ಅಭ್ಯಾಸ, ಬಲಕೈಯಿಂದ ಎಡಕೈ ನಿಮ್ಮ ಬೆನ್ನ ಹಿಂದೆ ಈ ಥರ ಹಿಡಿಬೇಕು. ಉಸಿರು ಬೆಳೀತಾ ಮತ್ತೊಮ್ಮೆ ನಿಮ್ಮ ಹಣೆ ಭಾಗ ನೆಲದ ಮೇಲೆ ಸ್ಪರ್ಶ ಮಾಡುತ್ತಾ 30 ಬಾರಿ ಕಪಾಲ ಮಾತಿ ಮಾಡಿ. ವಾಪಸ್ ಬನ್ನಿ ಇದೇ ಪದ್ಮಾಸನದಲ್ಲಿ. ಮುಂದಿನ ಅಭ್ಯಾಸ ಸ್ವಲ್ಪ ಅಡ್ವಾನ್ಸ್ ಇದೆ, ಟ್ರೈ ಮಾಡಿ. ಬದ್ಧ ಪದ್ಮ, ಯಾವ ಆಸನ ಪುಟಾಣಿಗಳೇ? ಬದ್ಧ ಪದ್ಮಾಸನ. ಹಾ, ಕೊನೆ ತನಕ ಇದೇ ಧ್ವನಿ ಬರಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ನಿಮ್ಮನ್ನೇ ನೀವೇ ಮರೆತು ಬಿಡ್ತೀರ. ಈಗ ಎಡಕಾಲಿನ ಬೆರಳುಗಳು ಈ ಥರ ಹಿಡಿಯೋದು. ನೆಕ್ಸ್ಟು ಬಲಕೈಯಿಂದ ಬಲಕಾಲಿನ ಬೆರಳುಗಳನ್ನು ಹಿಡಿಯೋಣ. ನೋಡಿ ಎಷ್ಟು ಸರಳ ಇದೆ. ಬರುತ್ತೆ. ಈಗ ನಿಮ್ದು ಬಂದಿಲ್ಲ ಅಂತೇಳಿ ಜಯರಾಮ ಪಕ್ಕದವ್ರು ಹೇಳಿ ಬೇಡಪ್ಪ. ಗುರುಜಿ ಅಲ್ಲಿ ಮೊನ್ನೆ ಒಂದು ಶಿಬಿರದಲ್ಲಿ ಪಕ್ಕದಲ್ಲಿ ಕುಂತವ್ರದ್ದು ಕಾಲು ಹಿಡ್ಕೊಂಡು, ಗುರುಜಿ ಹಿಡ್ಕೊಂಡೆ ಏನು ಹಿಡ್ಕೊಂಡೆ ಹೋಗಾರೆ? ಇಲ್ಲ ಮತ್ತೆ ನೀವು ಕಾಲು ಹಿಡಿಬೇಕು ಅಂದ್ರೆ ನಂದು ಸಿಗ್ಲೇ ಇಲ್ಲ, ಅದಕ್ಕೆ ಪಕ್ಕದವ್ರದ್ದು ಹಿಡ್ಕೊಂಡೆ. ಹಂಗಾಗೋದಿಲ್ಲ, ಬನ್ನಿ ಕಪಾಲಭಾತಿ ಮಾಡಿ ಒಂದು ನಿಮಿಷ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ, ಧನ್ಯವಾದಗಳು. ಬನ್ನಿ ಈಗ ಯಾರಿಗೆ ಡೈಜೆಷನ್ ಸಮಸ್ಯೆ ಇದೆ, ಜೀರ್ಣ ಬೇಕು, ಅವರು ಈ ತೋಲಾಸನ ಉತ್ಥಿತ ಪದ್ಮಾಸನ ಮಾಡಿ ಬನ್ನಿ. ಇದು ತುಂಬಾ ಸುಲಭ, ಎಲ್ಲರೂ ಮಾಡಿ. ಈ ಅಭ್ಯಾಸ ಒಂಚೆ ಮಾಡಿದರೆ ಸಾಕು, ನಿಮ್ಮ
ಜೀರ್ಣಶಕ್ತಿ ಬಲಿಷ್ಠ ಆಗ್ತದೆ. ನಿಮ್ಮ ಡೈಜೆಷನ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಅಲ್ಲ, ಅದು ಸ್ಟ್ರಾಂಗ್ ಆಗ್ತದೆ. ಈಗಲೇ ಮಸಾಲೆ ದೋಸೆ ತಿನ್ನಬೇಕು ಅನ್ಸುತ್ತೆ. ಯಾರು ಹೇಳಿದ್ರು ನಮ್ಮ ಬೆಂಗಳೂರಿನ ಮಸಾಲೆ ದೋಸೆ? ಬರೀ ತಿನ್ನೋದ್ರಿಂದ ಶಕ್ತಿ ಬರುವುದಿಲ್ಲ, ಜೀರ್ಣಿಸೋದ್ರಿಂದ ಬರ್ತದೆ. ಚೆನ್ನಾಗಿ ಜೀರ್ಣ ಆಗಬೇಕು. ಅದಕ್ಕಾಗಿ ಮಕ್ಕಳಿಗೆ ತಾಯಿ ಪ್ಲೇಟ್ ಹಿಡ್ಕೊಂಡು ಹಿಂದೆ ಓಡಾಡ್ತಾ ಇದ್ದರೆ ಮಗು ಇಲ್ಲಮ್ಮ ಹಸುವಿಲ್ಲಮ್ಮ ಅಂತಾನೆ. ಆ ಮಕ್ಕಳಿಗೆ ಇದನ್ನು ಮಾಡಿಸಿ ಇಮ್ಮಿಡಿಯೇಟ್, ಅವತ್ತೇ ಅವರಿಗೆ ಹಸಿವಾಗಲಿಕ್ಕೆ ಆರಂಭ ಆಗ್ತದೆ. ಬನ್ನಿ, ಈಗ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ದೇವದೇಜಿ ವಾಲ್ಯೂಮ್. ಈಗ ತ್ರೇತಾಯುಗ ದ್ವಾಪರ ಯುಗ ಏನು ಹೇಳ್ತಾರಲ್ಲ, ನಾವು ನೀವು ಯಾರು ನೋಡಿಲ್ಲ, ಆದರೆ ಇದು ಯೋಗ ಯುಗ. ಇಡೀ ವಿಶ್ವ ನಮ್ಮ ಭಾರತದ ಪರಂಪರೆಗೆ ಮನ್ನಣೆ ಕೊಟ್ಟಿದ್ದಾರೆ. ಅರಬಿಸ್ತಾನ ಪಾಕಿಸ್ತಾನ ಅಂತ ಹಿಡಿದು ಇಡೀ ಅಮೇರಿಕಾ, ಜಪಾನ್, ಚೈನಾ, ಇಡೀ ವಿಶ್ವದ ಜನ ಯೋಗವನ್ನು ಮಾಡುತ್ತಾರೆ, ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ. ಇದು ಪರ್ವಕಾಲ, ಯೋಗ ಯುಗ. ಅದರಿಂದ ಒಂದು ಪ್ರಾರ್ಥನೆ, ನಿತ್ಯ ನಮ್ಮ ಯೋಗ ಆಸನದಲ್ಲಿ, ನಮ್ಮ ಯೋಗದ ಶಿಬಿರಗಳಲ್ಲಿ ಕನಿಷ್ಠ 5 ನಿಮಿಷ ಪ್ರಾರ್ಥನೆ, ಕನಿಷ್ಠ 5 ನಿಮಿಷ ಮೆಡಿಟೇಷನ್, ಓಂಕಾರ ಧ್ಯಾನ ಅವಶ್ಯ ಅವಶ್ಯ ಮಾಡಬೇಕು. ಬನ್ನಿ ಪ್ರಾರ್ಥನೆ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ಓಂ ನಮಃ ಶಿವಾಯ ಶಿವಾಯ ನಮಃ.
ಯಾರಿಗೆ ಏನು ಮಾಡಿಸ್ತೀರಲ್ಲ ಮುಖ್ಯ ಅಲ್ಲ, ಸ್ವತಃ ನೀವು ಪ್ರತಿ ಕ್ಷಣದ ಆನಂದ ಅನುಭವಿಸೋದೇ ಯೋಗ. ಯೋಗದಲ್ಲಿ ವಿಧ ವಿಧವಾದ ಪದ್ಧತಿಗಳು ಪ್ರಕಾರಗಳನ್ನು ನೋಡ್ತೀವಿ. ನನಗೆ ಈ 32 ವರ್ಷದಲ್ಲಿ ಅನುಭವ ಆಗಿದ್ದು ಹೇಳ್ತಾ ಇದ್ದೀನಿ. ನೀವು ಲಯ ಯೋಗ, ಹಠ ಯೋಗ, ಸಾಂಖ್ಯ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ರಾಜಯೋಗ ಎಲ್ಲ ಯೋಗ ಮಾಡಿ, ಆದರೆ ಸರಳ ಯೋಗ ಮರಿಬೇಡಿ. ಸರಳತೆ ಇದೆ ಅಲ್ಲ, ಅದು ನಾನು ಕಲ್ತಿದ್ದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತ. ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿತು. ತುಂಬ ವಿನಮ್ರವಾಗಿ, ಯಾರು ಸಾಧಕರಿಗೆ ಕೊಡಿ, ನಾನು ಸನ್ಯಾಸಿ, ಇದನ್ನು ತಗೊಂಡು ನಾನು ಏನು ಮಾಡಲಿ, ತಗೊಳ್ಳಲಿಲ್ಲ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗೆ ಅವರು ಮಠಕ್ಕೆ 10 ಕೋಟಿ ಹಣ ಕೊಟ್ಟರು, ತಗೊಳ್ಳಲಿಲ್ಲ. ನನಗೆ ಈ ಮಠದಲ್ಲಿ ಸಾವಿರಾರು ಗಿಡಮರಗಳನ್ನು ಬೆಳೆಸಿದ್ದಾರೆ. ಅವರು ಒಂದು ಗುಡಿಸಲಿ ಒಳಗಡೆ ಇದ್ದಿದ್ದರು ಜೀವನ ಪರ್ಯಂತ, ಯಾವುದು ಹಣ ಸ್ಪರ್ಶ ಮಾಡಲಿಲ್ಲ, ಬಿಳಿ ವಸ್ತ್ರ ಧಾರಣೆ ಮಾಡ್ತಿದ್ರು. ಕೊನೆ ದಿನಗಳವರೆಗೆ ಅವರ ಬಟ್ಟೆ ಅವರೇ ವಾಸ ಮಾಡ್ತಾ ಇದ್ರು, ಯಾರು ಸಹಾಯ ತಗೊಳ್ಳಿಲ್ಲ. ಅವರ ಶರ್ಟ್ಗೆ ಜೀವನ ಪರ್ಯಂತ ಪಾಕೆಟ್ ಇರಲಿಲ್ಲ. ಈ ಸರಳತೆ ನಮ್ಮ ಜೀವನದಲ್ಲಿ ಅವರಿಂದ ಕಲಿತಿದ್ದು. ಅದಕ್ಕೆ ಸರಳತೆ ತುಂಬಾ ಮುಖ್ಯ ಇದೆ. ರಾಮದೇವ್ ಗುರುಜಿ ಇವತ್ತು ಇಂಟರ್ನ್ಯಾಷನಲ್ ಒಂದು ಪರ್ಸನಾಲಿಟಿ, ಅವರು ದೊಡ್ಡ ಸೆಲೆಬ್ರಿಟಿ ಇದ್ದಾರೆ. ಆದರೆ ಮಗುವಿನ ಥರ, ಸಣ್ಣ ಮಗುವಿನ ಥರ ನಗುತ್ತಾ ಇರ್ತಾರೆ. ನಾನು ಒಂದ್ಸಲ ಹೇಳಿದ್ದೆ, ಸ್ವಾಮೀಜಿ ಇಷ್ಟೆಲ್ಲ ಒತ್ತಡ, ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಬೆಳೆಸಿಬಿಟ್ಟಿದ್ದೀರಿ, ಇಡೀ ಪ್ರಪಂಚದಲ್ಲಿ ಈ ಒಂದು ಸೇವೆ, ಅಷ್ಟೇ ವಿರೋಧಿಗಳು, ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿದವರು, ಈ ಸನಾತನ ವಿರೋಧಿಗಳು, ಕೆಲವರಿಗೆ ಈ ಕಾವಿ ಬಟ್ಟಿ ನೋಡಿದ್ರೇನೋ ಬಿ ಪಿ ರೈಸ್ ಆಗ್ಬಿಡ್ತದೆ. ಕಪಾಲ ಬಾತಿ ಕದಲ್ ಮುಚ್ಕೊಂಡು ಮಾಡ್ತಾರೆ, ಆದರೆ ಚೆನ್ನಾಗಿ ಮಾಡಿಕೊಂಡು ಮತ್ತೆ ಅವರಿಗೆ ಬೈತಾರೆ. ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಅದಕ್ಕೆ ದಯವಿಟ್ಟು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾವೆಲ್ಲರೂ ಹಿಂದಿನ ಕಾಲದಲ್ಲಿ ಅಸ್ತ್ರ ಶಸ್ತ್ರದಿಂದ ಯುದ್ಧ ಆಗ್ತೀವಿ, ಈಗ ಸೋಷಿಯಲ್ ಮೀಡಿಯಾದಿಂದ ಯುದ್ಧ ಆಗ್ತಾ ಇದೆ. ಅರ್ಥ ಮಾಡಿಕೊಳ್ಳಿ. ನೀವೆಲ್ಲರೂ ಫೇಸ್ಬುಕ್ ಟ್ವಿಟರ್ನಲ್ಲಿನೂ ತುಂಬ ಆ್ಯಕ್ಟಿವ್ ಇರಲೇಬೇಕು. ಈಗ ಕೆಲವರು ಬಾಯಿ ಬಂದಂಗೆ ನಮ್ಮ ಯೋಗ, ನಮ್ಮ ಸನಾತನ, ನಮ್ಮ ಪರಂಪರೆಗೆ ಬೈದಾಗೆ ನೀವು ಕಣ್ಣು ಮುಚ್ಕೊಂಡಿದ್ರೆ ಇದು ಮೋಸ ಆಗ್ತದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಈ ಥರ ಯಾರೋ ವಿರೋಧ ಮಾಡಿದರೆ ಅದರ ತಕ್ಕಂತೆ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧವಿರಬೇಕು. ಇದು ನಮ್ಮ ಧರ್ಮ, ರಾಷ್ಟ್ರ ಧರ್ಮ, ಯೋಗ ಧರ್ಮ, ಸನಾತನ ಧರ್ಮ, ಮಾನವ ಧರ್ಮ. ನಾವು ಯಾರೂ ವಿರೋಧಿಗಳಲ್ಲ, ಯಾರಿಗೆ ಅಪಾಯ ಮಾಡುವಂಥ ಉದ್ದೇಶ ನಮ್ದಲ್ಲ. ಆದರೆ ಕೆಟ್ಟವರೆಲ್ಲ ಸೇರ್ತಾ ಇದ್ದಾರೆ, ದುಷ್ಟರೆಲ್ಲ ಬಂದಾಗ್ತಿರ್ಬೇಕಾದ್ರೆ ಸಜ್ಜನರು, ಸಾತ್ವಿಕರು ನಾವು ಒಗ್ಗೂಡಬೇಕು. ಅದರಿಂದ ತುಂಬ ಖುಷಿಯಾಗತ್ತೆ. ನಾನು 32 ವರ್ಷ ಹಿಂದೆ ನಮ್ಮ ಋಷಿ ಪ್ರಭಾಕರ್ ಗುರುಜಿ ಸಿದ್ಧ ಸಮಾಧಿ ಯೋಗ SSY ಯಾರ್ಯಾರು ಮಾಡಿದ್ದೀರ ಕೈ ಎತ್ತಿ, SSY ಇಷ್ಟನ ಕೆಳಗೆ. ಮೊನ್ನೆ ಎಲ್ಲಿ ಕೈ ಎತ್ತಿದ್ದೆ, ಒಂದು 100 ಜನ ಕೈ ಎತ್ತಿದ್ರು SSY ದವರು. ಆರಂಭ ನಾನು ಅವರಿಂದ ಮಾಡಿದ್ದೆ. ಅವಾಗೆಲ್ಲ ಒಂದು ಶಿಬಿರ ಮಾಡಿದ್ರೆ ಪತ್ರಿಕೆದವರು ಒಂದು 2 ಲೈನ್ ಬರೀತಿದ್ರು. ಇವತ್ತು ನೀವು ನೋಡಬಹುದು, ಪ್ರತಿ ತಿಂಗಳಂತೂ ಒಂದು 1/2 ಪುಟ 1 ಪುಟ ನನ್ನ ಇಂಟರ್ವ್ಯೂ ಮಾಡ್ತಾರೆ, ಎಲ್ಲ ಕಡೆ ಆರ್ಟಿಕಲ್ ಮಾಡ್ತಾರೆ. ಇದು ಯೋಗದ ತಾಕತ್ತು, ಇದು ಸನಾತನದ ತಾಕತ್ತು. ಈಗ ಇಡೀ ವಿಶ್ವ ಅದನ್ನು ಚಪ್ಪಾಳೆ ಹೊಡೆದಾದ್ರೆ ಜೋರಾಗಿ ಹೊಡೆಯಿರಿ. ನಿಲ್ಸಿದ್ದೀನಿ, ಹೊಡಿಬೇಕು ಬೇಡ, ಹೊಡಿಬೇಕು ಬೇಡ ಯೋಚನೆ ಮಾಡಿದ್ರೆ ಏನು ಅರ್ಥ ಇಲ್ಲ. ದಯವಿಟ್ಟು ಪ್ರತಿಯೊಂದು ಯಾವ ಕ್ಷಣಕ್ಕೆ ಏನು ಮಾಡ್ತಿರಲ್ಲ, 100ಕ್ಕೆ 100 ಮಾಡಬೇಕು. ಪ್ರತಿಯೊಂದು ಅಭ್ಯಾಸ 100% ಮಾಡಿದಾಗೆ ಅದು ಪರ್ಫೆಕ್ಟ್ ಆಗ್ತದೆ, ನೀವು ಸಹ ಇದರ ಆನಂದ ಪಡಿತೀರ. ಅದರಿಂದ ಇವತ್ತು ನಮ್ಮ
ಕಲಾವತಿಜಿಯವರು ಈ ದಕ್ಷಿಣ ಕರ್ನಾಟಕದ ಮಹಿಳಾ ಪ್ರಭಾರಿಯಾಗಿ ಪರಮಪೂಜ್ಯ ಸ್ವಾಮೀಜಿ ಅವರಿಂದ ಈ ಜವಾಬ್ದಾರಿ ಪೂಜ್ಯ ಸಾಧ್ವಿ ಡಾಕ್ಟರ್ ದೇವಪ್ರಿಯ ಮಾತಾಜಿ ಅವರು ಈ ಒಂದು ಜವಾಬ್ದಾರಿ ವಹಿಸಿದ ಮೇಲೆ ಇವತ್ತು ಮೊದಲನೇ ಬಾರಿಗೆ ಈ ಥರ ಒಂದು ಶಿಬಿರ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಇವತ್ತು ಇಲ್ಲಿ ಪತಂಜಲಿ ಯೋಗ ಸಮಿತಿ, ಮಹಿಳಾ ಪತಂಜಲಿ ಯೋಗ ಸಮಿತಿ, ಭಾರತ್ ಸ್ವಾಭಿಮಾನ್, ಯುವ ಭಾರತ್, ಪತಂಜಲಿ ಕಿಸಾನ್ ಸೇವಾ ಸಮಿತಿ ಇದನ್ನು ಸೇರಿಕೊಂಡು ಸಂಪೂರ್ಣ ಕರ್ನಾಟಕವನ್ನು ಯೋಗಮಯ ಮಾಡಬೇಕು. ಪ್ರತಿ ವಾರ್ಡ್ನಲ್ಲಿ ಒಂದು ಯೋಗ ಕೇಂದ್ರ ಹಾಕಬೇಕು. ಯೋಗ ಶಿಕ್ಷಕರ ತರಬೇತಿ, ಯೋಗ ಶಿಕ್ಷಕರ ಒಂದು ವಾಲಂಟಿಯರ್ಸು ಮತ್ತು ಸೋಷಿಯಲ್ ಮೀಡಿಯಾ ಒಂದು ಟೀಮ್ ತುಂಬ ಸ್ಟ್ರಾಂಗ್ ಆಗಬೇಕು. ಬೆಂಗಳೂರಿನ 200 ವಾರ್ಡ್ಗಳಲ್ಲಿ 200 ಜನ ಪ್ರಭಾರಿಗಳು ಈಗ ಕೆಲವರು ಮಾಡಿದ್ದಾರೆ. ಯಾವ ವಾರ್ಡ್ನಲ್ಲಿ ಮಹಿಳಾ ಇರ್ಬೋದು ಪುರುಷರಿರ್ಬೋದು, ಆ ವಾರ್ಡ್ನಲ್ಲಿ ಯಾರೇ ಆಕ್ಟಿವ್ ಇದ್ದಾರೆ ಆ ವಾರ್ಡಕ್ಕೆ ಅವರು ಪ್ರಭಾರಿ. ಈ ಥರ 200 ವಾರ್ಡಕ್ಕೆ 200 ಜನ ಮಹಿಳೆಯರು, ಪುರುಷರು, ಯುವಕರು, ಯುವತಿಯರು ಎಲ್ಲರೂ ಸೇರಿಕೊಂಡು 200 ಜನ ನಾವು ಇಲ್ಲಿ ನೇಮಕ ಮಾಡಿ ಆ ವಾರ್ಡ್ ಪ್ರಭಾರಿಗಳ ಒಂದು ಸಮ್ಮೇಳನ ಮಾಡಬೇಕು. ಅದಕ್ಕೆ ನಿಮಗೆಲ್ಲರಿಗೆ ನಾನು ಇವತ್ತು ನಮ್ಮ ಪ್ರಭಾರಿಗಳು ಎಲ್ಲ ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ಮುಂದಿನ ನನ್ನ ಸತ್ಸಂಗ ವಾರ್ಡ್ ಪ್ರಭಾರಿಗಳ ಜೊತೆ ಆಗ್ತದೆ. ಅದಕ್ಕೆ ನೀವೆಲ್ಲರೂ, ಕೆಲವರು ಯೋಗ ಮಾಡುತ್ತಾ ಇದ್ದಾರೆ ಮಾಡಿ, ಯೋಗ ಮಾಡ್ತಾ ಇಲ್ಲ ಅಧ್ಯಾತ್ಮ ಸತ್ಸಂಗ ಈ ಒಂದು ಸನಾತನದ ಬಗ್ಗೆ ಅಭಿಮಾನ ಇದೆ ಅವ್ರನ್ನ ಪ್ರಭಾರಿ ಮಾಡಿ, ಅವ್ರು ನೆಕ್ಸ್ಟ್ ನಮ್ಮ ಜೊತೆ ಯೋಗ ಮಾಡುತ್ತಾರೆ. ಆ ಥರ ಈ ಒಂದು ಸರ್ಚಿಂಗ್ ಇವತ್ತೇ ಆರಂಭವಾಗಬೇಕು. ಇಮ್ಮಿಡಿಯೇಟ್ ಆಗಿ ಈ ಜವಾಬ್ದಾರಿ ಎಲ್ಲರಿಗೂ ವಹಿಸಬೇಕು. ಬನ್ನಿ ಬೇಗ ಬೇಗ, ಈಗ ಸಮಯ ಆಗ್ತಾ ಬಂತು. ಈಗ ನೇರವಾಗಿ 2 ನಿಮಿಷ ಕಪಾಲಭಾತಿ ಮಾಡಿ, 2 ನಿಮಿಷ ಅನುಲೋಮ ವಿಲೋಮ, ಆದ್ಮೇಲೆ ಭ್ರಾಮರಿ ಗುದ್ದಿಗೆ ಮಾಡೋಣ. 2 ಮಿನಿಟ್ಸ್ ಕಪಾಲಭಾತಿ.
ಬಲಕಾಲ ಮೇಲೆ ಈ ತರ ಎಡಕಾಲ ಇಟ್ಕೊಳ್ಳಿ. ಕೈ ಬೆರಳುಗಳು ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ತೊಡೆ ಪೂರ್ತಿ ಎದೆಗೆ ಸ್ಪರ್ಶ ಮಾಡಿಕೊಂಡು ಈ ತರ ನಿಮ್ಮ ಗದ್ದ ಮೊಣಕಾಲಿಗೆ ಸ್ಪರ್ಶ ಮಾಡಿ, ನಿಮ್ಮ ಬಲಕಾಲಕ್ಕೆ ತಾಯಿ ಮಗುವಿನ ಪ್ರೀತಿ, ಬಲಕಾಲವನ್ನು ಅಪ್ಪಿಕೊಂಡು ಪ್ರೀತಿ ಮಾಡಬೇಕು. ಈಗ ನಿಧಾನವಾಗಿ ಈ ತರ ಮೇಲೆ ಇರಲಿ. ಈಗ ಮೂರು ಬಾರಿ ನಿಮ್ಮ ಬಲಕಾಲಕ್ಕೆ ಧನ್ಯವಾದ ಹೇಳಿ. ಎಲ್ಲರೂ ಹೇಳಿ, ಧನ್ಯವಾದ, ಧನ್ಯವಾದ, ಧನ್ಯವಾದ. ನೋಡಿ ಬಲಕಾಲ ಎಷ್ಟು ಖುಷಿಯಾಗಿದೆ ಅಂತ. ಜೀವನದಲ್ಲಿ ನೀವು ಧನ್ಯವಾದ ಹೇಳಲೇ ಇಲ್ಲ, ಇವತ್ತು ಹೇಳೋದಕ್ಕೆ ನಿಮ್ಮ ಕಾಲ ನಿಮ್ಮ ಮೇಲೆ ಅನುಮಾನ ಮಾಡಕಂತ. ನಾನು ಇವ್ರ ಕಾಲ ಅಥವಾ ಯಾರು ಬೇರೆಯವ್ರ ಕಾಲ ಅಂತೇಳಿ. ಬನ್ನಿ ಈಗ ಲಾಲಿ ಹಾಡೋಣ. ಲಾಲಿ ಲಾಲಿ ಹಾಡ್ಕೊಂಡು ಕೂತ್ರೆ ಅಲ್ಲಿಗೆ ಟೈಮ್ ಹೋಗ್ಬಿಡುತ್ತೆ. ಸಾಕು, ನಿಮ್ಮ ಬಲಕಾಲಕ್ಕೆ ಖುಷಿ ಪಡಿಸಕ್ಕೆ ರಿವರ್ಸ್ ಮಾಡಿ. ಎಲ್ಲ ಬಲಕಾಲ ದೇಹದ ಎಲ್ಲ ಅಂಗಾಂಗಗಳಿಗೆ ಚೇಂಜ್ ಮಾಡಿ. ಬಲಕಾಲ ಸೀದ ಎಡಕಾಲ ಈ ಥರ ಹಿಡ್ಕೊಂಡು ನಿಮ್ಮ ಯಾರು ತುಂಬ ಆಸ್ತಿ ಬೆಳೆಸಿದ್ದೀರಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಎಷ್ಟಾಗತ್ತೆ ಮಾಡಿ. ಬನ್ನಿ ಎಡಕಾಲಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲಾಂದ್ರೆ ಶಿಟ್ ಮಾಡ್ತಾನೆ. ಬಲಕಾಲಕ್ಕೆ ಹೇಳಿರಿ ನನಗೆ ಯಾಕೆ ಹೇಳಿಲ್ಲ ಅಂತೇಳಿ ಹೇಳಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಯಸ್ಸು ಮತಿ ಮೈಯಾಸೆ ಬೋಲೆ ನಂದಲಾಲ, ಯಸ್ಸು ಮತಿ ಮೈಯಾಸೆ ಬೋಲೆ ನಂದಲಾಲ. ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲ, ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲ, ಮೈ ಕ್ಯೂ ಕಾಲ. ಈಗ ರೊಟೇಟ್ ಮಾಡಿ ಪಾದ ಹೇಳ್ತೇನೆ. ನೋಡಿ ನಮ್ಮ ದೇಹದಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದಾರೆ. ಈ ಹೆಸರಿಗೆ ಮೋಹರ್ಲಾಲ್ ಆರ್ಯ ಇದು ನನ್ನ ಕಾರ್ಡ್ನೆ. ಫೇಸ್ಬುಕ್ ಪೇಜ್ಗೆ ಮೋಹರ್ಲಾಲ್ ಆರ್ಯ ಅದೇ ಇವತ್ತು ಲೈವ್ ಆಗ್ತಾ ಇದೆ. ಇದನ್ನು ನೀವು ಈ ಕ್ಲಾಸ್ ಆದಮೇಲೆ ಎಲ್ಲರೂ ಫಾಲೋ ಮಾಡಿಕೊಂಡು ಶೇರ್ ಮಾಡಬೇಕು. ನಿಮ್ಮ ಸಂಬಂಧಿಕರು, ನಿಮ್ಮ ರಿಲೇಟಿವ್ಸ್, ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಯಾರಿದ್ದಾರೆ ಅವರೆಲ್ಲರೂ ಇದನ್ನು ನೋಡಿ ಅಭ್ಯಾಸ ಮಾಡಬೇಕು. ಜೊತೆಗೆ ಇವತ್ತಿನ ಈ ಸತ್ಸಂಗ, ಈ ಅಭ್ಯಾಸ ನೋಡಿ ಅವರು ಖುಷಿ ಪಡ್ತಾರೆ. ಜೊತೆಗೆ ಪರಮಪೂಜ್ಯ ಸ್ವಾಮೀಜಿ ಅವರದು 5 ಗಂಟೆಗೆ ಲೈವ್ ಬರ್ತದೆ ಫೇಸ್ಬುಕ್ ಲೈವ್, ಅದನ್ನು ಶೇರ್ ಮಾಡಿ. ಜೊತೆಗೆ ಭವರ್ಲಾಲ್ ಆರ್ಯ ಸ್ವಾಮೀಜಿ ಅವ್ರಿಗೂ ಹಿಂದಿ ಬರ್ತದೆ. ನಮ್ಮ ಕ್ಲಾಸ್ ಇವತ್ತೇನು ಕೇಳ್ತಾ ಇದೆಯಲ್ಲ ಇದೇ ಥರ ಪ್ರತಿದಿನ ಕನ್ನಡದಲ್ಲಿ ಇರ್ತದೆ. ಅದನ್ನು ನೀವು ಶೇರ್ ಮಾಡಿಕೊಂಡು ಇಲ್ಲಿ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಮಾಡಬೇಕು ಸ್ಕ್ರೀನ್ಶಾಟ್. ನಿಮ್ಮೆಲ್ಲರಿಗೆ ಒಂದು ಅಭಿನಂದನಾ ಪತ್ರ ಡಿಜಿಟಲ್ ಸರ್ಟಿಫಿಕೇಟ್ ನಿಮ್ಮ ವಾಟ್ಸಪ್ಗೆ ಬರ್ತದೆ. ಅದನ್ನ ಎಲ್ಲರೂ ಪಡಿಬೇಕು. ಇಲ್ಲಿವರೆಗೆ 1200 ಜನ ಪಡೆದಿದ್ದಾರೆ. ಈ ಜುಲೈ 31 ಅವಕಾಶ ಇದೆ. ಯೋಗ ಡೇ ಸ್ಪೆಷಲ್ ಎಲ್ರಿಗೆ ಅಭಿನಂದನಾ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಎಲ್ಲ ಯೋಗಿಗಳು ಬೆಂಗಳೂರಿನ ಮತ್ತು ರಾಜ್ಯದ ಎಲ್ಲಿಯಾದರೂ ನಿಮ್ಮ ಪರಿಚಯದವರಿಗೆ ಅದನ್ನು ಕಳಿಸ್ಕೊಡ್ಬೇಕು. ಸರ್ಟಿಫಿಕೇಟ್ ಪಡೀಲಿಕ್ಕೆ ಏನು ಮಾಡಬೇಕು? ಸ್ವಾಮಿ ರಾಮದೇವ್ ಭವನ್ಲಾಲ್ ಆರ್ಯ
ಪೇಜ್ಗಳನ್ನು ಫಾಲೋ ಮಾಡಬೇಕು. ಬೆಳಗಿನ ಲೈವ್ ಸ್ಕ್ರೀನ್ ಶಾಟ್ ವಾಟ್ಸಪ್ ಮಾಡಬೇಕು. ನಿಮಗೆ ಆ ಡಿಜಿಟಲ್ ಸರ್ಟಿಫಿಕೇಟ್ ನಮ್ಮ ಕಾರ್ಯಾಲಯದಿಂದ ಅಲ್ಲಿಂದ ನೋಡಿ ಶೃಂಗೇರಿ ಶಾರದಾ ಪೀಠ ಕೇಳಿರಲ್ಲ ಅಲ್ಲಿಯವರು ದೇವೇಂದ್ರ ಸಿಂಗ್. ದೇವೇಂದ್ರಜಿ ಅವರು ಚಾರ್ಟೆಡ್ ಅಕೌಂಟೆಂಟ್, ಆದರೆ ಕಳೆದ 12 ವರ್ಷ ಆಯಿತು ಪೂರ್ತಿ ಜೀವನ ಈ ಯೋಗಕ್ಕೆ ಅರ್ಪಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ನನ್ನ ಪ್ರವಾಸದಲ್ಲಿ ಜೊತೆ ಇರ್ತಾರೆ, ನಿಮ್ಮೆಲ್ಲರಿಗೆ ಅಭಿನಂದನೆ ಹೇಳ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ರಾಜ್ಯದ ತುಂಬ ಎಲ್ಲ ನಮ್ಮ ಈ ಸಂಘಟನೆ ಚಟುವಟಿಕೆಗಳು ಏನು ನಡೀತದೆ ಅದನ್ನೆಲ್ಲ ಅವ್ರು ನೋಡ್ತಾರೆ. ನೀವು ಯಾರು ಮನೆ ಬಿಡಬೇಡ್ರಿ, ನಿಮ್ಮ ಮನೆ ಪಕ್ಕದವ್ರಿಗೆ ಯೋಗ ಹೇಳ್ರಿ ಸಾರ್. ಮತ್ತು ದೇವೇಂದ್ರಿಗೆ ಮನೆ ಬಿಡಿಸಿರಿ, ನಮಗೆ ಮನೆ ಬಿಡಿಸಿದ್ರೆ ಏನು ಮಾಡೋದು ಅಂತ ಯಾರು ಭಯ ಪಡಬೇಡ್ರಿ. ನಿಮ್ಮ ಮನೆಯಲ್ಲಿ ಇದ್ಕೊಂಡು ಈಗ ಬಿಜಾಪುರದಲ್ಲಿ, ಗುಲ್ಬರ್ಗಾದಲ್ಲಿ, ಉಡುಪಿಯಲ್ಲಿ, ಮಂಗಳೂರಿನಲ್ಲಿ, ಕಾರ್ಕಳದಲ್ಲಿ ಉಪ್ಪಿನ ಬೆಳತಂಗಡಿ, ಉಪ್ಪಿನಂಗಡಿ, ತುಂಬ ಕಡೆ ನಿಮ್ಮ ಬಂಧು ಬಳಗ ಇದ್ದಾರೆ. ಅವರು ಮನೆಯಿಂದ ನಿನ್ನೆ ಒಬ್ಬರು ಕಾಸರಗೋಡದಿಂದ ಫೋನ್ ಮಾಡಿದ್ರು, ಗುರುಜಿ ನಾವು 20 ಜನ ಕೇರಳ ಬರ್ತದೆ ಕಾಸರಗೋಡು, ಆದರೆ ನಿಮ್ಮ ಕನ್ನಡದಲ್ಲಿ ಏನು ಬೆಳಿಗ್ಗೆ ಕ್ಲಾಸ್ ಬರ್ತದೆ ನಮಗೆ ತುಂಬ ಖುಷಿ ಕೊಡ್ತದೆ ಮಾರಾಯರೆ ಅಂತಂದು. ಅಂದರೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಇದ್ರೂ ಅವರು ಮನೆಯಿಂದ ಫೇಸ್ಬುಕ್ ನೋಡಿಕೊಂಡು ಯೋಗಾಭ್ಯಾಸ ಮಾಡಬಹುದು. ಬನ್ನಿ ಈಗ ಅನುಲೋಮ ವಿಲೋಮ ಮಾಡೋಣ. ದೀರ್ಘವಾಗಿ ಶ್ವಾಸ ತಗೊಳ್ಳುತ್ತಾ ದೀರ್ಘವಾಗಿ ಬಿಡ್ತಾ ಇರಿ. ನಿಮ್ಮ ಗಮನ ಉಸಿರಾಟದ ಕಡೆ ಇರಲಿ. ಅನುಲೋಮ ವಿಲೋಮ ಆರಂಭದಲ್ಲಿ 5 ಸೆಕೆಂಡ್ನಲ್ಲಿ ಶ್ವಾಸ ತಗೊಳ್ತಾ 5 ಸೆಕೆಂಡ್ನಲ್ಲಿ ಬಿಡಿ. ಕೆಲವು ದಿನ ಅಭ್ಯಾಸ ಆದಮೇಲೆ 10 ಸೆಕೆಂಡ್ನಲ್ಲಿ ಶ್ವಾಸ ತಗೊಳ್ತಾ 10 ಸೆಕೆಂಡ್ನಲ್ಲಿ ಬಿಡಿ. ಒಂದು 6 ತಿಂಗಳ ನಿರಂತರ ಅಭ್ಯಾಸ ಆದರೆ 15 ಸೆಕೆಂಡ್ನಲ್ಲಿ ಶ್ವಾಸ ತಗೊಳ್ತಾ 15 ಸೆಕೆಂಡ್ನಲ್ಲಿ ಬಿಡಬೇಕು. ಉಸಿರಾಟದ ಧ್ವನಿ ನಿಮ್ಮ ಧ್ವನಿ ನಿಮಗೆ ಕೇಳಿಸಬಾರ್ದು. ಅಷ್ಟು ನಿಧಾನವಾಗಿ ಶ್ವಾಸ ತಗೋಬೇಕು, ತುಂಬ ನಿಧಾನವಾಗಿ ಬಿಡಬೇಕು. ನಿಮ್ಮ ಪೂರ್ತಿ ಗಮನ ಉಸಿರಾಟದ ಕಡೆ. ವಿಶ್ರಾಮ ಮುಗಿನ
ಎರಡು ಹೊಳೆಯಿಂದ ಉಸಿರು ಬೀಳುತ್ತ ನಿಲ್ಲಿಸಿ ನಿಮ್ಮ ಎರಡು ಕಾಲುಗಳು ಈ ತರ ಕ್ರಾಸ್ ಇಟ್ಕೊಳ್ಳಿ. ಈ ತರ ಕ್ರಾಸ್ ಮಾಡಿ ಢೋಲಕವಾದನ ಎಕ್ಯುಪ್ರೆಷರ್ ಒಂದು ನಿಮಿಷ 60 ಟೈಮ್ ಅಂಗಾಯಿಗಳು ಮತ್ತು ಪಾದಗಳ ಎಕ್ಯುಪ್ರೆಷರ್ ಆಗ್ತದೆ. NSS ಕ್ಲಾಸ್ ನಿಲ್ಲಿಸಿ ಭ್ರಾಮರಿ ಮುಜುಗಿ ಮಾಡೋಣ ಎಲ್ರು. ಮೂರು ಬಾರಿ ಭ್ರಾಮರಿ, ಮೂರು ಬಾರಿ ಮುಜುಗಿ. ಕಣ್ಣುಗಳು ಮುಚ್ಚಿರಲಿ, ನಿಮ್ಮ ಎರಡೂ ಕೈಗಳು ಧ್ಯಾನ ಮುದ್ರೆಯಲ್ಲಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಈಗ ಉದ್ಗೀತ್ ಪ್ರಾಣಾಯಾಮ. ಶ್ವಾಸ ಬಿಡುತ್ತಾ
ಓಂಕಾರ ಮೆಡಿಟೇಷನ್, ಓಂಕಾರ ಧ್ಯಾನ. ಪಂಚ ಪ್ರಾಣ, ಪಂಚ ಉಪಪ್ರಾಣ, ಪಂಚಕೋಶಗಳು, ಅಷ್ಟಚಕ್ರಗಳು, ನವ ದ್ವಾರಗಳು ಪರಿಶುದ್ಧವಾಗ್ತಾ ಇದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಚಕ್ರ ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರವನ್ನು ಗಮನಿಸುತ್ತಾ ಓಂಕಾರ ಧ್ಯಾನ ಮಾಡಿ. ಪೂರ್ತಿ ದೇಹ ಸಡಿಲ ಬಿಡಿ. ದೇಹದ ಪ್ರತಿಯೊಂದು ಸೂಕ್ಷ್ಮ ನರನಾಡಿಗಳಿಗೆ ಪ್ರಾಣಶಕ್ತಿಯ ಸ್ಪರ್ಶವನ್ನು ಅನುಭವಿಸಿ ಅಖಂಡ ಆನಂದವನ್ನು ಅನುಭವಿಸಿ ಎಲ್ಲ ತರಹದ ಶಾರೀರಿಕ ಮಾನಸಿಕ ತೊಂದರೆಗಳು ಓಂಕಾರ ಮೆಡಿಟೇಷನ್ನಿಂದ ನಿವಾರಿಸಬಹುದು. ಪ್ರತಿನಿತ್ಯ ಕನಿಷ್ಠ 5-10 ನಿಮಿಷ ಈ ಓಂಕಾರ ಧ್ಯಾನ ಮಾಡಬೇಕು. ಸಮಯ ಇದ್ದಾಗ 108 ಬಾರಿ ಓಂಕಾರದ ಅನುಷ್ಠಾನ ಮಾಡಿ ಎಲ್ಲ ತೊಂದರೆಗಳ ಸಮಸ್ಯೆಗಳ ಸಮಾಧಾನ ಓಂಕಾರ ಧ್ಯಾನ. ಓಂಕಾರ ಒಂದು ಡಿವೈನ್ ಎನರ್ಜಿ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ದಿವ್ಯ ಶಕ್ತಿಗಳು ನನ್ನ ದೇಹದಲ್ಲಿ ಪ್ರವೇಶವಾಗಿದೆ. ನಾನು ಅಖಂಡ ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಈ ಭಾವದಿಂದ ಓಂಕಾರದ ಧ್ಯಾನ ಮಾಡುತ್ತಾ ಈಗ ಶಾಂತಿ ಪಾಠ. ಮೊದಲು ನಾನು ಹೇಳಿದ ಮೇಲೆ ತಾವೆಲ್ಲರೂ ಅನುಕರಣೆ ಮಾಡಿ. ಓಂ ದ್ಯೋಃ ಶಾಂತಿಃ. ಅಂತರಿಕ್ಷಂ ವನಸ್ಪತಯ ಶಾಂತಿ.
ಬನ್ನಿ ಬೇಗ ಬೇಗ ನಾಲಿಗೆ ಪೂರ್ತಿ ಹೊರಗಿಡ ಚಾಚಿ
ಮೇಲೆ ಆಕಾಶವನ್ನು ನೋಡುತ್ತಾ ಸಿಂಹ ಗರ್ಜನೆ ಮಾಡೋಣ. ಇದು ಸಿಂಹ ಗರ್ಜನೆ ಆಗ್ಲೇ ಇಲ್ಲ, ಮೆಕ್ಕು ಗರ್ಜನೆ ಆಯ್ತು. ಇನ್ನೊಂದು ಬಾರಿ ಜೋರಾಗಿ ಮಾಡೋಣ. ಕೊನೆಯ ಬಾರಿ ಬೆಂಗಳೂರಿಗೆ ಬಂಚೆ ಗಿಲ್ಕೆ ಸಂಚೆ ಬನ್ನಿ ಹಾಸ್ಯಾಸನ ಆನಂದ ಸಹಸಂಗ ಇರಿಸಿ ನಿಲ್ಸಿ. ಅರೆ ಮಜಾನೆಯ ಹಾಸ್ಯಾಸನ ಮಾಡುವಾಗ ಮೊದಲು ನಿಮ್ಮ ಹೃದಯರಾಗಬೇಕು, ನಿಮ್ ಕಿಡ್ನಿಗಳನ್ನು ಹಾಸ್ಯ ಮಾಡಬೇಕು, ಕಣ್ಣು ಕಿವಿ ಮೂಗು ನಾಲಿಗೆ ದೇಹದ ಎಲ್ಲಾ ಅಂಗಾಂಗಗಳು ಹಾಸ್ಯ ಮಾಡಬೇಕು. ಅರೆ ಪಕ್ಷಿಗಳಾಗಿ ಹಾರಾಡುತ್ತಾ ಹಾಸ್ಯ ಮಾಡೋಣ. ಕೊನೆಗೆ ಸ್ಟ್ರೆಸ್, ಟೆನ್ಷನ್, ಒತ್ತಡ, ನೆಗೆಟಿವಿಟಿ, ನಕಾರಾತ್ಮಕತೆ ಒಳಗಡೆ ಏನಿದೆ ಅಲ್ಲ ಅದನ್ನು ಆಚೆ ಬಿಡಬೇಕು, ಜಾಡಿಸ್ಬೇಕು. ಯಾವ ತರ? ಕಿಲೋಮೀಟರ್ ನಾನು ಕರ್ನಾಟಕದ ಪ್ರವಾಸ ಮಾಡಿದ್ದೀನಿ. 18,00,000 kilometers. ಕೆಲವೇ ಯೋಗ ನಾನು ಬೆಂಗಳೂರಿನಲ್ಲಿ ನೂರಾರು ಕಡೆ ಶಿಬಿರಗಳು ಇಲ್ಲಿವರೆಗೆ ಮಾಡಿದ್ದೀನಿ. ದೇವರಾಣಿ ಹೇಳ್ತಾ ಇದ್ದೀನಿ, ಇವತ್ತಿನ ಈ ಒಂದು ತರಬೇತಿಯಲ್ಲಿ ಏನು ಪಾಸಿಟಿವ್ ವೈಬ್ರೇಷನ್ಸ್, ಆ ಡಿವೈನ್ ಎನರ್ಜಿ ಇವತ್ತು ನಾನು ಏನು ಅನುಭವಿಸಿದಿರಲ್ಲ. ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ಎಷ್ಟು ಶಿಬಿರಗಳು ನಡೆದಿದೆ ಎಲ್ಲೂ ಇಲ್ಲ. ಅದಕ್ಕೆ ನಿಜವಾಗಿ ಒಂದು ಇಬ್ರು ಇವತ್ತಿನ ಈ ಒಂದು ತರಬೇತಿ ಬಗ್ಗೆ ಒಂದು ನಿಮಿಷದ ಅನಿಸಿಕೆ ಜೊತೆಗೆ, ಈಗ ನಾನು ಈಗಾಗಲೇ ವಾರ್ಡ್ ಸಮಿತಿ ಮಾಡಬೇಕು, ಒಬ್ರು ವಾಲಂಟಿಯರ್, ನೀವೇನ್ ಮಾಡಬೇಡಿ, ನಿಮ್ಮ ಜವಾಬ್ದಾರಿ, ನಿಮ್ಮ ಮನೆ ಕೆಲಸ, ನಿಮ್ಮ ಜಾಬ್, ನಿಮ್ಮ ಡ್ಯೂಟಿ ಇನ್ನೂ ಚೆನ್ನಾಗಿ ಆಗ್ಬೇಕು. ಅದಕ್ಕೆ ಬೆಳಿಗ್ಗೆ 1 ಗಂಟೆ ಕೇಳ್ತಾ ಇದ್ದೀನಿ ಅಥವಾ ಸಾಯಂಕಾಲ 1 ಗಂಟೆ ಟೈಮ್ ಕೇಳ್ತಾ ಇರೋದು. ಮತ್ತೆ ಒಂದು 2 ನಿಮಿಷ ಆಗಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಸೇವೆ ಮಾಡಲಿಕ್ಕೆ. ಯಾರ್ಯಾರು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸೇವೆ ಮಾಡ್ತೀನಿ, ಬೆಳಗ್ಗೆ ವಾಲಂಟಿಯರ್ ಸೇವೆ ಮಾಡ್ತೀನಿ, ಬೆಂಗಳೂರು ತುಂಬಾ ಯೋಗವೇ ಮಾಡಬೇಕು, ಯಾರು ಮಾಡಬಹುದು ಕೈ ಎತ್ತಿ ನೋಡ. ನಾನು ನಿಮಗೆ ಮನೆ ಬಿಡಿಸೋದಿಲ್ಲ. ಹಾ, ಭಯ ಪಡ್ತಾ ಇದ್ದಾರೆ ಕೆಲವರು. ಕಲಾವತಿಯವರು ಮೈಸೂರಿಂದ ಬಂದಾರೆ, ಬೋರ್ರಾಜಿ ಹುಬ್ಳಿಯಿಂದ ಬಂದಾರೆ, ಮತ್ತೆ ಎಲ್ಲಿ ನಮ್ಮನ್ನು ಬೇರೆ ಕಡೆ ಕಳಿಸ್ಬಿಡ್ತಾರೆ ಅಂತ ಡೌಟ್ ಯಾರು ಪಡಿಬೇಡಿ ಪ್ಲೀಸ್. ಯಾರ್ಯಾರು ವಾಲಂಟಿಯರ್ಲಿ ನಾನು ಈ ಒಂದು ಸೇವೆಯಲ್ಲಿ ಒಂದು ಯಾವುದೇ ಒಂದು ಸಣ್ಣ ಜವಾಬ್ದಾರಿ ನನಗೆ ವಹಿಸಿದರೆ ನನ್ನ ಏರಿಯಾದಲ್ಲಿ, ನನ್ನ ವಾರ್ಡ್ನಲ್ಲಿ, ನನ್ನ ಪರಿವಾರದಲ್ಲಿ, ನನ್ನ ಸುತ್ತಮುತ್ತ ಈ ಸೇವೆ ಮಾಡ್ತೀನಿ ಅಂತ ದಯವಿಟ್ಟು ಯಾರ್ಯಾರು ಇದ್ರೆ ಮುಂದೆ ಬನ್ನಿ. ಇಲ್ಲಿ ಫ್ರೆಂಡ್ ಕುತ್ಕೊಳ್ಳಿ, ಎತ್ತು ಬನ್ನಿ, ಬೇಗ ಬೇಗ ಫಾಸ್ಟ್ ಎತ್ತು ಬನ್ನಿ, ಓಡಿ ಬನ್ನಿ, ಇಲ್ಲಿ ಮುಂದೆ ಕುತ್ಕೊಳ್ಳಿ. ನಿಮ್ ಮ್ಯಾಟ್ ಅಲ್ಲೇ ಇರಲಿ, ನೀವು ಬನ್ನಿ. ವಿಚಾರ ಮಾಡ್ತಾ ಇದ್ದಾರೆ ಎಲ್ಲ ಕಟ್ಟಿ ಹಾಕ್ಬಿಡ್ತಾರೆ ನಮ್ಗೆ ಅಂತ.
ಬನ್ರಿ, ಬೇಗ ಬನ್ನಿ. ಈಗ ಆಲ್ರೆಡಿ ಇಲ್ಲಿ ತುಂಬಾ ವರ್ಷಗಳಿಂದ ಏನು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಗುಲಾಬಿಯನ್ನು ಕೊಟ್ಟು ಸತ್ಕರಿಸ್ತಾ ಇದ್ದೀನಿ. ಅವರು ಬೇಗ ಬೇಗ ಬರಬೇಕು. ಸುಮನ್ ಜಯಪ್ರಕಾಶ್, ಜಯಪ್ರಕಾಶ್ ಸುಮನ್ ಜಿ ಬನ್ನಿ ಬೇಗ ಬೇಗ. ಬೆಂಗಳೂರಿನಲ್ಲಿ ಒಂದು ಮಾದರಿ ಯೋಗ ಕೇಂದ್ರ ಸುಮನ್ ಜಿ ನಡೆಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಜ್ಯೋತಿ, ಜ್ಯೋತಿ ಕೌರ್ ಜಿ, ಜ್ಯೋತಿ ಕೌರ್ ಜಿ ಬೆಂಗಳೂರು. ಈಗ ನಮ್ಮ ಬೆಂಗಳೂರು ಸೌತಿನ ಅವರಿಗೆ ಪ್ರಭಾರಿ ಮಾಡಿದ್ದಾರೆ. ಜೋರದ ಅಭಿನಂದನೆ ಹೇಳಿ. ನೆಕ್ಸ್ಟ್ ಏನ್ ಬೆಳೆದವ್? ರಾಧಿಕಾಜಿ, ರಾಧಿಕಾಜಿ ಸಾರಿ ರಾಧಿಕಾಜಿ ಜೆ ಅಭಿಪ್ರಾಯಗಳು. ಪವಿತ್ರಾಜಿ, ಪವಿತ್ರಾಜಿ ಬನ್ನಿ ಅಭಿನಂದನೆಗಳು. ಪವಿತ್ರಾಜಿ ಜಯರು. ನೆಕ್ಸ್ಟ್ ವಿನಾಕ್ಷಿ ಜಿ, ವಿನಾಕ್ಷಿ ಜಿ ಬನ್ನಿ ಬೇಗ ಬೇಗ. ವಿನಾಕ್ಷಿ ಜಿ ಬಂದಿಲ್ಲ, ಮೀನಾಕ್ಷಿ ಜಿ ಇಲ್ಲ, ಕೊನೆಕುಂಟೆ ಮೀನಾಕ್ಷಿ ಜಿ. ಲಲಿತಾಜಿ, ಲಲಿತಾಜಿ ಓಕೆ. ಜಗದೀಶ್ ಜಿ ಯಾರು ಅಭಿನಂದನೆಗಳು. ಕೋಮಾಜಿ, ಕೋಮಾಜಿ ಬನ್ನಿ, ಕೋಮಲ್ ಕುಮಾರ್ ಅಭಿನಂದನೆಗಳು. ನೆಕ್ಸ್ಟ್ ಇದ್ಯಾರು? ಲಕ್ಕಮ್ಮಾಜಿ, ಲಕ್ಕಮ್ಮಾಜಿ ಬನ್ನಿ, ಲಕ್ಕಮ್ಮಾಜಿ ಅಭಿನಂದನೆಗಳು. ರಶ್ಮಿ, ರಾಶಿ ಜಿ, ರಶ್ಮಿ ಜಿ ಸಾರಿ ರಶ್ಮಿ ಜಿ. ನೆಕ್ಸ್ಟ್ ಪ್ರಶಾಂತ್ ಜಿ, ರಶ್ಮಿ ಜಿ ನೀವು ಅಭಿನಂದನೆಗಳು. ಕೂತ್ಕೊಳ್ಳಿ ಪ್ರಶಾಂತ್ ಜಿ ಬನ್ನಿ, ಪ್ರಶಾಂತ್ ಜಿ ಅಭಿನಂದನೆಗಳು. ನೆಕ್ಸ್ಟ್ ಆಕಾಶ್ ಜಿ, ಆಕಾಶ್ ಜಿ ಓಡಿ ಬನ್ನಿ. ಆಕಾಶ್ ಇದು ಅಕ್ಷಯನಾ? ಸರಿ ಅಕ್ಷಯನಾ, ಅಕ್ಷಯ ಅಕ್ಷಯ ಜಯ ಅಭಿನಂದನೆ. ತಿರುಪತಿ ಜಿ, ತಿರುಪತಿ ಜಿ, ತಿರುಪತಿ ಜಿ ಇದ್ದಾರೆ ಬರೀ ಓಡಿ ಬನ್ನಿ. ಮಂಜುಳಾ ಜಿ, ಆಮೇಲೆ ದುಂಡಪ್ಪ ಜಿ, ದುಂಡಪ್ಪ ಜಿ ಬಂದಿದ್ದಾರೆ. ಯಾರು ಬಂದ್ರು ಈಗ? ಇಲ್ಲ ಇಲ್ಲ, ತಿರುಪತಿ, ತಿರುಪತಿ ಯಾಕೆ ನೋಡಿ ಅಭಿನಂದನೆಗಳು. ಮಂಜುಳಾ ಜಿ ಮತ್ತು ದುಂಡಪ್ಪ ಜಿ, ದುಂಡಪ್ಪ ಜಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಅಭಿನಂದನೆಗಳು. ವಿಜಯ ಜಿ ಬನ್ನಿ, ಪತ್ತಾಮಿ ಯೋಗ ಸಮಿತಿ ಜಿಲ್ಲಾಧಿಕಾರಿಯಾಗಿ ಅವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಗೆ ಅಭಿನಂದನೆ ಹೇಳಿ ವಿಜಯ ಜಿ ಅವರಿಗೆ. ಸುಭಾವತಿ ಜಿ, ಸುಭಾವತಿ ಜಿ ಇವರು ನಮ್ಮೂರಿನವ್ರಿ, ಚಪ್ಪಾಳೆ ಸ್ವಲ್ಪ ಜೋರು ಬರಬೇಕು ಅಭಿನಂದನೆಗಳು. ಮತ್ತೆ ಈಗ ನಮ್ಮ ಪ್ರವೀಣಾ ಅಕ್ಕ ಅವರಿಗೆ ಸಹ ಯಾವ ತರ ಈಗ ಬಿಂದುಜಿ ಅವರ ರಾಜ್ಯ ಸಮಿತಿಯಲ್ಲಿ ವರಿಷ್ಠ ಜವಾಬ್ದಾರಿ, ಅದೇ ರೀತಿ ನಮ್ಮ ಕಲಾವತಿ ಜಿ ಅವರ ಟೀಮ್ ಇನ್ನ ಬಲಿಷ್ಠ ಆಗ್ತಾ ಇದೆ. ಅವರ ಯಾಕಂದ್ರೆ ಹಿರಿಯರು ನಮ್ಮ ಪ್ರವೀಣಾ ಅಕ್ಕ, ಅವರ ಆಶೀರ್ವಾದ ಮಾರ್ಗದರ್ಶನ ಸದಾ ಕಲಾವತಿ ಜಿಗೆ ಇರುತ್ತೆ. ಬೆಂಗಳೂರು ಮತ್ತು ಕರ್ನಾಟಕ ದಕ್ಷಿಣ ರಾಷ್ಟ್ರದಲ್ಲಿ ಒಂದು ಮಾದರಿ ಸಮಿತಿ ಮಾಡಬೇಕು, ಆ ಒಂದು ಸಂಕಲ್ಪದಿಂದ ಪ್ರವೀಣಾ ನಮ್ಮ ಅಕ್ಕ ಅವರಿಗೆ ಅಭಿನಂದನೆಗಳು. ನೆಕ್ಸ್ಟ್, ನೆಕ್ಸ್ಟ್ ಆನಂದ್ ಜಿ, ನಮ್ಮ ಬೆಂಗಳೂರು ನಾರ್ತ್ ಇನ ಹೂಗಳು ಯಾರು ತಗೊಂಡ್ರಲ್ಲ ವಾಪಸ್ ಕೊಡ್ರಿ ಎಲ್ಲರಿಗೂ. ನಾನು ಹೇಳಿದ್ದಲ್ಲ ಈಗ ಪ್ರವೀಣಾ ಅಕ್ಕ ಹೂವು ಕೊಟ್ರೆ ಖುಷಿ ನಿಮ್ಗೆ ಆಗ್ಬೇಕು, ಹೌದಿಲ್ಲ ಆನಂದ್ ಜಿ?
ಆನಂದಿ ಪರಮಾನಂದ ಪಡಿತಾ ಇದ್ದಾರೆ. ಅಭಿನಂದನೆಗಳು ಮಂಜುನಾಥ್ ಜಿ ಮತ್ತು ಸರಸ್ವತಿ ಜಿ. ಇದರ ಸರಸ್ವತಿ ಅರಿವಿ ಲೆಕ್ಕೆ ಅನಂತನ ಕೊಡಬಹುದು. ಮಂಜುನಾಥ್ ಜಿ ಇಬ್ರು ದಂಪತಿಗಳು ಆಕ್ಚುಲಿ ಅವರೇ ಬಂದಿದ್ದಾರೆ. ಅದಕ್ಕೆ ಅವರು ಹೂವನ್ನ ಇವ್ರು ಕೊಡ್ತಾರೆ, ನಿಮ್ಮ ಮನೆಗೆ ಹೋಗಿ ಕೊಡಬೇಕು. ಓಕೆನಾ? ಜೋರಾದ ಅಭಿನಂದನೆ. ಐಎಸ್ ಕ್ಲಾಸ್ಗಳು ಬೆಂಗಳೂರು ಈಸ್ಟ್ ನಲ್ಲಿ ನಡೆಸ್ತಾ ಇದ್ದಾರೆ. ವಿಶೇಷವಾದ ಅಭಿನಂದನೆ. ಇದು ಲೈವ್ ನಲ್ಲಿ ಸರಸ್ವತಿ ಕೇಳ್ತಾ ಇರಬೇಕು, ನಿಮ್ಗೆ ಅಭಿನಂದನೆ. ಅಮ್ಮ ಬನ್ನಿ. ನೆಕ್ಸ್ಟ್ ಇದೇನು ಬರ್ತಿದ್ದೆ ಅಮ್ಮ? ಸುಜೀತ ಶರ್ಮಾಜಿ ಬನ್ನಿ. ನಮ್ಮ ರಾಜಗಡ್ ಬೆಂಗಳೂರು ಏನು ಗ್ರಾಮೀಣ ಇದೆಯಲ್ಲ, ಅಲ್ಲಿಯ ಒಂದು ಅದ್ಭುತ ಸೇವೆ ನಮ್ಮ ಶರ್ಮಾಜಿ ಅವರಿಂದ ನಡೀತಾ ಇದೆ. ಜೋರಾದ ಚಪ್ಪಾಳೆ, ಜೋರಾದ ಅಭಿನಂದನೆ. ಈಗ ನೆಕ್ಸ್ಟ್ ಅವ್ರ ಕಕ್ಷೆಗೆ ನಾನು ವಿಜಿಟ್ ಕೊಡಬೇಕು. ಅನ್ನ ಆಪಿ ಕಕ್ಷಾ ಮೇ ಮುಜೆ ಅನ್ನ ಆಪಿ ಕಕ್ಷಾ ಮೇ ಮೇ ಆಪಿ ಕಕ್ಷಾ ಮೇ ಆವು ಆವು ಹಾ ವೆಲ್ಕಮ್ ಕರೆ ಏಕ್ ಬಾರ್ ಅಭಿನಂದನೆ. ರಾಜೇಶ್ವರಿ ಜಿ ನಮ್ಮ ಬೆಂಗಳೂರು ಗ್ರಾಮೀಣ, ತುಂಬಾ ಕ್ರಿಯಾಶೀಲ, ತುಂಬಾ ಡೈನಾಮಿಕ್ ಜಿಲ್ಲಾ ಪ್ರಭಾರಿ. ಜೋರಾದ ಚಪ್ಪಾಳೆ ನೋಡಿ ಮಾತ್ರ. ಅಭಿನಂದನೆಗಳು ರಾಜೇಶ್ವರಿ ಅಕ್ಕ ಅವರಿಗೆ. ನಾಗರಾಜಿ ಸುಮ್ಮಾಜಿ ಬೆಂಗಳೂರು ಸ್ಟೌನ್ ಮಹಿಳಾ ಪ್ರಭಾರಿ ಆಗಿ ನೋಡಿ, ಒಂದು ಅಷ್ಟು ಜನ ನೀವು ಬರಬೇಕಾದ್ರೆ ನಮ್ಮ ಮಹಿಳಾ ಪ್ರಭಾರಿ ಅವ್ರದ್ದು ಪಾತ್ರ ಇದೆ. ಜೋರಾದ ಅಭಿನಂದನೆ ಸುಮ್ಮಾಜಿ ಅವರಿಗೆ. ಅಭಿನಂದನೆ ಬನ್ನಿ. ನೆಕ್ಸ್ಟ್ ನಾಗರಾಜ್ ಭದ್ರ. ನಾಗರಾಜ್ ಅವರು ಅಭಿನಂದನೆಗಳು. ಅವರು ವಾರ್ಡ್ ಪ್ರಭಾರಿ. ಇಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಾನಿಕ್ ಸಿಟಿ ನಿಮ್ಮ ಏರಿಯಾ. ಅಭಿನಂದನೆಗಳು. ನೆಕ್ಸ್ಟ್ ಮಂಜುನಾಥ್ ಸರ್. ಮಂಜುನಾಥ್ ಜಿ ಆಯ್ತು. ಇದು ಸರಸ್ವತಿ ಸರಸ್ವತಿ ಆಯ್ತು. ಓಕೆ ಶಿಲ್ಪಾಜಿ ಬನ್ನಿ. ನೆಕ್ಸ್ಟ್ ಬಾಲಾಜಿ ಬನ್ನಿ. ಬಾಲಾಜಿ ಆಸನ ಚೆನ್ನಾಗಿ ಮಾಡಿದರು. ಬನ್ನಿ ಬಾಲಾಜಿ ನೋಡಿ ಬನ್ನಿ. ಶಿಲ್ಪಾಜಿ ಅಭಿನಂದನೆಗಳಮ್ಮ. ಅಲ್ಲಿ ನೋಡಿ ಅಭಿನಂದನೆ. ಬಾಲಾಜಿ ಅವರೇ ವಾಹ್ ಯಾವ ವಾರ್ಡ್ ನೀವು ನಿಮ್ಮ ವಾರ್ಡ್ ಯಾವುದು? ಇಲ್ಲ ಇಲ್ಲ ಒಂದು ವಾರ್ಡ್ ಈಗ ಇವ್ರಿಗೆ ಯಾವುದು ಜರಾಜಿ ಇವ್ರಿಗೆ ಒಂದು ವಾರ್ಡ್ ಒಪ್ಪಿಸ್ಬೇಕು. ಇದು ನಿಮ್ ಡ್ಯೂಟಿ ಇದೆ. ಅವ್ರಿಗೆ ಒಂದು ವಾರ್ಡ್ ಒಪ್ಪಿಸಿ. ವಾರ್ಡ್ ಪರವಾಗಿ ಹೂವ ಕೊಡ್ತಾ ಇರೋದಿದ್ರು. ಓಕೆನಾ? ಹರಿ ಓ ಅಲ್ಲಿ ನೋಡಿ ಅಭಿನಂದನೆ. ಈ ಕಡೆ ನಿಂತ್ಕೊಳ್ಳಿ, ಇಲ್ಲಿ ಇರಿ. ಆಮೇಲೆ ನೆಕ್ಸ್ಟ್ ಬಾಲಾಜಿ ಆಯ್ತು. ಪಿತಾಂಬರ್ಜಿ ಬನ್ನಿ. ಓಡ್ ಬನ್ನಿ. ಇಂಕೋ ಕ್ಯಾ ಜಮೀನ್ದಾರ್ ಇದೆಯಲ್ಲ ಖಜಾಂಚಿ, ಬೆಂಗಳೂರು ದಕ್ಷಿಣದ ಟ್ರೆಜರರ್ ಆಗಿ ಜವಾಬ್ದಾರಿ ಖಜಾನೆ ತುಂಬಿ ಅವರು. ಅಭಿನಂದನ ಖಜಾನ ಬರ್ನಾಯಿ ಪುರ ಬಹುಪದ ಅಭಿನಂದನ. ಅದೇ ಇದ್ರ ಅದೇ ಸುರ್ಬಿಜಿ ಸುರ್ಬಿಜಿ ದೊಡ್ಡಗೆ ಆದರೆ ಜಲ್ದಿಸಿ ನೋಡಿ. ನಮ್ಮ ಯುವತಿಯರಲ್ಲಿ ಅದ್ಭುತ ಆಸನಗಳು. ಯೋಗ ಸೇವೆ ತುಂಬಾ ಆದರ್ಶವಾಗಿ ಮಾಡ್ತಾರೆ. ಅಭಿನಂದನೆಗಳು. ರತಿಕಾಜಿ ಆಯ್ತಾ? ಪುರುಷೋತ್ತಮ್ ಪುರುಷೋತ್ತಮ್ ಜಿ ಪುರುಷೋತ್ತಮ್ ಜಿ ಬನ್ನಿ. ಈಗ ನೋಡೋಣ. ಅಭಿನಂದನೆಗಳು. ಮೀನಾಕ್ಷಿ ನನ್ನ ಹೆಸರು ಕರೆದೆ, ಇದೀರಿ ಬನ್ನಿ. ಮಾ ನಾನು ಕರೆದಿದ್ದೆ ಮೂರು ನಾಲ್ಕು ಬಾರಿ ಅಕ್ಕ ನೋಡಿ. ಅಭಿನಂದನೆಗಳು. ಪದ್ಮಾವತಿ ಪದ್ಮಾವತಿ ಜಿ ಬನ್ನಿ ಅಕ್ಕ ನೋಡಿ. ಮಾ ಅಭಿನಂದನೆಗಳು ಪದ್ಮಾವತಿ ಜಿ ಅವರಿಗೆ. ಈಗ ಫೈನಲಿ ರಾಜ್ಕುಮಾರಿ ಗೆಹ್ಲೋತ್. ಈಗ ಕೃಷ್ಣಮೂರ್ತಿ ಜಿ
ಬನ್ನಿ ಪ್ಲೀಸ್. ಧನ್ಯವಾದ. ಈಗ ರವೀಂದ್ರ ಬಾಬುಜಿ ಪ್ಲೀಸ್ ಬನ್ನಿ. ರವೀಂದ್ರ ಬಾಬುಜಿ ಹೂವ ಕೊಡಿ. ಅಭಿನಂದನೆಗಳು, ಸ್ವಾಗತ, ಶಿವಸ್ವಾಗತ. ಬನ್ನಿ ಈಗ ಬನ್ನಿ. ಅವರು ಯೋಗಿಗಳು. ಬನ್ನಿ ರವಿಜಿ ಬನ್ನಿ. ಬೆಂಗಳೂರು ನಾರ್ತ್. ಅಭಿನಂದನೆಗಳು ರವಿಜಿ. ನೋಡಿ ದುರ್ಗಾಂಬಿಕಾ, ದುರ್ಗಾಂಬಿಕಾ ಹೂವ ಕೊಡಿ. ದುರ್ಗಾಂಬಿಕಾ ಅವರು ಮತ್ತು ಉಷಾಜಿ ಬೆಂಗಳೂರು ಗ್ರಾಮೀಣದಿಂದ ಬಂದಿದ್ದಾರೆ, ಬರಬೇಕು. ಅಭಿನಂದನೆಗಳನ್ನು ಉಷಾಜಿ ಮತ್ತು ಪದ್ಮಾಜಿ. ಬೇಗ ಅವಳು ಬನ್ನಿ. ಈಗ ನಿಮ್ಮ ಒಳಗಡೆ ಕೆಲವರು ಇದ್ದಾರೆ, ನಾನು ವಾಲಂಟಿಯರ್ ಆಗ್ಬೇಕು, ನನಗೆ ಕರೆದಿಲ್ಲ. ಅಲ್ಲಿ ಅವರು ಗೋರ್ಧನ್ಜಿ ಅಂತ ಕೂತಿದ್ದಾರೆ, ಓಡಿ ಬನ್ನಿ. ಅವರನ್ನು ಈಗ ಅಧಿಕೃತವಾಗಿ ಅಭಿನಂದನೆ ಮಾಡಿ. ಓಡಿ ಬನ್ನಿ ಗೋರ್ಧನ್ಜಿ. ಬೆಂಗಳೂರು ರೂರಲ್ ಜಿಮ್ ಬನ್ನಿ. ಏನ್ ಹೆಸರು? ಶೋಭಾಜಿ, ಅಭಿನಂದನೆಗಳು. ಬನ್ನಿ ಮಾ, ಅಭಿನಂದನೆ, ಶುಭಾಶಯಗಳು. ಅಭಿನಂದನೆಗಳು, ಶುಭಾಶಯಗಳು. ಈಗ ಆಪ್ ಕಹಾನೆ ಘರ್ ಕಾಪಡ್ತಾ ಕೌನ್ ಜಾ ಕಿತ್ನ ದೂರ ಯಾಸೆ. ಜಯರಾಮ್ ಜಿ, ಇವರ ಹೆಸರು ಗೋರ್ಧನ್ ಜಿ. ಇವತ್ತು ಅಧಿಕೃತವಾಗಿ ಪತಂಜಲಿಯಲ್ಲಿ ಸೇರ್ಪಡೆ ಹಲವಾರು ಸಾಮಾಜಿಕ ಸಂಸ್ಥೆಯಲ್ಲಿ ಇದ್ದಾರೆ. ದಿನ ಒಂದು ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ತುಂಬಾ ಕ್ರಿಯಾಶೀಲ ವ್ಯಕ್ತಿ. ಆಜ್ ಆ ಪತಂಜಲಿ ಮೇ ಪ್ರಭಾರಿ ಕೆ ರೂಪ ಮೇ ವಾರ್ಡ್ ಪ್ರಭಾರಿ ಕೌನ್ಸ ವಾರ್ಡ್ ಅಂತ ಈ ಜಯರಾಮ್ ಶೆಟ್ಟಿ ಆಪ್ ಜಿಮ್ಮೇದಾರಿ ದೇಗೆ ಉಸ್ ವಾರ್ಡ್ ಕೆ ಆಪ್ ಪ್ರಭಾರಿ ಹೈ. ಜೆಸೆ ಕಾರ್ಪೊರೇಷನ್ ಮೇ ಏಕ್ ಕಾರ್ಪೊರೇಟರ್ ಹೋತಾ ಹೈ ತೊ ಪತಂಜಲಿ ಕೆ ಆಪ್ ಕಾರ್ಪೊರೇಟರ್ ಹೈ. ಸಮಝ್ ಗಯೆ? ಆಫೀಷಿಯಲಿ ಆಫೀಷಿಯಲಿ ಇವರು ಅಪಾಯಿಂಟ್ ಇದೆ. ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಇವರನ್ನು ಕರೆದು ಇನ್ಕೋ ಜಿಮ್ಮೇದಾರಿ ಹೇ ಆಪ್ ವರಿಷ್ಠ ರಾಜ್ಯ ಸಮಿತಿಗೆ ತೊ ಇನ್ಕೋ ಈ ಜಿಮ್ಮೇದಾರಿ ದಿಯಾ ಹೈ. ಕಲಾವತೇಜಿ ನೆಕ್ಸ್ಟ್ ಬಂದಾಗ ಇವ್ರಿಗೆ ಕೆಲಸ ಕೊಡಬೇಕು, ಓಕೆನಾ? ಈ ಹಮಾರಿ ಮಹಿಳಾ ರಾಜ್ಯ ಪ್ರಭಾರಿ ಈ ಗಾಯತ್ರಿ ಜಿ, ಈ ಜಯರಾಮ್ ಜಿ ಯಾ ಕೆ ಬಾಸ್ ಹೈ, ಈ ಪೂರೆ ಬೆಂಗಳೂರು ಕೆ ಬಾಸ್ ಹೈ. ಠೀಕ್ ಹೈ? ತೊ ಈ ಸಬ್ ಮಿಲ್ಕೆ ಕಾಮ್ ಕರೆಂಗೆ. ಆಪ್ ಆಫೀಷಿಯಲಿ ಇಸ್ನೆ ಆಗೆ ಥೋಡೆ ಸಾಥ್ ಮೇ ಆದವರು. ಜಯರಾಮ್ ಜಿ ಪಕ್ಕದಲ್ಲಿ ನಿಲ್ಸಿ, ನಿಮ್ಮ ಪಕ್ಕದಲ್ಲಿ ಇವ್ರನ್ನ ಗಟ್ಟಿ ಹಿಡಿಬೇಕು. ಸರೋಜಾಜಿ ಬನ್ನಿ. ಇವ್ರಿಗೆ ಸರೋಜಾಜಿ ಅವರಿಗೆ ಸ್ವಾಗತ, ಸುಸ್ವಾಗತ. ನಿರ್ಮಲಾಜಿ, ಇನ್ನ ಒಂದು ಹತ್ತು ಜನ ನಿಮ್ಮ ಒಳಗೆ ಇದ್ದೀರಿ. ನಾನು ಹೇಳ್ಬೇಕೋ ಬೇಡ ವಿಚಾರ ಮಾಡ್ತಾ ಇದ್ದೀರಿ, ಅವ್ರ ಎತ್ತು ಬಂದ್ಬಿಡಿ. ಇಲ್ಲಿ ಬಂದು ನನಗೆ ಹೆಸರು ಹೇಳಿ. ಪ್ಲೀಸ್ ಬನ್ನಿ, ನೀವು ಒಲೆಯಿಂದ ಆಗ್ಬೇಕು. ನಾನು ಮತ್ತೆ ಮತ್ತೆ ಸಿಗುವುದಿಲ್ಲ, ನನ್ನಿಂದ ಹೂವ ತಗೊಳ್ಳೋದು ನನಗೆ ಸಾಮಾನ್ಯ ಕಷ್ಟ ಅಲ್ಲ. ನಿಮ್ ಜೀವನದಲ್ಲಿ ನೆನಪಿಡಿ ಅಂತ. ರೇಣುಕಾ ಮಹಾರಾಜ್, ವಿಜಯಲಕ್ಷ್ಮಿ ಅವರಿಗೆ ಜೋರಾದ ಚಪ್ಪಾಳೆ. ಬನ್ನಿ, ನಿಮ್ಮ ಹೆಸರು? ವಸಂತ್ ಜಿ ಅವರಿಗೆ ಜೋರಾದ ಚಪ್ಪಾಳೆ. ಚಲೋ, ಈಗ ಇದ್ರ ಮೇಲೆ ಎರಡು ಕೂತ್ಕೊಂಡ್ಬಿಡಿ. ಗೋಪಾಲ್ ಈಗ ಈ ಬಾರ್ ಸ್ವಾಗತ ಕರೆದೆ ಅಭಿನಂದನ್ ಅಭಿ ಆಪ್ಕೋ ಡೈಲಿ ಯೋಗ ಕರ್ನ ಪಡೆಗ ಈ ಗುಲಾಬ್ ಇಸ್ಕೆ ದಿಯಾ ಈ ಶುಭ ಯೋಗ ಕರ್ನ ಕರೋಗೆ ಡೈಲಿ ಕರ್ತೆ ವಾ. ಈ ಗೋಪಾಲಾಮ್ ಜಿಗೆ ಜೋರ್ದಾರ್ ಅಭಿನಂದನ್. ನಿರ್ಮಲಾ ಜಿಗೆ ಅಭಿನಂದನ್. ಏನು ಗೋಪಾಲಾಮ್ ಏನು ಯಾವ ಸಂಪತ್ ಕುಮಾರ್ ಜಿ ಅಭಿನಂದನ್. ದಾಮೋದರ್ ಜಿಗ ಅಭಿನಂದನ್. ಪುಷ್ಪಲತಾ ಜಿಗ ಸ್ವಾಗತ್. ಮಂಜುಳಾ ಜಿಗ ಸ್ವಾಗತ್. ದೇಖೋ ಭಾಯಿ, ಆಜ್ ಆಪ್ಕಾ ಆಫೀಸಿಯಲಿ ಪತಂಜಲಿ ಮೇ ಜೆಸೆ ಪೊಲಿಟಿಕಲ್ ಪಾರ್ಟಿ ಅಪ್ನೆ ಪಾರ್ಟಿ ಮೇ ಮಿಲಾತೆ ಹೈ ನಾ, ತೊ ಆಜ್ ಸೆ ಆಪ್ ಆಫೀಸಿಯಲಿ ಪತಂಜಲಿ ಮೇ ಮಿಲ್ ಗಯೆ, ಏಕ್ ವಾಲಂಟಿಯರ್ ಕೆ ರೂಪ ಮೇ, ಏಕ್ ವಾರ್ಡ್ ಪ್ರಭಾರಿ ಕೆ ರೂಪ ಮೇ. ಠೀಕ್ ಹೈ ನಾ?
तो राम निवास जी पतन जी का वार्ड प्रभारी इनको आज बना दिया है, एक बार जोरदार अभिनंदन करके स्वागत करें। अभी हम बैठेंगे, सभी बैठ जाओ, सभी बैठ जाओ, हाँ कुछ बोलो, एक मिनट प्लीज, एक मिनट वंदे रिक्शे कुछ कोले, वंदे रिक्शा, वंदे रिक्शे कुछ कोले, एल्लरू ಈಗ ನಿಮ್ಮೆಲ್ಲರ ಪರವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಮಹಿಳಾ ಪ್ರಭಾರಿ ಕಲಾವತಿಜಿ ಅವರಿಗೆ ಒಂದು ಆಫೀಷಿಯಲಿ ಈ ಒಂದು ಅಂಗವಸ್ತ್ರವನ್ನು ನೀಡಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಬೆಂಬಲು ಅವರಿಗೆ ಪ್ರತಿ ಕ್ಷಣ ಇರಬೇಕು. ನಮ್ಮ ಮಹಿಳಾ ಪತಂಜಲಿ ಯೋಗ ಸಮಿತಿ ದಕ್ಷಿಣ ಕರ್ನಾಟಕ ರಾಷ್ಟ್ರದಲ್ಲಿ ಮಾದರಿ ಸಮಿತಿ ಮಾಡಕ್ಕೆ ಇವತ್ತಿನ ಅನುಷ್ಠಾನದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿದ್ದೀವಿ. ಸಂಪೂರ್ಣ ಕಾರ್ಯಕರ್ತರು ಅವರಿಗೆ ಸಹಕಾರ ನೀಡೋಣ, ಅವರಿಗೆ ಈ ಒಂದು ಅಂಗವಸ್ತ್ರವನ್ನು ನೀಡಿ ನಮಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀನಿ. ಎಲ್ಲ ಬನ್ನಿ, ವೀರೇಶ್ ಒಂದು ಚಂದ ತೆಗಿ ಫೋಟೋ. ಅಭಿನಂದನೆಗಳು. ನನ್ನ ಕಡೆ ಅಂಗವಸ್ತ್ರ ಎರಡೇ ಇರೋದು, ಈಗ ಎರಡನೇದು ಯಾರಿಗೆ ಹಾಕ್ತಾರ ಅಂತ ನೀವು ವಿಚಾರ ಮಾಡಬಹುದು. ಇದು ನಿಮ್ಮ ಬೆಂಗಳೂರು ದಕ್ಷಿಣನ ಶಕ್ತಿ ಜಯರಾಮ್ ಶೆಟ್ಟಿ, ಈ ಎರಡನೇ ಅಂಗವಸ್ತ್ರ ಅವ್ರಿಗೆ ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯಿಂದ ಅವರಿಗೆ ಈ ಅಭಿನಂದನೆ. ಅಜ್ಜಾ ಅಭಿನಂದನೆಗಳು, ಕುತ್ಕೊಳ್ಳಿ ಇಲ್ಲೇ ಕುತ್ಕೊಳ್ಳಿ. ಅದೇ ಅಯ್ಯ ಸಂಪತ್ತಿ, ಸಂಪತ್ತಿ ಸುನಿಯನ ಜೀವನ ಮೇ ಬಹುತ್ ಸಂಪತ್ತಿ ಕಮಾಯಾ, ಆಪ್ಕಾ ನಾಮ ಭೀ ಸಂಪತ್ತಿ ಹೈ, ಕುಮಾರ್ ಕಾ ಏಕ ಫಿಲ್ಮ ಥಾ ಸಂಪತ್ತಿ ಕೆ ಸವಾಲ್ ದೇಖಾ ಥಾ. तो अभी संपत्ति आपका सबसे बड़ा है, ये इस परिवार में आप और आनंद लेना, धन्यवाद, बहुत धन्यवाद. चलो बैठ जाओ, इधर आ जाओ. चलो तो अभी और किसको देना, अभी सब गीता जी बनी कुछ कौन ले लो, स्वर्ग मुद्दे पर अम्मा स्वर्ग परिवार कर सकते हो, स्वर्ग आप थोड़े पीछे हो जाओ, थोड़ा वरिष्ठों को आगे आने दो. राम निवास जी थोड़े साइड में हो जाओ, तो क्या पीछे आ जाओ, जो वरिष्ठ लोग बैठे हैं थोड़ा उनको पीछे में जाओ. बनी ईग ऐदे निमिष ऐदे समय तो बोल देना, आप आ जाओ. तो ये ಈಗ ಒಂದು ಸಂಕಲ್ಪ ಗೀತೆ, ಎರಡು ನಿಮಿಷ ಎಲ್ಲರೂ ಹಾಕಬೇಕು. ಎಲ್ಲರೂ ಸಂಕಲ್ಪ ಮಾಡ್ತಿದ್ದೀವಿ, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ವ್ಯವಹಾರ, ನಮ್ಮ ಬಿಸ್ನೆಸ್ ಎಲ್ಲ ಮಾಡೋದ್ರ ಜೊತೆಗೆ ಈ ಬೆಳಗಿನ ಒಂದು ಗಂಟೆ ಅಥವಾ ಸಂಜೆ ಒಂದು ಗಂಟೆ ಈ ಸೇವೆಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡ್ತಾ ಇದ್ದೀವಿ. देश के लिए जिए, समाज के लिए जिए, देश के लिए जिए, समाज के लिए, ये धड़कन है मातृभूमि के लिए. ಮಾತೃಭೂಮಿ ಕೇಳಿ ವ್ಯಕ್ತಿ ವ್ಯಕ್ತಿ ಮೇ ಜಗೆ ರಾಷ್ಟ್ರಭಕ್ತಿ ಭಾವನಾ, ವ್ಯಕ್ತಿ ಕೋ ಸಮಾಜ ಸೇ ಜೋಡನೆ ಕೀ ಸಾಧನಾ, ಮಾತೃಭೂಮಿ ಕೇಳಿಯೇ ಮಾತೃಭೂಮಿ 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 ಕೇಳಿಯೇ.
ಜನ್ಮಭೂಮಿ 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 ಕೇಳಿಯೇ ದೇಶ ಕೇಳಿಯೇ ಜಿಯೇ ಸಮಾಜ ಕೇಳಿಯೇ ಜಿಯೇ ಜನ್ಮಭೂಮಿ ಕೇಳಿಯೇ ಮಾತೃಭೂಮಿ ಕೇಳಿಯೇ ಜನ್ಮಭೂಮಿ ಕೇಳಿಯೇ ಭಾರತ ಮಾತಾ ಕೀ ಕರ್ನಾಟಕ ಮಾತಾ ಕೀ ನೋಡಿ ಎಲ್ಲ ವಾರ್ಡ್ಗಳಲ್ಲಿ ಒಂದೊಂದು ಯೋಗ ಕೇಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಯೋಗ ಶಿಕ್ಷಕರ ಶಿಬಿರ ಪ್ರತಿ ಮನೆಯಲ್ಲಿ ಒಬ್ಬರು ಯೋಗ ಶಿಕ್ಷಕ ಮನೆಯಲ್ಲಿ ಒಬ್ಬರು ಯೋಗ ಟೀಚರ್ ಇದ್ರೆ ನಾವು ಆ ಕುಟುಂಬದ ಆರೋಗ್ಯ ಕಾಪಾಡಬಹುದು ಆ ಸಂಕಲ್ಪ ಈಗ ನಮ್ಮ ಮಹಿಳಾ ಕಲಾವತಿ ಅವರು ನಾವು ಏನು ಸಂಕಲ್ಪ ಅದನ್ನ ಅಡ್ಡ ನಿಂದ್ರೆ ಬೇಡಮ್ಮ ಆಗಲ್ಲ ನನ್ ಮುಂದೆ ಹೇಳ್ಬೇಕಂತ ನಾನು ಎಲ್ಲರೂ ಬಿಟ್ಟು ಸೈಡ್ ಮುಂದೆ ಇಡು ಈಗ ನೋಡಿ ಹೆಂಗ್ ಬಂತು ಇವ್ರು ಅಡ್ಡ ಆದ್ರೆ ಬರಲ್ಲ ಹ ಮೈಕ್ ಕೂಡ ನಿಮ್ಮ ಬನ್ನಿ ಈಗ ಸಂಪೂರ್ಣ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ಸಿಲಿಕಾನ್ ಸಿಟಿ ಈ ಸಿಲಿಕಾನ್ ಸ್ಕೂಲ್ ಇದೆ ಈ ಸಿಲಿಕಾನ್ ಸ್ಕೂಲ್ ಯೋಗ ಸ್ಕೂಲ್ ಆಗ್ಬೇಕು ಸಿಲಿಕಾನ್ ಸಿಟಿ ಯೋಗ ಸಿಟಿ ಆಗ್ಬೇಕು ಇದು ನಮ್ಮೆಲ್ಲರ ಸಂಕಲ್ಪ ಇದೆ ನಾವು ಒಂದು ಗಂಟೆ ಈ ಸೇವೆಗೆ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆದ್ರೆ ಕೋಟ್ಯಾಂತರ ಜನರಿಗೆ ಆರೋಗ್ಯ ಕೊಡ್ಬೋದು ಈಗಾಗಲೇ ನಾನು ಹೇಳಿದ್ದೆ ಫೇಸ್ಬುಕ್ ಲೈವ್ ಈ ಪೇಜ್ ನೋಡಿಕೊಂಡು 25 ಮಿಲಿಯನ್ ಅಂದ್ರೆ 2.5 ಕೋಟಿ ಜನ ಇದರ ಅನುಭವ ಪಡಿತಾ ಇದ್ದಾರೆ ಇದನ್ನು ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ನಾವು ಪರಿಚಯಿಸಬೇಕು ಸಂಪೂರ್ಣ ರಾಜ್ಯ ಯೋಗಮಯ ಆಗ್ಬೇಕು ಯೋಗಯುಕ್ತ ಆಗ್ಬೇಕು ರೋಗ ಮುಕ್ತ ಆಗ್ಬೇಕು ಇದು ನಮ್ಮ ಸಂಕಲ್ಪ ಕಲಾವತಿ ಅಕ್ಕ ಈ ವಿಷಯ ಕುರಿತು ನಿಮ್ಮನ್ನು ಉದ್ದೇಶಿಸಿ ತಮ್ಮ ಮನದಾಳದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಂತರ ಅವರಿಗೆ ಆನರ್ ಮಾಡೋಣ ನಮ್ಮ ಸಮಿತಿಯಿಂದ ಗೌರವ ಮಾಡೋಣ ಬನ್ನಿ ಅವರ ಮನದಾಳದ ನುಡಿಗಳು ಸ್ವಾಮೀಜಿಯವರಿಗೆ ಮತ್ತೆ ನಮ್ಮ ಪೂಜ್ಯ ಸಾಧ್ವಿಜಿ ದೇವತಿ ಅಜಿಯವರಿಗೆ ಮತ್ತೆ ಬಾಲಕೃಷ್ಣ ಆಚಾರ್ಯಜಿಯವರಿಗೆ ನಮ್ಮ ಕೇಂದ್ರೀಯ ಪ್ರಭಾರಿಗಳಿಗೆ ನಮ್ಮ ಅನಂತಾನಂದ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ನಮ್ಮ ಈ ಒಂದು ಪದವಿಗೆ ಬರುವ ಮೊದಲು ಇದ್ದಂತಹ ಸುಧಾರ್ಮಲಜಿಯವರಿಗೆ ಹಾಗೂ ಸೊ ನಮ್ಮೆಲ್ಲರ ಮುಖ್ಯ ರಾಜ್ಯ ಪ್ರಭಾರಿಗಳಾದಂತಹ ಬಾಲಾಜಿಯವರಿಗೆ ಮತ್ತೆ ನಮ್ಮ ಎಲ್ಲ ಪ್ರಭಾರಿಗಳಿಗೆ ನನ್ನ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಸೊ ಇವತ್ತಿನ ಒಂದು ಈ ದಿನದ ಉತ್ಸವದಲ್ಲಿ ಯೋಗ ಉತ್ಸವದಲ್ಲಿ ನಾನು ಮೊದಲಿಗೆ ನನ್ನ ಈ ಒಂದು ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ರಾಜ್ಯ ಮಹಿಳಾ ಪ್ರಭಾರಿಯಾಗಿ ನನಗೆ ಈ ಕೊಟ್ಟಂತಹ ಈ ಒಂದು ಸೇವಾ ಒಂದು ಜವಾಬ್ದಾರಿ ಏನಿದೆ ಅದನ್ನ ಪೂರ್ಣವಾಗಿ ನಾನು ಮಾಡ್ಲಿಕ್ಕೆ ಮನಸಾ ಇಚ್ಛಾ ಸೊ ಮನದಾಳದಿಂದ ನಾನು ಇದನ್ನ ಸಂಕಲ್ಪ ಮಾಡಿದ ಈ ಸೇವೆಗಾಗಿ ಪರಿಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಸಂಕಲ್ಪವನ್ನ ನಿಮ್ಮ ಮುಂದೆ ಎಲ್ಲ ನಾನು ಯಾವಾಗಲೂ ಹೇಳೋದು ಬಂದೆ ನಾನು ಬೇಟಿ ಆಫ್ ಪತಂಜಲಿ ಸೊ ನಾನು ಹುಟ್ಟಿದ್ದು ಇಲ್ಲೇ ಸೊ ಹಾಗಾಗಿ ನಿರಂತರವಾಗಿ ನನ್ನ ಸೇವೆ ಈ ಪತಂಜಲಿಗೆ ಮೀಸಲು ಕಂಡಿಲ್ಲ ಹಾಗೆ ನಮ್ಮ ಸ್ವಾಮೀಜಿಯವರು ಮತ್ತೆ ಬಾಬಾಲಾಲ್ ಅರಜಿಯವರು ಹೇಗೆ ಇಡೀ ದೇಶವನ್ನ ಇಡೀ ರಾಜ್ಯವನ್ನ ಹಾಗೂ ಇಡೀ ಜಗತ್ತಿಗೆ ಯೋಗದ ಒಂದು
ಪರಿಪೂರ್ಣತೆಯನ್ನ ಕೊಡ್ಲಿಕ್ಕೆ ನಿಂತಿದ್ದಾರೋ ಅವರ ಒಂದು ಮಹಾನ್ ಚೈತನ್ಯ ನಮ್ಮಲ್ಲಿ ಎಣ್ಣಷ್ಟಾದರೂ ನಾವು ಕೂಡ ಅವರ ಜೊತೆಗೆ ಕೈಗೂಡಿಸಿ ಮಾಡುವಂತಹ ಒಂದು ಮನಸ್ಸ ಇಚ್ಛೆಯಿಂದ ಸೊ ಈ ಒಂದು ಜವಾಬ್ದಾರಿಯನ್ನ ಎಲ್ಲರ ಸಮ್ಮುಖದಲ್ಲಿ ಸ್ವೀಕಾರ ಮಾಡ್ತಾ ಎಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಎಲ್ಲರ ಸಹಕಾರದೊಂದಿಗೆ ಸೊ ಮುಖ್ಯವಾಗಿ ಈ ಬೆಂಗಳೂರಿನ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಮೊದಲನೆಯ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮಗೆ ಬಹಳ ಮುಖ್ಯ. ಸೊ ಅದರ ಜೊತೆಗೆ ಮುಂದಿನ ಹಂತಗಳಲ್ಲಿ ಇನ್ನೂ ಹೆಚ್ಚಿನ ನಾವು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಸ್ವಯಂ ಆಗಿ ಅನೇಕ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದ್ರಿಂದ ಹಿಡಿದು ಮತ್ತೆ ನಮ್ಮ ಟೀಚರ್ಸ್ ಯೋಗ ಟೀಚರ್ಸ್ಗಳನ್ನ ತಯಾರಿ ಮಾಡೋದ್ರಿಂದ ಹಿಡಿದು ಮತ್ತೆ ಯಾರಿಗೆ ಎಲ್ಲಿ ಬೇಕು ಯಾವ ರೀತಿಯ ಒಂದು ಯೋಗದ ಸಹಾಯ ಬೇಕು ಸೊ ಅವರು ಯಾವಾಗ್ಲೂ ನಾವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಒಂದು ಸೌತ್ ಕರ್ನಾಟಕ ಪರಿಪೂರ್ಣ ಯೋಗಮಯ ರಾಜ್ಯವನ್ನಾಗಿ ಮಾಡೋಣ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಪರಿಪೂರ್ಣವಾಗಿ ಸಹಕಾರ ಕೊಟ್ಟಿರುವ ಒಂದು ಗಾಯತ್ರಿಜಿ ಮತ್ತೆ ನಮ್ಮ ರಾಜ್ಯ ಸಮಿತಿಯ ಅನೇಕರು ನಮ್ಮ ಪ್ರಮೀಳಾಜಿ ಇವಾಗ ಹೊಸದಾಗಿ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮಹಿಳಾ ರಾಜ್ಯ ಪ್ರಭಾರಿಗಳನ್ನು ನಾನು ಹೇಳ್ತಾ ಇರುವಂತದ್ದು ಹಾಗೆ ನಮ್ಮ ರಾಜ್ಯ ಪ್ರಭಾರಿಗಳಲ್ಲಿ ಅನೇಕ ಪ್ರಭಾರಿಗಳು ಹೆಸರು ಕೂಡ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ನನಗೆ ಪರಿಪೂರ್ಣವಾದ ಅವರ ಒಂದು ಸಹಕಾರವನ್ನ ಕೋರ್ತಾ ಮತ್ತೆ ಮುಂದಿನ ಹಂತದಲ್ಲಿ ಎಲ್ಲರೂ ಸೇವೆಯನ್ನ ಮಾಡೋಣ. ನಮ್ಮ ಸ್ವಾಮೀಜಿಯವರು ಏನು ದಿಟ್ಟವಾದಂತಹ ನಿಜವಾಗ್ಲೂ ಹೇಳ್ತೀನಿ. ಸೊ ನನಗೆ ಮೊದಮೊದ್ದಿಗೆ ನಾನು ಅಷ್ಟು ಹತ್ತಿರವಾಗಿ ನಿಕಟವಾಗಿ ಸ್ವಾಮೀಜಿಯವರ ಒಂದು ಸಂಪರ್ಕದಲ್ಲಿ ಇರಲಿಲ್ಲ, ಆದ್ರೆ ದೂರದಲ್ಲಿ ಅವರು ಮಾಡಿದಂತಹ ಎಲ್ಲ ಕಾರ್ಯದ ಬಗ್ಗೆ ಪರಿಪೂರ್ಣವಾಗಿ ನೋಡ್ತಾ ಇದ್ದೆ. ಆದ್ರೆ ಈಗ ಕೆಲವು ದಿವಸಗಳಲ್ಲಿ ಸೊ ನಾನು ಅವರ ನಿಕಟವಾದ ಸಂಪರ್ಕದೊಂದಿಗೆ ನನಗೆ ಪರಿಪೂರ್ಣವಾದ ಅನುಭವ ಆಗಿದ್ದು ಸೊ ನನಗೆ ನಿಜವಾಗ್ಲೂ ಆನಂದವನ್ನ ತಂದುಕೊಟ್ಟಿರುವಂತಹದ್ದು. ಸೊ ಇಲ್ಲಿ ಸ್ವಾಮೀಜಿಯವರು ಎಂಥ ಮುಗ್ಧವಾದ ಒಂದು ಮುಗ್ಧ ಮನಸ್ಸಿನಿಂದ ಹೇಗೆ ಬರಲ ಅದೇಶಿಯವರು ಹೇಳಿದ್ರು ಗುರುಗಳು. ಸೊ ಹಾಗೆ ಸ್ವಾಮೀಜಿಯವರು ತುಂಬಾ ಮುಗ್ಧತೆ ಅವ್ರ ಮುಖದಲ್ಲಿ ಅವ್ರು ನಡ್ಕೊಳ್ಳುವಂತ ರೀತಿಯಲ್ಲಿ ನಮ್ಮ ಜೊತೆ ಇರುವಂತದ್ದು ನಮ್ಮ ಜೊತೆ ಮಾತನಾಡುವಂತದ್ದು ವಾಣಿ ಎಲ್ಲವೂ ಕೂಡ ತುಂಬಾ ಬಹಳ ಸರಳ ಮುಗ್ಧ ಹಾಗೂ ತುಂಬಾ ನಿಕಟವಾಗಿ ಇರುವಂತಹದ್ದು ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಅದು ಅನುಭವ. ಸೊ ಹಾಗಾಗಿ ಆ ಅನುಭವದೊಂದಿಗೆ ಸೊ ನಾನು ಮತ್ತೊಮ್ಮೆ ಸಂಕಲ್ಪ ಮಾಡ್ತೇನೆ ಅವರೊಟ್ಟಿಗೆ ಸೊ ನಾವೆಲ್ಲರೂ ಸೇರಿ ಸೇವೆಯನ್ನ ಮಾಡೋಣ, ಯೋಗ ಸೇವೆಯನ್ನ ಮಾಡ್ತಾ ಸೊ ನಮ್ಮ ರಾಜ್ಯವನ್ನ ಆರೋಗ್ಯಮಯ ರಾಜ್ಯವನ್ನಾಗಿ ಮಾಡೋಣ, ಅದರಲ್ಲೂ ಸೌತ್ ಕರ್ನಾಟಕವನ್ನ ಹೆಚ್ಚು. ಯಾಕೆಂತ ಹೇಳಿದ್ರೆ ಸೊ ಈಗ ಅನೇಕ ಜಾಗಗಳಲ್ಲಿ ಈಗ ನಾರ್ತ್ ಇರ್ಬೋದು ನಾರ್ತ್ ಸೈಡ್ ಇರ್ಬೋದು ತುಂಬಾ ಕಡೆ ಎಲ್ಲಾ ಕಡೆ ಯೋಗದ ಒಂದು ಉತ್ಸವ ಬಹಳ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ನಾವು ಕೂಡ ಹಿಂದೆ ಹೋಗೋದು ಬೇಡ, ಮುಂದೆ ಮುಂದೆ ಇರೋಣ. ಸೊ ನಮ್ಮ ಸೌತ್ ಕರ್ನಾಟಕವನ್ನ ಯೋಗಮಯ ಕರ್ನಾಟಕವನ್ನಾಗಿ ಮಾಡ್ತಾ ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು. ಧನ್ಯವಾದಗಳು ಕಲಾವತಿಜಿ ಅವರಿಗೆ. ನೋಡಿ, ಇದೇ ಜುಲೈ 11, 12 ಪರಂಪೂಜೆ ಸ್ವಾಮೀಜಿ ಹಾಗೂ ಶ್ರದ್ಧೆ ಆಚಾರ್ಯ ಬಾಲಕೃಷ್ಣಜಿ ಅವರು ಹುಬ್ಬಳ್ಳಿಗೆ ಆಗಮಿಸಿದ್ರು, ಒಂದು ಅನುಷ್ಠಾನದಲ್ಲಿ ಭಾಗಿಯಾಗಿ 2 ದಿನಗಳ ಕಾಲ ನಾನು ಅವ್ರ ಜೊತೆ ಇದ್ದೆ. ನಂತರ ನೀವು 12 ಸಾಯಂಕಾಲ ರಿಲಯನ್ಸ್ ಸಂಸ್ಥೆ ಮುಖೇಶ್ ಅಂಬಾನಿ ಅವರ ಸುಪುತ್ರ ಅನಂತ ಅಂಬಾನಿ ಅವರ ವಿವಾಹಕ್ಕೆ, ನೀವು ಬಹಳ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಿ, ನೀತಾ ಅಂಬಾನಿ ಅವರ ಹೆಸರೇನು, ನೀತಾ ಅಂಬಾನಿ ಅಲ್ಲ ಮುಖೇಶ್ ಅಂಬಾನಿ ಅವರ ಧರ್ಮಪತ್ನಿ ನೀತಾ, ಹಾ 250 ಕೋಟಿದು ಒಂದು ವಿಮಾನ ಅವರು ಸ್ವಂತ ಉಪಯೋಗ ಮಾಡ್ತಾರೆ. ಮುಂಬೈಯಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆ ವಿಮಾನ ಕಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ ಅವರನ್ನು ಆ ಮದುವೆಗೆ ಆಹ್ವಾನ ಮಾಡಲಿಕ್ಕೆ. ಆ ವಿಮಾನ ನಾವು ಒಳಗೆ ಕುಂತು ನೋಡಿ ಬಂದೀನಿ ನಾನು ಸ್ವತಃ. ಅಲ್ಲಿ ಡೈನಿಂಗ್ ರೂಮ್ ಇದೆ, ಮಲಗಲಿಕ್ಕೆ ಬೆಡ್ ಇದೆ, ಹಾ ಎಲ್ಲ ತರದ ವ್ಯವಸ್ಥೆಗಳು ಆ ವಿಮಾನದ ಒಳಗಡೆ ಇದೆ. ಆ ವಿಮಾನ ಸ್ವಾಮೀಜಿ ಅವ್ರನ್ನು
ವಿವಾಹಕ್ಕೆ ಆಮಂತ್ರಣ ಮಾಡಲಿಕ್ಕೆ ಮತ್ತು ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆ ವಿಮಾನ ಬಂದಿತ್ತು. ಗುರುಗಳು ಎರಡು ದಿನ ಅಲ್ಲಿ ಇದ್ದುಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿ, ನನಗೆ ಅಷ್ಟೇ ಅಲ್ಲ ನನಗೆ ಕೇಳಿದರು ಎಲ್ಲಿ ಪ್ರವಾಸದಲ್ಲಿ ಇದ್ದೆ ನಾನು. ಆ್ಯಕ್ಚುಲಿ 12-13 ನನ್ನ ಹಾವೇರಿ ದಾವಣಗೆರೆದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಆಕಸ್ಮಿಕವಾಗಿ ಅವರಿಗೆ ಬಂದ ಆ ಕಾರ್ಯಕ್ರಮ ಎರಡು ಕ್ಯಾನ್ಸಲ್ ಆಗಿ ನಿಮ್ಮ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದಾಗೆ ಪರಮ ಪೂಜ್ಯ ಸ್ವಾಮೀಜಿ, ಶ್ರದ್ಧೆಯ ಆಚಾರ್ಯಜಿ, ಸಂಪೂರ್ಣ ಬೆಂಗಳೂರು ಮತ್ತು ಕರ್ನಾಟಕದ ಪ್ರತಿಯೊಬ್ಬ ಸಾಧಕರಿಗೆ ಆಶೀರ್ವಾದ ಅವರು ತಿಳಿಸಿದ್ದಾರೆ, ಜೊತೆಗೆ ನೀವು ಮಾಡುವಂಥ ಸೇವೆಗೆ ಅವರು ಅಭಿನಂದನೆ ಹೇಳಿದ್ದಾರೆ ಅಂತ ಹೇಳಿ ಆ ಅವರ ವಾಣಿಯನ್ನು, ಅವರ ಆಶೀರ್ವಾದವನ್ನು ಪೋಸ್ಟ್ ಮ್ಯಾನ್ ಆಗಿ ನಾನು ನಿಮ್ಮೆಲ್ಲರಿಗೆ ತಲುಪಿಸ್ತಾ ಇದ್ದೀನಿ. ಸ್ವೀಕಾರ ಮಾಡಿ ಎಲ್ಲರು. ಓಕೆನಾ? ಈಗ 2 ಮಿನಿಟ್ ಆ ಬೋಲ್ದೋನ ಬೆಲೆ ಯೋಗೀಜಿ ಅವರು ಒಂದು ಎರಡು ತಮ್ಮ ನನಗೆ ಒಂದು ತುಂಬಾ ಜನ ಹೇಳ್ತಾ ಇದ್ರು ನೀವು ಇವತ್ತು ಕನ್ನಡದಲ್ಲೇ ಕ್ಲಾಸ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು. ಯೋಗೀಜಿಗೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಲೀಲಿಕ್ಕೆ ವಯಸ್ಸು ಬೇಡ, 100 ವಯಸ್ಸಿನಲ್ಲಿನೂ ಕಲಿಬಹುದು. ಯಾಕಂದ್ರೆ ಈ ಆನಂದ ನಾನು ಅನುಭವಿಸಿದ್ದೀನಿ, ಹಳ್ಳಿ ಹಳ್ಳಿಗೆ ನಾನು ತಿರುಗಿದ್ದೀನಿ, ಈ ಮಜಾ ಇನ್ನೊಂದು ಇದರಲ್ಲಿ ಬರೋದಿಲ್ಲ. ಅದಕ್ಕೆ ಅವರು ಒಂದು ಎರಡು ಮನದಾಳದ ನುಡಿಗಳು ಅಪ್ನೆ ಮನಕ್ಕೆ ಭಾವ ವ್ಯಕ್ತ ಕೀಜಿ. ಧನ್ಯವಾದ ಗುರುಜಿ. ಯಶಸ್ವಿಗಾರಿ आज बहुत आनंद लगा आपने वंडरफुल प्रोग्राम. अभी आप जो बोल रहे हैं सही है, मैंने बहुत कोशिश किया कन्नडा में बोलने के लिए, बहुत मुश्किल हो रहा है क्योंकि स्विच ओवर के टैमिल कन्नडा बोलते बोलते तमिल में चला जाता हूँ. हेलो, नहीं थोड़ा लोगों से ऐसे संपर्क आपका कम रहा तो आई एम कम्फर्ट नहीं आ रही है. कोई बात नहीं, so I'm very sorry for it. And now we are let us honor our beloved Rajya Prabhari Bhavarlal ji. I request Jairam ji and Vijay ji to come forward. Vijay ji, Jairam ji, chair please. Aise kar do, aise kar do, kehte ಗುರು ಎಲ್ಲರೂ ಗುರು ಫೋಟೋ ಇದೆ, ಮುಂದೆ ಬಂದ್ಬಿಡಿ. ಬಿಎಸ್ಟಿ ಪ್ರಭಾರಿ ಜಯರಾಮ್ ರೆಡ್ಡಿ ಜಿ, ಮನರಿ ಗೌರವ ರೆಡ್ಡಿ ಶೆಟ್ಟಿ. ಏ ಸಾಮಾನ್ಯ ನೈ ಹೇ, ಇದು ಸಾಮಾನ್ಯ ಅಲ್ಲ. ಅಷ್ಟೇ ಒಂದೇ ನಿಮಿಷ, ಒಂದೇ ನಿಮಿಷ ಇರು. ಇದೆ ಇದ್ರ ಬಟ್ಟೆ ಸ್ವಲ್ಪ ಜಾಗ ಕರೋಣ, ಸ್ವಲ್ಪ ಅಗಲ ಆಗಿ ಈ ಕಡೆ ಸರಿ. ನೋಡಿ, ಇದು ಹಾರ ಸನ್ಮಾನ, ನಮಗೆ ಖುಷಿ ಆಗೋದು. ನೀವು 10 ಜನರಿಗೆ ಯೋಗ ದಾನ, 10 ಜನರಿಗೆ ಯೋಗದ ಪರಿಚಯ ಕೊಟ್ಟಿದ್ರೆ ನೋಡಿ, ಅವಾಗ ಮಾತ್ರ ನಮಗೆ ಈ ಆನಂದ, ನಮಗೆ ಖುಷಿ ಆಗೋದು. ಸಿಂಧುಜಿ ಅವರ ಕೊಡಿ, ಮಹಾಮಂತ್ರಿ ಬೆಂಗಳೂರು. ಯೋಗಿಜಿ ಅಭಿ ಉಸೆ ಬಡಿ ಪೋಸ್ಟ್ ಹೇ ವೋ ಬೋಲು, ಯೇ ರಾಜ್ಯ ಕಿ ಸಂಬಾದ ಪ್ರಭಾರಿ, ರಾಜ್ಯ ಕಿ ಸಂಬಾದ ಪ್ರಭಾರಿ ಹೈ ತೋ ಯೇ ಬಿಂದು ಜಿ, ಬಿಂದು ಅಕ್ಕ ಬಿಂದು ಮೇ ನಹೀ ರಹೋಗಿ, ಸಿಂಧು ಕಿ ಹಾತ್ ಮೇ ಕರೋಗಿ, ಠೀಕ್ ಹೈ, ಬಹುತ್ ಬಹುತ್ ಅಭಿನಂದನ್, ಬಹುತ್ ಬಧಾಯಿ, ಇಸ್ಕೋ ಪಕಡೋ ಏಕ ಮಿನಟ್, ಠೀಕ್ ಹೈ, ತೋ ಚಲೋ, ಅಭಿ ಗಾಯತ್ರಿ ಜಿ ಏಕ ಬಾರ್ ಸಬ್ಕಾ ಧನ್ಯವಾದ ಕರ್ ದೇಗಿ, ಧನ್ಯವಾದ ಮಾಡಿ ಮಾ ಎಲ್ರಿಗೆ. ಅಷ್ಟು ಆಗಲಾಗಿ ಎಲ್ಲರ ಜೊತೆ ಗ್ರೂಪ್ ಫೋಟೋ ಸರ್, ಎಲ್ಲರೂ ನಿಂತವ್ರಿ.
ಬನ್ನಿ ಕೂತ್ಕೊಂಡು ಅಜಿ ಇವತ್ತಿ ಅಯ್ಯೋ ನೋಡಿ ನಿಮ್ಮ ರಿಲೇಟಿವ್ಸ್ ನಿಮ್ಮ ಸಂಬಂಧಿಕರು ಎಲ್ಲರೂ ನೋಡಬೇಕು ಅವ್ರ ಮುಂದೆ ಸರಿಸಿ ಭಾಯಿ ಪೂರ್ತಿ ಮುಂದೆ ಸರಿಸ್ಬಿಡಿ ಭಾರತ ಕರ್ನಾಟಕ ಮಾತಾ ಕಿ ಗಾಂವ್ ಗಾಂವ್ ಮೇ ಜಾಯೆಂಗೆ ನೀವು ಹೇಳಬೇಕು ಸಬ್ಕೋ ಯೋಗ ಸಿಖಾಯೆ ಗಾಂವ್ ಗಾಂವ್ ಮೇ ಜಾಯೆಂಗೆ ಸಬ್ಕೋ ಯೋಗ ಸಿಖಾಯೆ ಅಮ್ಮ ಸತ್ ಮೇರೆ ಪುತ್ರನ ಅನಂತ ದೇವರ ಅನಂತ ಅನಂತ ವಾರ ವಾರ ಮೇ ಜಾಯೆಂಗೆ ಸಬ್ಕೋ ಯೋಗ ಸಿಖಾಯೆ ಗಲಿ ಗಲಿ ಮೇ ಜಾಯೆಂಗೆ ಸಬ್ಕೋ ಯೋಗ ಸಿಖಾಯೆ ಯೋಗ ಉಚಿತ ಆರೋಗ್ಯ ಖಚಿತ ಯೋಗ ಉಚಿತ ಯೋಗ ಉಚಿತ ಯೋಗ ಉಚಿತ ಯೋಗ ಉಚಿತ ಮಾತಿ ನೀವು ಹೇಳಬೇಕು ಯಾರು ಯೋಗ ಮಾತಿ